ಸತ್ಯನಾರಾಯಣ ಕತೆ ನನ್ನ ಟಾಪಿಕ್ ಅದೇ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ. ಏನಾಯ್ತು ಆರಿದ್ರ ನಕ್ಷತ್ರದಲ್ಲಿ ಏನಾಯ್ತು? ಜೋರಾಗಿ ಮಳೆ ಬಂದು ಎಲ್ಲ ಮಳೆ ಬಂದಾಯ್ತು. ನೆಕ್ಸ್ಟ್ ಪುನರ್ವಸು ನಕ್ಷತ್ರದಲ್ಲಿ ಏನಾಯ್ತು? ಮಳೆ ಬಂದ್ಮೇಲೆ ಹೇಗೆ ತಣ್ಣಗಾಕ್ಬೇಕು, ಹಕ್ಕಿಗಳ ಚಿಲಿಪಿಲಿ ಕೇಳ್ಬೇಕು ಕೇಳಾಯ್ತು. ಭೂಮಿಯ ಹದದ ಸ್ಮೆಲ್ ಬರ್ತಾ ಇದೆ, ಅಥವಾ ಒಂದು ಭೂಮಿಯ ಮಣ್ಣಿನ ವಾಸನೆ ಬರ್ತಾ ಇದೆ. ತದನಂತರ ಏನಾಗ್ಬೇಕು, ಪುಷ್ಯ ನಕ್ಷತ್ರದ ಹೂ ಅರಳೇಬೇಕಲ್ವಾ, ಕಮಲದ ಹೂವು ಅರಳೇಬೇಕು. ಸೊ ಇವತ್ತು ಹೂವನ್ನು ಅರಳಿಸುವಂತ ಕೆಲಸ ಪರಮಾತ್ಮ ಮಾಡಲಿ, ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಆಶಿಸ್ತಾ ನನ್ನ ಈ ಸೆಷನ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಟೆಕ್ನಿಕಲ್ ಲೆವೆಲಲ್ಲಿ ಡೀಲ್ ಮಾಡ್ತೀನಿ. ಸೊ ಆದಷ್ಟು ನೋಡೋಣ ಒಂದು ರಾಶಿ ಬಗ್ಗೆ ಎಷ್ಟು ಆಳಕ್ಕೆ ಹೋಗ್ಬೋದು, ಒಂದು ನಕ್ಷತ್ರದ ಬಗ್ಗೆ ಎಷ್ಟು ಆಳಕ್ಕೆ ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸ್ವಲ್ಪ ಮಾತಾಡೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಸುಖಭಾವದ ಬಗ್ಗೆ ಎಲ್ಲರೂ ಆಕ್ಟಿವ್ ಆದಾಗ ಒಂದು ಶಾಂತಿ ನೆಮ್ಮದಿ ನಿಮ್ಮಲ್ಲಿ ಬರಲಿ ಅನ್ನೋದು ಈ ಸೆಷನ್ನ ಆಶಯ. ಗುರು ಮಂತ್ರದೊಂದಿಗೆ ಪ್ರಾರ್ಥನೆ ಮಾಡಿದೆ ನಾನು. ಏನಕ್ಕಂದ್ರೆ ಅಲ್ಲಿ ಗುರು ಮಂತ್ರದಲ್ಲಿ ಹೇಳಿದೆ, ದೇವಾನಾಂಚ ಋಷಿಣಾಂಚ ಅಂದ್ರೆ ದೇವತೆಗಳಿಗೆ ಮತ್ತೆ ಋಷಿಗಳಿಗೆ ಏನು ಅಡ್ವೈಸರ್ ಅಂದ್ರೆ ಸಲಹೆಗಾರನಾಗಿರುವ ಗುರುವಿನ ನಮನ ಅಂತ. ಅವನು ಲಾಟ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಇಂಟೆಲೆಕ್ಚುಯಲ್ ಪವರ್ ಇದೆಯಲ್ಲ ಗುರುವಿಗೆ, ವಿಸ್ಡಮ್ ಅನ್ನೋದಿರುತ್ತಲ್ಲ. ಸೊ ಅದಕ್ಕೋಸ್ಕರ ಗುರುವನ್ನ ನೆನೆಸ್ತೆ. ಮೂರು ಡಿವಿನಿಟಿಗಳಿಗೂ ಸಲಹೆಗಾರ ಅವನು. ತುಂಬಾ ಇಂಟೆಲಿಜೆನ್ಸ್ ಹೊಂದಿರತಕ್ಕಂತಹ ಬೃಹಸ್ಪತಿಯನ್ನು ನೆನೆದು ನನ್ನ ಸೆಷನ್ ಅನ್ನ ಪ್ರಾರಂಭ ಮಾಡಿದೆ. ಸೊ ಪುನರ್ವಸು ಆಯ್ತು. ಪುನರ್ವಸು ಪುಷ್ಯ ನಕ್ಷತ್ರ ಹೇಳಿದೆ ನೆನೆ. ಎಷ್ಟು ಯಾರೋ ಒಂದು ನಿಮಿಷ ರಿಪೀಟ್ ಮಾಡಿ ಸರ್ ಅಂತ ಮೆಸೇಜ್ ಹಾಕಿದ್ದಾರೆ, ಹೇಳ್ತೀನಿ. ಏನಕ್ಕಂದ್ರೆ ಈಗ ಮಳೆ ಬಂದಾಯ್ತು, ಪುನರ್ವಸು ನಕ್ಷತ್ರದ್ದೇನು, ನಿಮ್ದು ಡ್ರೈ ಔಟ್ ಪಾರ್ಟ್ ಅನ್ನು, ನಿಮ್ಮ ಜೀವನದಲ್ಲಿ ಯಾವ ಭಾಗ ಒಣಗಿರುತ್ತೆ ಅದನ್ನ ತಗೊಂಡು ವರ್ಕೌಟ್ ಮಾಡಿ ಅದನ್ನ ಫಲ ತಗೊಳಕ್ ನೋಡಿ. ನಾ ಏನ್ ಹೇಳ್ತಾ ಇದ್ದೆ, ಎಲ್ಲಾ ನಕ್ಷತ್ರಕ್ಕೂ ಒಂದೊಂದು ನೀಡ್ ಅಂತ ಇರುತ್ತೆ, ಒಂದು ಅಗತ್ಯತೆ ಅನ್ನೋದಿರುತ್ತೆ, ಅದನ್ನ ನೀವು ಕೊಟ್ಟಾಗ ಅದೊಂದು ಫಲ ಕೊಡುತ್ತೆ. ಸೊ ಪುನರ್ವಸು ನಕ್ಷತ್ರದ ಅಗತ್ಯತೆ ಏನು, ಶುಷ್ಕ ಡ್ರೈನೆಸ್ ಬೇಕು ಅದಕ್ಕೆ. ಅಂದ್ರೆ ನೀವೇನ್ ಮಾಡ್ಬೇಕು, ಒಂದು ನಿಮ್ ಜೀವನದಲ್ಲಿ ಒಣಗಿರ್ತಕ್ಕಂತಹ ಪಾರ್ಟ್ ಅನ್ನು ತಗೊಂಡು ಅಥವಾ ಒಂದು ಅಂಶವನ್ನು ತಗೊಂಡು ವರ್ಕೌಟ್ ಮಾಡಿ ಅದನ್ನ ನಳನಳಿಸುವಂತೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಮ್ ಸಮೃದ್ಧಿ ಆಯ್ತು, ನಕ್ಷತ್ರಗಳ ಬಗ್ಗೆ ಯಾರು ಮುಟ್ಟಿರ್ಲಿಲ್ಲ. ಸೊ ಏನ್ ಮಾಡಿದ್ವಿ, ನಕ್ಷತ್ರನ ಒಂದು ಡ್ರೈಡ್ ಪಾರ್ಟ್ ಈಗ ಅಂದ್ರೆ ಅದ್ರ ಬಗ್ಗೆ ಯಾರು ಟಚ್ ಮಾಡ್ತಿಲ್ಲ ಅದನ್ನ ತಗೊಂಡ್ವಿ. ಓಕೆ, ಪುಷ್ಯ ಪುನರ್ವಸು ನಕ್ಷತ್ರದ ಇದಾಯ್ತು. ನೆಕ್ಸ್ಟ್ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಏನ್ ಮಾಡ್ಬೇಕು, ನಾವು ಬರೀ ಪ್ರಯತ್ನ ಪಟ್ಟರೆ ಸಾಲಲ್ಲ, ಅದಕ್ಕೆ ವಿಸ್ಡಮ್ ಅನ್ನೋದು ಬೇಕು, ಅದೃಷ್ಟಕ್ಕೆ ಮಾತನಾಡುವ ನಾಲ್ಗೆ ಬೇಕು. ಅಂದ್ರೆ ನೀವು ಅಡ್ವೈಸ್ ಅನ್ನು ತಗೋಬೇಕು, ಆ ಅಡ್ವೈಸ್ ಬೇರೆಯವರಿಂದ ತಗೋತಿರೋ ಅಥವಾ ನೀವೇ ತಗೋತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸೊ ನಾ ಏನ್ ಮಾಡಿದೆ, ಫಸ್ಟ್ ಪುನರ್ವಸು ನಕ್ಷತ್ರ ನಾವೊಂದು ನಕ್ಷತ್ರದ ಮೇಲೆ ಕಾನ್ಸೆಪ್ಟ್ ಮಾಡಿದ್ವಿ, ಅದು ಡ್ರೈಡ್ ಪಾರ್ಟ್ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ. ಸೊ ಅದಕ್ಕೆ ವಿಸ್ಡಮ್ ಏನು, ನಮ್ ತಿಳುವಳಿಕೆ ಏನು, ಅದಕ್ಕೆ ಅಡ್ವೈಸ್ ಏನು, ಕರೋನಾ ಟೈಮಲ್ಲಿ ಲಾಂಚ್ ಮಾಡಿದ್ವಿ. ಸೊ ಹೀಗೆ ನಿಮ್ಮ ದಿನನಿತ್ಯದಲ್ಲಿ ಅದನ್ನ ಹೇಗೆ ಬೇಕಾದ್ರೆ ನೀವು ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೋದು. ತದನಂತರ ಇವತ್ತು ಸುಖಸ್ಥಾನ ಕರ್ಕಾಟಕ ರಾಶಿ ಅಂತ ಹೇಳಿದೆ. ಸೊ ಮದರ್ ತೆರೇಸ ಸುಖಸ್ಥಾನ ಎಷ್ಟು ಜನರಿಗೆ, ಎಷ್ಟು ಬಡವರಿಗೆ ಒಂದು ಸುಖ ಅನ್ನೋದು ಉಣಬಡಿಸಿಲ್ಲ ಅನ್ನೋದು ನಿಮಗೆ ಗೊತ್ತಾ ಇದೆ. ತದನಂತರ ನೋಡಿ, ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ ಗುರು, ಅವನು ಒಂಬತ್ತನೇ ಮನೆ ಅಧಿಪತಿ, ನ್ಯಾಚುರಲ್ ಹಾರೋಸ್ಕೋಪ್ ಅಲ್ಲಿ ಧನಸ್ಥಾನದ ಅಧಿಪತಿ. ತದನಂತರ ಇದರ ಪುಷ್ಯ ನಕ್ಷತ್ರದ ಅಧಿಪತಿ ಒಡೆಯನಾಗಿರ್ತಕ್ಕ ದೇವ ಬಂದು ಗುರು, ಅವನು ಒಂಬತ್ತನೇ ಮನೆ ಅಧಿಪತಿ. ಇದರ ಒಡೆಯ ಬಂದು ಶನಿ, ಅವನು ಹತ್ತನೇ ಮನೆ ಅಧಿಪತಿ. ಸೊ ಒಂಬತ್ತು ಹತ್ತನೇ ಮನೆ ಅಧಿಪತಿ. ಸೊ ನ್ಯಾಚುರಲ್ ರಾಜಯೋಗ ಅಂತ. ಸೊ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಅಂದ್ರೆ ಒಂಬತ್ತು ಹತ್ತು ಅದು ಆಲ್ವೇಸ್ ಆಕ್ಟಿವೇಟ್ ಆಗಿರುತ್ತೆ. ಹೇಗೋ ಒಂದು ಜೀವನ ನಿಭಾಯಿಸ್ತಾರೆ, ಎಷ್ಟೇ ಪ್ಲಾನೆಟರಿ ಕಾಂಬಿನೇಷನ್ ಸ್ವಲ್ಪ ಬ್ಯಾಡ್ ಆಗಿದ್ರು ಸಹಿತ ತೇಲ್ಸ್ಕೊಂಡು ಹೋಗ್ತಾರೆ, ಬಟ್ ತುಂಬಾ ಎಮೋಷನಲ್ ಆಗಿರ್ತಾರೆ ಅನ್ನೋದು ಇದ್ರ ಒಂದು ಅರ್ಥ ಆಗಿತ್ತು. ಸೊ ಹಲವಾರು ನಾವು ನೋಡಿದೀವಿ ಈಗ ಗುರು ಪುಷ್ಯಾಮೃತ ಯೋಗ, ಸೂರ್ಯ ಪುಷ್ಯಾಮೃತ ಯೋಗ ಅಂತ. ಗುರು ಪುಷ್ಯಾಮೃತ ಯೋಗ ಅಂದ್ರೆ ಏನಂದ್ರೆ, ಯಾವಾಗ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸ್ತಾನೆ ಅದನ್ನ ಪುಷ್ಯಾಮೃತ ಯೋಗ ಅಂತಿದ್ವಿ. ಅದ್ ತದನಂತರ ಅಲ್ಲಿ ಅದು ಗುರುವಾರ ಬಂತು ಅಂದ್ರೆ ಗುರು ಪುಷ್ಯಾಮೃತ ಯೋಗ. ಸೊ ಅದು ಎಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ಕುಂಭಮೇಳಗಳಲ್ಲಿ. ಅವಾಗ ಏನಂದ್ರೆ ಪ್ಲಾನೆಟರಿ ಕಾನ್ಫಿಗರೇಷನ್ ತುಂಬಾ ಚೆನ್ನಾಗಿರುತ್ತೆ, ವಾಟರ್ ಬಾಡೀಸ್, ನೀರಿನ ರಿಸೋರ್ಸ್ಗಳು ತುಂಬಾ ಹೀಲ್ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಸೊ ಅದಕ್ಕೋಸ್ಕರ ಕುಂಭಮೇಳವನ್ನು ಮಾಡ್ತಾರೆ, ಅಲ್ಲಿ ಹೋಗಿ ನೂರಾರು ಜನ ಪುಣ್ಯಸ್ಥಾನವನ್ನ ಅನುಭವಿಸಿ ಅಥವಾ ಮಾಡ್ಕೊಂಡು ಬರ್ತಾರೆ. ಸೊ ಸೂರ್ಯ ಪುಷ್ಯಾಮೃತ ಯೋಗ ಅಂದ್ರೆ ಚಿನ್ನಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನು ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಗುರು ಇಸ್ ದ ಕಾಂಪ್ಲೆಕ್ಷನ್ ಆಫ್ ಗೋಲ್ಡ್ ಅಂತ, ಒಂದು ಚಿನ್ನದ ಗುಣ ಸ್ವಭಾವವನ್ನು ಹೊಂದಿರ್ತಾನೆ. ಸೊ ಯಾವಾಗ ಚಂದ್ರ ರವಿ ಪುಷ್ಯಾಮೃತ ಯೋಗ, ಯಾವಾಗ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಹೋಗ್ತಾ ಇರ್ತಾನೆ ಯಾವಾಗ ಭಾನುವಾರ ಬರುತ್ತೆ ಅದನ್ನ ರವಿ ಪುಷ್ಯಾಮೃತ ಯೋಗ ಅಂತ. ಸೊ ಇದು ಹೀಗೆ ಪುಷ್ಯಾಮೃತ ಯೋಗಗಳು ಹೀಗೆ ಕಾಣುತ್ತೆ. ಸೊ ಅವಾಗ ಗುರು ಪುಷ್ಯಾಮೃತ ಯೋಗ, ಪುಷ್ಯಾಮೃತ ಯೋಗದಲ್ಲಿ ಹೆಚ್ಚಾಗಿ ಯಾಕೆ ಮಾಡ್ತಾರೆ ಅಂದ್ರೆ, ಸೊ ವಾಟರ್ ವಿಲ್ ಗಿವ್ ದ ಹೀಲಿಂಗ್ ಪ್ರಾಪರ್ಟೀಸ್ ಅಂತ, ಗುಣ ಸ್ವಭಾವಗಳನ್ನ. ಯಾವ್ದೇ ನೋಡಿ, ವಾಟರ್ ಕಂಟೆಂಟ್ ಇರುವಂತದ್ದು ಯು ಕ್ಯಾನ್ ಪ್ರೋಗ್ರಾಮ್ ಇಟ್ ಅಲ್ವಾ. ಈಗ ಏನಂದ್ರೆ ನ್ಯಾಚುರಲ್ ಹಾರೋಸ್ಕೋಪ್ ಅಲ್ಲಿ ನೋಡಿ, ಜಲತತ್ವ ರಾಶಿಗಳನ್ನು ನೋಡಿ, ಅದು ನಾಲೆಡ್ಜ್ಗೆ ಬೇಕಾಗಿ ತುಂಬಾ ಕೆಲಸ ಮಾಡುತ್ತೆ, ಅದು ಬ್ರಾಹ್ಮಣ ತತ್ವ ರಾಶಿಗಳು. ಯಾಕಂದ್ರೆ ಯು ಕ್ಯಾನ್ ಪ್ರೋಗ್ರಾಮ್ ಇಟ್, ವಾಟರ್ ಹೇಗಿರುತ್ತೆ ತಿಳಿಯಾಗಿರುತ್ತೆ, ಅದ್ರಲ್ಲಿ ಯಾವ ಕಲರ್ ಬಿಡ್ತೀರಾ ಅದು ಆ ತರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ
ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾ ಇದ್ರು, ವಾಟರ್ ನ ತೆಗೆದುಕೊಂಡು ನೀರನ್ನ ತೆಗೆದುಕೊಂಡು ಮಂತ್ರ ಮಾಡಿ, ಅಂದ್ರೆ ಈಗೇನು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡ್ತಿರೋಲ್ಲ ನೀವು ಮೆಮೊರಿ ಕಾರ್ಡ್ ಅಲ್ಲಿ ಹಾಗೆ, ಅಥವಾ ಏನೋ ಒಂದು ಸಿ ಪ್ರೋಗ್ರಾಮ್ ಜಾವಾ ಏನೋ ಮಾಡ್ತಿರಲ್ಲ, ಸೊ ಹಾಗೆ ಮಂತ್ರನ ನೀರನ್ನ ಕೈಯಲ್ಲಿ ಇಟ್ಕೊಂಡು ಮಂತ್ರ ಮಾಡಿ ಒಬ್ಬರ ಮೇಲೆ ಪ್ರೋಕ್ಷಣೆ ಮಾಡ್ತಾ ಇದ್ರು. ಸೊ ಅದ ಏನಕ್ಕೆ ಅಂದ್ರೆ ದೇ ಪ್ರೋಗ್ರಾಮ್ ಇಟ್ ಅಂತ. ಸೊ ಯು ಕ್ಯಾನ್ ಪ್ರೋಗ್ರಾಮ್ ವಾಟರ್ ಅಂತ. ಸೊ ಏನಾಗುತ್ತೆ ಪುಷ್ಯಾಮೃತ ಯೋಗಗಳಲ್ಲಿ ಏನಾಗುತ್ತೆ, ನೀವು ಪ್ರೋಗ್ರಾಮ್ ಮಾಡ್ಬೋದು, ವಾಟರ್ ಬಾಡೀಸ್ ಪ್ಯೂರ್ ಆಗಿರುತ್ತೆ, ಪ್ಲಾನೆಟರಿ ಕಾನ್ಫಿಗರೇಷನ್, ಪ್ಲಾನೆಟರಿ ಸಂಯೋಜನೆ, ಗ್ರಹ ಸಂಯೋಜನೆಗಳೇ ಆಗಿರುತ್ತೆ. ಯಾವಾಗ ಏನ್ ಮಾಡ್ಬೋದು, ನೀವು ಒಂದು ಹೋಲಿ ಬಾತ್ ತಗೊಂಡಾಗ ಅಥವಾ ಪವಿತ್ರ ಸ್ನಾನಗಳನ್ನ ತಗೊಂಡಾಗ ಏನಾಗುತ್ತೆ, ನಿಮ್ ಹೀಲ್ ಮಾಡುತ್ತೆ ಅದಷ್ಟ. ಅಂದ್ರೆ ಆದ್ರಿಂದ ಜಲತತ್ವ ರಾಶಿಗಳು ಹೀಲ್ ಮಾಡ್ತಕ್ಕಂತಹ ಗುಣಗಳನ್ನ ಹೊಂದಿದೆ ಅಂತ. ಸೊ ಆದ್ರಿಂದ ಇವತ್ತು ಸುಖ ಸಹನದ ಸತ್ಯನಾರಾಯಣ ಕಥೆಗೆ ಎಲ್ರಿಗೂ ಸ್ವಾಗತನ ಬಯಸ್ತಾ ಇದ್ದಾನೆ. ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ, ಅಂದ್ರೆ ದೈಹಿಕ ಸುಖ ಅಷ್ಟೇ ಅಂತ ಅಲ್ಲ, ಮೆಂಟಲ್ ಪೀಸ್ ವೆಲ್. ಯಾಕಂದ್ರೆ ಎಲ್ಲರೂ ಹುಟ್ಟಿರೋದು ಅದಕ್ಕಲ್ವಾ, ತಾಯಿಯ ಗರ್ಭದಿಂದ. ನೋಡಿ, ತಾಯಿಯ ಕರ್ಕಾಟಕ ರಾಶಿ ಅಂದ್ರೆ ತಾಯಿ ಗರ್ಭ, ಅಲ್ಲಿ ಮಗು ಯಾವುದೇ ಚಿಂತೆ ಇಲ್ಲದೆ ತನ್ನ ಪಾಡಿಗೆ ಎಷ್ಟು ಪ್ರಶಾಂತ ಶ್ರದ್ಧ ಚಿತ್ತದಿಂದ ಮಲಗಿರುತ್ತೆ ಅಂತ ನೋಡಿದ್ರು. ಸೊ ಆದ್ರಿಂದ ಕರ್ಕಾಟಕ ರಾಶಿಯ ತಾಕತ್ತೆ ಅದು ಅಂತ. ಸೊ ಆದ್ರಿಂದ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಅದು ನ್ಯಾಚುರಲ್ ರಾಜಯೋಗ. ಈ ಲೀನೇಜ್ ಅಲ್ಲಿ ಹುಟ್ಟಬೇಕಂದ್ರೆ ಅದು ಹಿಂದಿನ ಜನ್ಮದ ಪುಣ್ಯ ಅಂತ ಒಂದು ಲೆಕ್ಕ. ಅದು ಅಶ್ರುಭಕ್ ಸಿಗಲ್ಲ, ಯಾಕಂದ್ರೆ 9 ಮತ್ತು 10 ಅಧಿಪತಿಗಳು ನ್ಯಾಚುರಲ್ ಆಗಿ ಕಾರ್ಯನಿರ್ವಹಿಸ್ತವೆ, ನ್ಯಾಚುರಲ್ ರಾಜಯೋಗ. ಒಂದ್ ಮತ್ತೆ ತುಂಬಾ ಹಿಂದಿನ ಜನ್ಮದ ಪುಣ್ಯಗಳಿಂದ, ಒಂದು ಬಂದ ಅನುಭವಗಳಿಂದ, ಹಿಂದಿನ ಜನ್ಮದ ಪುಣ್ಯದಿಂದ ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ಇದಿಷ್ಟು ಮೇಲ್ನೋಟದ ಒಂದು ಅರ್ಥ ಆಯ್ತು. ಸೊ ಈಗ ನಾನು ಸ್ಲೈಡ್ ಶೇರ್ ಮಾಡ್ತಾ ಇದ್ದೇನೆ. ಹೇಳಿದೆ ನಾನು ಏನಂತ ಹೇಳಿದೆ, ಪುಷ್ಯ ನಕ್ಷತ್ರ ನ್ಯಾಚುರಲ್ ರಾಜಯೋಗ ಅಂತ ಹೇಳಿದೆ, ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ನಾನು ಒಂದು ತೋರಿಸ್ತೀನಿ. ನಾನು ಕುಂಭಮೇಳ ಹೋಗಿದ್ದೆ 2019 ಜಾನ್ ಅಲ್ಲಿ, ತ್ರಿವೇಣಿ ಸಂಗಮ ಅಲಹಾಬಾದಕ್ಕೆ ಹೋಗಿದೆ. ಜಸ್ಟ್ ತ್ರಿವೇಣಿ ಸಂಗಮ ಹೇಗಿದೆ ನೋಡಿ, ಜಸ್ಟ್ ಒಂದು ಜಲಕ. ಅವಾಗ ಒಂದು ಪುಣ್ಯಸ್ಥಾನ ತಗೊಳ್ಳುವಂತಹ ಒಂದು ಏನು ಶೋಭಾಶ್ರೀ ಅಂತ ಹೇಳಿ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಲೈವ್ ಮಾಡಿ. ಶೋಭಾಶ್ರೀ ಸಾರಿ, ಟೆಕ್ನಿಕಲ್ ಇಶ್ಯೂ ಇಂದ ಕನೆಕ್ಷನ್ ಇದಾಗಿತ್ತು, ಮತ್ತೆ ಹೋಗ್ತಾ ಇದ್ದೀನಿ. ಶಿವಮೊಗ್ಗ ಮಳೆ ಇದೆಯಾ ಮಾಲತೀಶ್ ಅವರೇ? ಇಲ್ಲ, ಮಳೆ ಇಲ್ಲ, ಈಗ ಸರಿ ಆಯ್ತು, ಅದೊಂಚೂರು ನೆಟ್ವರ್ಕ್ ಹೋಯ್ತು, ಈಗ ಬಂತಾ ಇದೆ. ಓಕೆ, ಈಗ ಸರಿ ಹೋಯ್ತಲ್ಲ. ಓಕೆ ಸರ್, ಥ್ಯಾಂಕ್ ಯು. ಹಾ, ಬರ್ತಾ ಇದೆ. ಓಕೆ, ಅಕ್ಷತ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಇದಾರು ಬೇರೆಯವರು ಸ್ಕ್ರೀನ್ ಶೇರ್ ಮಾಡಿದಾರ? ಬೇರೆಯವರು ಯಾರು ಮಾಡಿದಾರೆ ತೆಗೆದ್ಬಿಡಿ, ಸುಮ್ಮನೆ ಇರಂಗಿಲ್ಲ ಅಲ್ಲಿ ಗ್ರೂಪ್ ಅಲ್ಲಿ ಇದ್ದಾಗ.
ಏನಾರು ಒಂದ್ ತರಲೆ ಮಾಡ್ತಿರ್ತೀರಿ. ಜಲಾಕ್ಸಿ ಜೆ ಸಿಕ್ಸ್ ಯಾರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ, ನೀವು ಸುಮ್ನೆ ಎಲ್ರಿಗೂ ಡಿಸ್ಟರ್ಬ್ ಮಾಡಬೇಡಿ. ಸುಮಾರು 90-100 ಜನ ಬಂದು ಜಾಯಿನ್ ಆಗಿದ್ದಾರೆ. ಯಾರೋ ಒಬ್ಬರಿಂದ ಸ್ಕ್ರೀನ್ ಶೇರ್ ಮಾಡೋದಾಗ್ಲಿ, ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಾಗ್ಲಿ, ಅಥವಾ ನಿಮ್ ಗಲಾಟೆ ಮಾಡೋದಾಗ್ಲಿ ಮಾಡಿದ್ರೆ ತೊಂದರೆ ಆಗುತ್ತೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ, ನಮ್ ಸಮಯನೂ ಕೂಡ ವ್ಯರ್ಥ ಆಗುತ್ತೆ. ದಯಮಾಡಿ ಎಲ್ರು ಕೂಡ ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಸ್ಕ್ರೀನ್ ಶೇರ್ ಮಾಡೋದು ಯಾವುದೇ ತರದ ಕೆಲಸನು ಮಾಡಬೇಡಿ ದಯಮಾಡಿ. ಅಕ್ಷತಾ ಯಾರು ಮೇಡಮ್, ಅಕ್ಷತಾ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಗ ಸೆಷನ್ಗೆ ವಾಪಸ್ ಬರ್ತೇನೆ ನಾನು. ಸಾರಿ ಫಾರ್ ದ ಒಂದು 4 ನಿಮಿಷ ವೇಸ್ಟ್ ಆಯಿತು, ಇದೊಂಚೂರು ನೆಟ್ವರ್ಕ್ ಲೋ ಆಯಿತು. ಓಕೆ, ಈಗೆಲ್ಲ ಸರಿ ಕೇಳಿಸಿ. ಇದು ನೋಡಿ, ನಾನು ನಿನ್ನೆ ಒಂದು ಜನರಲ್ ಆಗಿ ಹೇಳಿದ್ದೆ ನಿಮಗೆ, ಯಾವಾಗ ನಿಮಗೆ ನಿಮ್ದು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ನಿಮ್ದು ಯಾವ ನಕ್ಷತ್ರ ಆಕ್ಟಿವ್, ಯಾವುದೇ ನಕ್ಷತ್ರದಲ್ಲಿ ಗ್ರಹಗಳು ಇರಲಿ ಇಲ್ಲದೇ ಇರಲಿ, ಬಟ್ ಯಾವ ನಕ್ಷತ್ರಗಳು ಫಲ ಕೊಡುತ್ತೆ ಅಂತ ಒಂದು ಹೇಳಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲಗ್ನಾಂಶ ಏನಾದರೂ ಒಂದು 10 ಡಿಗ್ರಿಯಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಸಹವಾಗಿ ಇಲ್ಲಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಫಲ ಕೊಡ್ತಾ ಇರುತ್ತೆ. ತದನಂತರ ಕೃತಿಕಾ ನಕ್ಷತ್ರ, ಯಾಕಂದ್ರೆ 10 ಡಿಗ್ರಿಗೆ ಎಂಡ್ ಆಗುತ್ತಲ್ಲ ಕೃತಿಕಾ ನಕ್ಷತ್ರ, ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಫಲ ಕೊಡ್ತಾ ಇರುತ್ತೆ. ಮಿಥುನ ರಾಶಿಯಲ್ಲಿ ಕೂಡ ಮಿಥುನ ರಾಶಿಯಲ್ಲಿ ನೋಡಿ ಆರಿದ್ರ ನಕ್ಷತ್ರ, ಯಾಕಂದ್ರೆ 10 ಡಿಗ್ರಿಗೆ ಎಂಡ್ ಆಗುತ್ತಲ್ಲ, ಸೊ ಅಲ್ಲಿ ಫಲ ಕೊಡ್ತಾರೆ. ಸೊ ಇದೇ ರೀತಿಯಲ್ಲಿ 10-10 ಡಿಗ್ರಿಗೆ ಯಾವ್ಯಾವ ನಕ್ಷತ್ರಗಳು ಬರ್ತಾ ಇರುತ್ತೋ ಅದಿಷ್ಟು ನಿಮಗೆ ಫಲ ಅನ್ನೋದು ಕೊಡ್ತಾ ಇರುತ್ತೆ. ಸೊ ಅದೊಂದು ಹೇಳಿದೆ. ತದನಂತರ ಫಾರ್ ಎಕ್ಸಾಂಪಲ್, ಇನ್ನೊಂದು, ಒಂದು 15 ಡಿಗ್ರಿಲಿ ಬಂತು ಅಂತ ತಿಳ್ಕೊಳ್ಳಿ, ನಿಮ್ಮ ಲಗ್ನಾಂಶ ಒಂದು 15 ಡಿಗ್ರಿಗೆ ಬಂತು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ನಿಮಗೆ, ಅವಾಗ ಏನಾಗುತ್ತೆ ನಿಮಗೆ ನೋಡಿ, 15 ಡಿಗ್ರಿಲಿ ಯಾವ ಮೇಷ ರಾಶಿಯಲ್ಲಿ ಯಾವ ನಕ್ಷತ್ರ ಇದೆ, 15 ಡಿಗ್ರಿಲಿ ನಿಮಗೆ ನೋಡಿದಾಗ ಇಲ್ಲಿ ನೋಡಿ ಭರಣಿ ನಕ್ಷತ್ರ ಸಿಗ್ತಾ ಇದೆ ಮೇಷ ರಾಶಿಯಲ್ಲಿ. ತದನಂತರ ವೃಷಭದಲ್ಲಿ ಯಾವ ನಕ್ಷತ್ರ ಸಿಗ್ತಾ ಇದೆ, ರೋಹಿಣಿ ನಕ್ಷತ್ರ ಸಿಗ್ತಾ ಇದೆ. ಸೊ ಹಾಗೆ ಎಲ್ಲಾ ರಾಶಿಗಳಲ್ಲೂ 15 ಡಿಗ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಅನುರಾಧ ನಕ್ಷತ್ರ ಸಿಗ್ತಾ ಇದೆ, ಧನಸ್ಸು ರಾಶಿಯಲ್ಲಿ ನೋಡೋದಾದ್ರೆ ಇಲ್ಲಿ ಯಾವ ನಕ್ಷತ್ರ ಸಿಗ್ತಾ ಇದೆ 15 ಡಿಗ್ರಿಗೆ, ಪೂರ್ವಾಷಾಢ ನಕ್ಷತ್ರಗಳು ಸಿಗ್ತದೆ. ಸೊ ಈ ನಕ್ಷತ್ರಗಳು ನಿಮ್ಮ ಜೀವನದಲ್ಲಿ ಒಂದು ಪ್ರಭಾವ ಅನ್ನೋದು ಬೀರುತ್ತೆ, ಅದು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ತಕ್ಕಂತೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಆ ನಕ್ಷತ್ರಕ್ಕೆ ತಕ್ಕಂತೆ ಏನ್ ಸ್ವಭಾವಗಳಿರುತ್ತೆ, ಅದ್ ನಿಮಗೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಸೊ ಇದನ್ನ ನಾನು ತೋರಿಸ್ಬೇಕಿತ್ತು ತೋರಿಸ. ಸೊ ನಿಮ್ಮ ಆ ನಕ್ಷತ್ರಗಳಲ್ಲಿ ಯಾವುದೇ ಗ್ರಹಗಳು ಇರಲಿ ಇಲ್ಲದೆ ಇರಲಿ ಅದ್ರ ಬಗ್ಗೆ ಏನು ಯೋಚನೆ ಬೇಡ ನಿಮಗೆ. ಒಟ್ಟು ಹೀಗೆ ಒಂದು ಜನರಲ್ ಲಾಜಿಕ್, ಹೈಯೆಸ್ಟ್ ಅಂಡ್ ಟಾಪ್ ಮೋಸ್ಟ್ ಲಾಜಿಕ್ ಇದು, ನಿಮ್ಮ ಲಗ್ನಾಂಶ ಯಾವ ಡಿಗ್ರಿಲಿ ಇದೆ, ಸೊ ಆ ಡಿಗ್ರಿಗೆ ತಕ್ಕಂತೆ ಯಾವ ಯಾವ ರಾಶಿಗಳಲ್ಲಿ ಯಾವ್ಯಾವ ನಕ್ಷತ್ರ ಸಿಗುತ್ತೆ ಅದು ಆಕ್ಟಿವ್ ಆಗ್ತಾನೆ ಇರುತ್ತೆ. ಸೊ ಇದಿಷ್ಟು ಒಂದು ಏನಂತ ಹೇಳಿದೆ ನಾನು, ಹೇಗೆ ಒಂದು ಲಾಜಿಕಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಸೊ ಜನರಲ್ ಆಗಿ ಹೇಳೋದಾದ್ರೆ ಪುಷ್ಯ ನಕ್ಷತ್ರದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಹೇಳ್ತಾ ಇದ್ದೆ ನಾನು. ಸೊ ಒಂದು ಬೇಗ ಮುಗಿಸ್ಬಿಡ್ತೀನಿ. ಇದೇನಂದ್ರೆ ಒಂಥರ ಪೋಷಣೆ ಕೊಡ್ಲಿಕ್ಕೆ, ಒಂಥರ ಬೆಳಗಿಸ್ಲು, ಟು ನರಿಶ್, ಟು ಗ್ರೋ ಅಂಡ್ ಟು ಪ್ರಾಸ್ಪರ್. ಹಾಗೆ ಹೇಗೆ ಕಮಲ ನೋಡಿ ಅದು 200 ವರ್ಷ ಆದ್ರೂ ಜರ್ಮಿನೇಷನ್ ಮಾಡೋ ಕೆಪಾಸಿಟಿ ಅದಕ್ಕಿದೆ ಅಂತಂದ್ರು ಬೀಜಕ್ಕೆ. ಸೊ ಜೀವಕಾರಕ ಗುರು ಇದ್ರ ಅಧಿಪತಿ ಆಗಿರ್ತಾನೆ. ಸೊ ಆದ್ರಿಂದ ಕಮಲ ನೆನ್ಸ್ಕೊಂಡ್ರೆ ಅದು ಹೇಗೆ ಜೀವ ಒಂದು ಫಲವತ್ತತೆಯಿಂದ ಹೊರತೆ ಟು ಫ್ಲರಿಶ್, ಗ್ರೋ, ಪ್ರಾಸ್ಪರ್ ಆಗಿ ಬರುತ್ತಲ್ಲ, ಹಾಗೆ ಋಗ್ವೇದದಲ್ಲಿ ಇದಕ್ಕೆ ತಿಶ್ಯ ಅಂತ ಕರೀತಾರೆ. ತಿಶ್ಯ ಅಂದ್ರೆ ಅದೃಷ್ಟ. ಸೊ ಕೆಲವೊಂದ್ ಹೆಣ್ಮಕ್ಳು ಹೆಸರನ್ನು ನಾನು ಕೇಳಿದ್ದೀನಿ ತಿಶ್ಯ ಅಂತ, ಋಗ್ವೇದದಲ್ಲಿ ಇದನ್ನು ತಿಶ್ಯ ಅಂತ ಕರೀತಾರೆ. ಅಂದ್ರೆ ಏನು, ಮೋಸ್ಟ್ ಫಾರ್ಚೂನ್ ಅಥವಾ ಸಕ್ಸಸ್ಫುಲ್, ಭಾಗ್ಯ ಮತ್ತೆ ಯಶಸ್ಸು ಅಂತ. ಅಂದ್ರೆ ಈ ಪುಷ್ಯ ನಕ್ಷತ್ರ ಹೇಗಿರುತ್ತೆ ಅಂದ್ರೆ ನೆವರ್ ವ್ಯಾನಿಷಸ್ ಫ್ರಮ್ ದ ಸ್ಕೈ ಈಸಿಲಿ, ಅಂದ್ರೆ ಅದು ಅಷ್ಟು ಸುಲಭಕ್ಕೆ ಎಲ್ಲಿಂದ ವ್ಯಾನಿಶ್ ಆಗಲ್ಲ ಅಂತ, ಅಂದ್ರೆ ಹರಿದಂಚು ಹೋಗಲ್ಲ ಅಂತ, ಅದು ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಇದಿಷ್ಟು ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ. ತದನಂತರ ಅದ್ರದ್ದು ಹೇಳಿದೆ ಇನ್ನೊಂದು ಋಗ್ವೇದದ ಹೆಸರು, ಅದ್ರದ್ದು ತ್ರಿಷ್ಯ ಅಂತ. ಆಮೇಲೆ ದೇವತೆ ಬಂದು ಬೃಹಸ್ಪತಿ. ಬೃಹಸ್ಪತಿ ಯಾಕಂದ್ರೆ ಹೈಯೆಸ್ಟ್ ಪ್ರೀಸ್ಟ್, ಅವ್ನು ಹೇಳಿದ್ನಲ್ಲ ನಾನು ಮಂತ್ರದಲ್ಲಿ ಹೇಳಿದೆ, ಹಿ ಇಸ್ ದ ಅಡ್ವೈಸರ್ ಫಾರ್ ಋಷಿಗಳಿಗೆ ಮತ್ತೆ ದೇವತೆಗಳಿಗೆ ಸಲಹೆಕಾರ. ಇದು ಕ್ಷತ್ರಿಯ ವರ್ಣಕ್ಕೆ ಸೇರುತ್ತೆ ಇದು, ಅದು ಈ ನಕ್ಷತ್ರ ಏನಕ್ಕೆ ಅಂತಾನೆ ಹೇಳಿದೆ. ಯಾರದೇ ಆಸ್ಥಾನದಲ್ಲಿ ಮಂತ್ರಿಗಳಿದ್ರು ಕೂಡ ಅವರು ರಾಜ್ಯ ರಕ್ಷಣೆಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಆದ್ರಿಂದ ಇವ್ರನ್ನ ಏನಂತ ಕರೀತಾರೆ ನಾವು, ಅದು ಬ್ರಾಹ್ಮಣ ರಾಶಿಯಲ್ಲಿ ಇದ್ರೂ ಸಹಿತ ಅದು ಕ್ಷತ್ರಿಯ ವರ್ಣಕ್ಕೆ ಸೇರಿಸಿದ್ದಾರೆ. ಪುಷ್ಯ ನಕ್ಷತ್ರ ಕ್ಷತ್ರಿಯ ವರ್ಣಕ್ಕೆ ಯಾಕೆ ಸೇರಿಸಿದ್ರೆ ಅದ್ರ ಅಧಿಪತಿ ಬಂದು ಶನಿ, ಅದು ನಿಮಗೆ ಗೊತ್ತೇ ಇದೆ. ನೀವು ನೋಡಿದಿರಾ ಚಾಣಕ್ಯ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಚಾಣಕ್ಯ ಅನ್ನೋನ್ ಬರ್ತಾನಲ್ಲ, ಅವನ ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರಕ್ಕೆ ತುಂಬಾ ಅವನು ಪ್ರಸಿದ್ಧಿ. ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳು ಹಲವಾರು ಓದಿರ್ತೀರ. ಏನಕ್ಕೆ ಅಂದ್ರೆ
ಅವನು ತನ್ನ ಮೊದಲನೇ ಅಧ್ಯಾಯದಲ್ಲಿ ತನ್ನ ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರದಲ್ಲಿ ಏನ್ ಮಾಡ್ತಾನೆ, ಮೊದಲನೇ ಅಧ್ಯಾಯದಲ್ಲಿ ಶುಕ್ರಾಚಾರ್ಯ ಮತ್ತೆ ಬೃಹಸ್ಪತಿನ ವಿವರಿಸ್ತಾನೆ. ಶುಕ್ರಾಚಾರ್ಯ ಅಂತ ಹೇಳಿದ್ರು, ಶುಕ್ರಾಚಾರ್ಯರ ಬಗ್ಗೆ ನಿಮಗೆಲ್ಲ ಗೊತ್ತಾ ಇದೆ. ಶುಕ್ರಾಚಾರ್ಯರ ಬಗ್ಗೆ ಅವನು ಎಷ್ಟು ಚೆನ್ನಾಗಿ ವಿವರಿಸ್ತಾನೆ ಅಂದ್ರೆ, ಹಿಮಕಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮಿ ಅಂದ್ರೆ, ಸರ್ವಶಾಸ್ತ್ರ ಪ್ರವಕ್ತಾರ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಅಂದ್ರೆ, ಸರೋವರದಲ್ಲಿ ಮಂಜು ಹಿಮ ಗಟ್ಟದಾಗ ಎಷ್ಟು ವೈಟ್ ಆಗಿರ್ತಲ್ಲ ಆತರ ಇರ್ತಾನ ಅವನು. ಅಂದ್ರೆ ಸರ್ವಶಾಸ್ತ್ರ ಪ್ರವಕ್ತಾರ ಅಂತ ಅಂದ್ರೆ ಅಷ್ಟು ಶಾಸ್ತ್ರಗಳನ್ನ ತಿಳಿದುಕೊಂಡಿರ್ತಾನೆ. ಆಕ್ಚುಲಿ ಗುರು ಅಂದ್ರೆ ಅಡ್ವೈಸರ್ ಅಷ್ಟೇ, ಬಟ್ ಸರ್ವಶಾಸ್ತ್ರಗಳನ್ನ ತಿಳಿದುಕೊಂಡವನು ಶುಕ್ರ, ಸರ್ವಶಾಸ್ತ್ರಗಳನ್ನ ಅರ್ಥಕೊಂಡವನು ಶುಕ್ರ. ಅದಕ್ಕೆ ಸರ್ವಶಾಸ್ತ್ರ ದೇವತೆಗಳಿಗೆ ಅಸುರ ಶುಕ್ರ. ಸೊ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯ ಅಂದ್ರೆ ಭಾರ್ಗವ ಮುನಿ ಅಂದ್ರೆ ಶುಕ್ರ. ಸೊ ಚಾಣಕ್ಯ ಏನ್ ಮಾಡ್ತಾನೆ, ತನ್ನ ಅರ್ಥಶಾಸ್ತ್ರ ಮತ್ತು ನೀತಿ ಶಾಸ್ತ್ರದಲ್ಲಿ ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿಗಳನ್ನು ವಿವರಿಸ್ತಾನೆ. ಅದರಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಚಾಣಕ್ಯ ಒಬ್ಬ ರಾಜ್ಯ ತನ್ನ ರಾಜ್ಯಾಡಳಿತನ ಹೇಗೆ ನಡೆಸಬೇಕು, ತನ್ನ ರಾಜ್ಯಕ್ಕೆ ಏನ್ ಶಿಕ್ಷಣ ಕೊಡಬೇಕು, ಏನ್ ಸವಲತ್ತುಗಳನ್ನು ಕೊಡಬೇಕು ಅನ್ನೋದಷ್ಟೇ ವಿವರಿಸಿದೆ. ಎದುರಾಳಿಗಳು ಅಥವಾ ಶತ್ರುಗಳು ಹೇಗೆ ಪ್ರಚೋದಿತರಾಗಿದ್ದಾರೆ ಅನ್ನೋದನ್ನ ಅವನು ವಿವರಿಸ್ತಾನೆ. ಅದಕ್ಕೆ ಚಾಣಕ್ಯ ನೀತಿ ಫೇಮಸ್. ಈಗ ಎದುರಾಳಿಗಳು ಹೇಗೆ ಯಾವ್ದ್ರಿಂದ ಪ್ರಚೋದಿತರಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಅಲ್ವಾ, ಅವ್ರು ಯಾರಿಂದ ಪ್ರಚೋದಿತರಾಗಿದ್ದಾರೆ, ಹೇಗೆ ಪ್ರಚೋದಿತರಾಗಿದೆ, ಯಾವ ವಸ್ತುಗಳು ಅವ್ರನ್ನ ಪ್ರಭಾವಗೊಳಿಸ್ತಾ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ನಾವು ವರ್ಕೌಟ್ ಮಾಡಿದಾಗ ನಾವ್ ಏನಾಗುತ್ತೆ ಶತ್ರುಗಳನ್ನ ಎದುರಿಸಬಹುದು ಅನ್ನೋದು ಚಾಣಕ್ಯ ಅವಾಗಿನ ಕಾಲದಲ್ಲಿದ್ದ. ಸೊ ಈಗ ಅದು ಪ್ರಸಕ್ತ ವಿದ್ಯಮಾನದಲ್ಲಿದೆ. ಸೊ ಇದನ್ನ ಕಿಂಗ್ಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ರಾಜನ ಕರ್ತವ್ಯಗಳು ಏನನ್ನೋದನ್ನ ಚಾಣಕ್ಯ ಅಷ್ಟು ಚೆನ್ನಾಗಿ ವಿವರಿಸ್ತಾನೆ. ಅಂದ್ರೆ ಆದ್ರಿಂದ ಗುರು ಮತ್ತೆ ಶುಕ್ರರು ನಮ್ಮ ಜೀವನದಲ್ಲಿ ಅಷ್ಟೇ ಮುಖ್ಯ, ಅವರು ಮೋಸ್ಟ್ ಸಕ್ಸಸ್ಫುಲ್ ಅಡ್ವೈಸರ್ಸ್. ಯಾಕಂದ್ರೆ ಚಾಣಕ್ಯ ಬ್ರಾಹ್ಮಣ ಆಗಿದ್ರು ಸಹಿತ ಏನಾಗಿರ್ತಾನ ಅವನು ಕ್ಷತ್ರಿಯರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ, ರಾಜರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಯಾವ ರಾಜರು ಸಕ್ಸಸ್ಫುಲ್ ಆಗಿರ್ಬೇಕು, ಯಾವ ಈಗಿನ ಕಾಲದಲ್ಲಿ ಸಹಿತ ಯಾವ ಮಂತ್ರಿಗಳು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅವರಿಗೆ ಸಲಹೆಕಾರರು ಅಂತಾರಲ್ಲ, ಏನ್ IAS ಆಫೀಸರ್ಸ್ IPS ಆಫೀಸರ್ಸ್, ಅವರು ಪ್ರಬುದ್ಧರಾಗಿರ್ಬೇಕು, ಚೆನ್ನಾಗಿರ್ಬೇಕು. ಸೊ ಅವಾಗ ಮಾತ್ರ ನಮ್ಮ ಮಂತ್ರಿ ಮಂಡಲ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಆಗಿನ ಕಾಲದಲ್ಲೂ ಕೂಡ ಚಾಣಕ್ಯ ಇದನ್ನ ಒತ್ತು ಕೊಡ್ತಾನೆ. ತಾನು ಮಂತ್ರಿ ಆಗಿದ್ರು ಕೂಡ ಬ್ರಾಹ್ಮಣನಾಗಿದ್ರು ಕೂಡ ಏನ್ ಮಾಡ್ತಾನೆ ಅವನು ಕ್ಷತ್ರಿಯ ಕೆಲಸಗಳನ್ನ ತನ್ನ ಹಿತೋಪದೇಶಗಳ ಮೂಲಕ ಅವನು ಮಾಡ್ತಾ ಇರ್ತಾನೆ. ಸೊ ಅವನು ರಾಜ್ಯನ ಕರ್ತವ್ಯಗಳೇನು, ಶತ್ರುಗಳ ಎದುರಾಳಿಗಳ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಅವನು ಹೇಳ್ತಾ ಇರ್ತಾನೆ. ಇದು ಚಾಣಕ್ಯ ನೀತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರುತ್ತೆ. ತದನಂತರ ಇದೆಲ್ಲ ಹೇಳಿದೆ. ಸೊ ಹೀಗೆ ಅದನ್ನ ತ್ರಿಷ್ಯ ಋಗ್ವೇದದಲ್ಲಿ ತ್ರಿಷ್ಯ ಅಂತ ಹೆಸರು, ತಿಷ್ಯ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದೆ. ಸೊ ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ, ತಿಷ್ಯ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಅದು ಮೋಸ್ಟ್ ಫಾರ್ಚೂನ್ ಲಕ್ಕಿ ಅಂದ್ರೆ ಹೆಣ್ಮಕ್ಳಿಗೆ ಕೆಲವೊಂದ್ ಕಡೆ ಹೆಸರು ನೋಡಿದೀನಿ ಅಂತ. ಹಿಂದಿನ ಚಾಣಕ್ಯ ಏನ್ ಹೇಳ್ತಾನಂದ್ರೆ, ಇನ್ನೊಂದು ರಾಜರಿಗೆ ಭದ್ರತೆ ಕೊಡೋರು ಇರ್ತಾರಲ್ಲ, ರಾಜರಿಗೆ ಭದ್ರತೆ ಕೊಡೋರು ಒಬ್ರು ಇರ್ತಾರಲ್ಲ, ಅವ್ರು ಏನಾಗಿರ್ಬೇಕು ಅಂದ್ರೆ ಇನ್ನರ್ ಮೋಸ್ಟ್ ಸರ್ಕಲ್ ಅಲ್ಲಿ ವುಮೆನ್ಸ್ ಆಗಿರ್ಬೇಕು ಅಂತ ಇವನ ವಾದ. ಈಗಿನ ಕಾಲದಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಬಟ್ ಮೋಮರ್ ಗೊಡಾಪೆ ಅಂತ ಅವನು ಎಲ್ಲಿ ಅವನಪ್ಪ ಏನು ಬರ್ಕೊಂಡಿದೆ, ಲಿಬಿಯನ್ ಪೊಲಿಟಿಷಿಯನ್ ಅಥವಾ ರೆವಲ್ಯೂಷನರಿಸ್ಟ್ ಅಂತ ಲಿಬಿಯನ್ ಪೊಲಿಟಿಷಿಯನ್. ಇವಂದ್ ಹೇಗಂದ್ರೆ ಅವನ ಸುತ್ತಮುತ್ತ ಇರ್ತಕ್ಕಂತ ಬಾಡಿ ಗಾರ್ಡ್ಸ್ ಎಲ್ಲ ಮೊದಲು ಹೆಣ್ಮಕ್ಳು ಇವನಿಗೆ, ಅದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಈ ಒಂದು ಚಾಣಕ್ಯ ಏನ್ ಮಾಡ್ತಾನಂದ್ರೆ ರಾಜನ ಇನ್ನರ್ ರೇಡಿಯಸ್ ಅಲ್ಲಿ ಬರ್ತಕ್ಕಂತಹ ಭದ್ರತೆ ಹೇಗಿರ್ಬೇಕಂದ್ರೆ, ಇನ್ನರ್ ರೇಡಿಯಸ್ ಅಲ್ಲಿ ಬರ್ತಕ್ಕಂತಹ ಒಳ ತ್ರಿಜ್ಯದಲ್ಲಿ ಬರ್ತಕ್ಕಂತಹ ಭದ್ರತೆ ಹೇಗಿರ್ಬೇಕಂದ್ರೆ ಅದು ಹೆಣ್ಮಕ್ಳಿಗೆ ಕೂಡಿರ್ಬೇಕು. ಹೆಣ್ಮಕ್ಳು ಅಂದ್ರೆ ಏನು, ಸುಖಸ್ಥಾನ, ತಾಯಿ, ಅವರಷ್ಟು ಕೇರಿಂಗ್ ನೇಚರಿಂಗ್ ಯಾರೂ ಇರಲ್ಲ. ಸೊ ಆದ್ರಿಂದ ಕರ್ಕಾಟಕ ರಾಶಿಯಷ್ಟು ಪ್ರಾಮ್ಯತೆ, ಹೆಣ್ಮಕ್ಳು ಸದಾ ಅವರಷ್ಟು ತಾಳ್ಮೆ ಯಾರಿಗೂ ಇರಲ್ಲ, ಇತ್ಲಾಗೆ ತೊಟ್ಲು ತೂಗ್ತಾ ಇರ್ತಾರೆ, ಇತ್ಲಾ ಕಾಫಿ ಮಾಡ್ತಾ ಇರ್ತಾರೆ, ಅತ್ಲಿಗೆ ರಂಗೋಲಿ ಬಿಡಿಸ್ತಾ ಇರ್ತಾರೆ. ಸೊ ಅವರು ಸುಖಸ್ಥಾನಕ್ಕೆ ಹೇಳ್ ಮಾಡಿಸ್ತವ್ರು ಎಲ್ಲಾ ರೀತಿಯಿಂದ, ಇದು ಫುಡ್ ಇಂದ ಹಿಡಿದು ಬೆಡ್ ವರೆಗೂ ಅವರಷ್ಟು ಹೇಳ್ ಮಾಡಿಸ್ತವ್ರು ಯಾರು ಇಲ್ಲ. ಸೊ ಚಾಣಕ್ಯ ತಿಷ್ಯನ್ ಬಗ್ಗೆ ಹೇಳ್ತಾನಲ್ಲ, ಸೊ ಏನ್ ಮಾಡ್ತಾನಂದ್ರೆ ಇನ್ನರ್ ಮೋಸ್ಟ್ ಸರ್ಕಲ್ ಅಲ್ಲಿ ಬಾಡಿ ಗಾರ್ಡ್ ಮಾಡೋರು ಅಂತ ಯಾರಿರ್ಬೇಕು, ಹೆಣ್ಮಕ್ಳಾಗಿರ್ಬೇಕು, ಅದು ಚಾಣಕ್ಯನ ಇದಾಗಿತ್ತು. ಸೊ ಔಟರ್ ಮೋಸ್ಟ್ ಅಲ್ಲಿ ಓಕೆ ಗಂಡಸರಿರ್ಲಿ, ಬಟ್ ಇವನು ಏನಂದ್ರೆ ಲಿಬಿಯನ್ ಪೊಲಿಟಿಷಿಯನ್ ಅಂಡ್ ರೆವಲ್ಯೂಷನರಿ ಗುಡಾಪಿ ಅಂತ, ಇವನ ಭದ್ರತೆ ಈಗಲೂ ಹೇಗಿದೆ ಅಂದ್ರೆ ಹೆಣ್ಮಕ್ಳೇ ಇರ್ತಾರೆ, ಅವರಿಗೆಲ್ಲ ವಾರ್ ಫೀಲ್ಡ್ ಅಲ್ಲಿ ಹೇಗೆ ಭದ್ರತೆಯನ್ನು ಕೊಡಬೇಕು ಅಥವಾ ಅವರಿಗೆ ಮಾರ್ಷಿಯಲ್ ಆರ್ಟ್ ಏನ್ ಕೊಡಬೇಕು ಅನ್ನೋದನ್ನ ಅವ್ರು ಕರೆಸಿರ್ತಾರೆ. ಸೊ ಇದು ಚಾಣಕ್ಯ ಅಂತ ಆಗುತ್ತೆ. ಸೊ ಅದು ಎಷ್ಟು ಅಪ್ಲಿಕೇಬಲ್ ಆಗುತ್ತೆ ನೋಡಿ, ಅವರಷ್ಟು ನೇಚರ್ ಅಂಡ್ ಕೇರಿಂಗ್ ಯಾರಿರೋ ನೋಡಿ, ಅವನು ಹೇಗಿದ್ದಾರೆ, ಅವನ ಹಿಂದೆ ಭದ್ರತೆ ನೋಡಿ ಹೇಗಿದೆ. ಸೊ ಹೀಗೆ ಅದ್ರ ಗತ್ತೆ ಬೇರೆ ಗಮ್ಮತ್ತೆ ಬೇರೆ ಬಿಡಿ. ಓಕೆ, ಸೊ ಹೀಗೆ ಇನ್ನರ್ ಮೋಸ್ಟ್ ಬಾಡಿ ಗಾರ್ಡ್ಸ್ ಭದ್ರತೆ ಬಗ್ಗೆನೂ ಅವ್ನು ಮಾತಾಡ್ತಾನೆ ಚಾಣಕ್ಯ, ಗರ್ಲ್ಸ್ ಆಗಿರ್ಬೇಕು. ಸೊ ಆದ್ರಿಂದ ತಿಷ್ಯ
ಋಗ್ವೇದದಲ್ಲಿ ಬರ್ತಕ್ಕಂಥ ತಿಷ್ಯ ಸುಖಕಾರಕ ಹೇಗೆ ನಮಗೆ ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಒಂದು ಪ್ರೊಟೆಕ್ಷನ್ ಕೊಡುತ್ತೆ, ಪೋಷಣೆ ಕೊಡುತ್ತೆ, ಅದನ್ನ ಆಗಿನ ಕಾಲದಲ್ಲಿ ಈಗ ಕೂಡ ಅವನು ಸಕ್ಸಸ್ಫುಲ್ ರೆವಲ್ಯೂಷನರಿ ಅವನು ಮಾಡ್ತಾ ಇದ್ದಾನೆ, ಮಾಡ್ತಿದ್ದಾನೆ ಕೂಡ. ಸೊ ಬೃಹಸ್ಪತಿ ಆಸ್ ಯೂಶುವಲ್ ಟೋಲ್ಡ್ ಅರ್ಲಿಯರ್ ತುಂಬಾ ಪೊಲಿಟಿಕಲ್ ಅಡ್ವೈಸರ್, ಚಾಣಕ್ಯ ಒಬ್ಬ ಮಂತ್ರಿ ಆಗಿರ್ತಾನೆ, ಸಲಹೆಕಾರನಾಗಿರ್ತಾನೆ, ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಇದಿಷ್ಟು ನಾನು ಹೇಳಿದೆ. ಸೊ ಪುಷ್ಯ ಅಂದ್ರೆ ಪುಷ್ ಜೀವ ಅಂದ್ರೆ ತಳ್ಳು, ಪುಷ್ಯ ಈಗಿನ ಕಾಲದಲ್ಲಿ ಪುಷ್ ಅಂದ್ರೆ ಅದು ತಳ್ಳ ಅಂತ ಕೆಲಸ ಮಾಡುತ್ತೆ. ಬೃಹತ್ ಪಸ್ಯಮಾನ ಅಂತ, ಬೃಹತ್ ಪಸ್ಯಮಾನ ಜೀವಕಾರಕ. ಸೊ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹ ಉಚ್ಚನ ಆಗ್ತಾನೆ, ಅವನಿಗೆ ತಿಷ್ಯ ಆಯ್ತು, ಆಮೇಲೆ ಜೀವಕಾರಕ ಆಯ್ತು. ಇನ್ನೊಂದು ಹೆಸರು ಸಿದ್ಯ ಅಂದ್ರೆ ಲಕ್ಕಿ ಅಂದ್ರೆ ಪರ್ಫೆಕ್ಷನ್ ಅಂತ. ಸಿದ್ಯ ಅಥವಾ ತಿಷ್ಯ, ತಿಷ್ಯ ಅಂದ್ರೆ ಹೆಣ್ಮಕ್ಳು ನೇಮೋ, ಹೆಣ್ಮಕ್ಳು ಯಾಕೆ ಪ್ರೊಟೆಕ್ಷನ್ ಯೂಸ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಿದೆ, ನೀವು ನೋಡಿದ್ರಿ ಸರಿನಾ. ಸೊ ಹಾಗೆ ಇದೊಂದು ಮಜಲುಗಳಲ್ಲಾಯ್ತು. ಯಾರು ಸ್ಟ್ರಾಂಗ್ ಪುಷ್ಯಗಳನ್ನ ಯಾರು ಪುಷ್ಯ ನಕ್ಷತ್ರ ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ ಪಾಲನೆ ಪೋಷಣೆ ಚೆನ್ನಾಗಿರುತ್ತೆ ಅನ್ನೋದು ಇದರ ಒಂದು ಅರ್ಥ. ಆಮೇಲೆ ಪುಷ್ಯ ನಕ್ಷತ್ರಗಳನ್ನ ಮದ್ವೆಗಳಿಗೆ ಹೆಚ್ಚಿಗೆ ಉಪಯೋಗಿಸಲ್ಲ, ಯಾಕಂದ್ರೆ ರಾಮ ಮತ್ತೆ ಸೀತದ ಮದ್ವೆ ಆಗಿದ್ದು ಇದೇ ನಕ್ಷತ್ರದಲ್ಲಿ ಅಂತ ಒಂದು ಪ್ರತೀತಿ ಇದೆ. ಸೊ ಪುಷ್ಯ ನಕ್ಷತ್ರವನ್ನ ಏನ್ ಮಾಡ್ತಾರೆ, ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಲಾಗಲ್ಲ. ಸೊ ಏನ್ ಮಾಡ್ತಾರೆ, ಮೆಡಿಸಿನ್ಸ್ ಅನ್ನ ಇದ್ ಮಾಡ್ತಾರೆ, ಏನಕ್ಕಂದ್ರೆ ಮೆಡಿಸಿನ್ ಸಜೆಸ್ಟ್ ಮಾಡ್ತಾರಲ್ಲ ಈ ನಕ್ಷತ್ರಗಳಲ್ಲಿ ಮಾಡ್ಬೋದು. ಅದಕ್ಕೆ ಪುಷ್ಯಾಮೃತ ಯೋಗ ಅಂತ ಏನು ಕರಿತೀವಿ ಅಂದ್ರೆ, ಯಾಕೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಪುಣ್ಯ ಸ್ನಾನವನ್ನು ಏನಕ್ಕೆ ತಗೋತೀವಿ ಅಂದ್ರೆ, ಇದಕ್ಕೋಸ್ಕರ ಪುಷ್ಯಾಮೃತ ಮೆಡಿಸಿನ್ಸ್ ಕೊಡ್ಲಿಕ್ಕೆ. ಮದುವೆಗಳಿಗೆ ಉಪಯೋಗ ಇಲ್ಲ, ಯಾಕಂದ್ರೆ ಅದ್ರ ಅಧಿಪತಿ ಬಂದು ಒಡೆ ಯಾರಿರ್ತಾನೆ, ನಮ್ಮ ಶನಿದೇವನಾಗಿರ್ತಾನೆ, ಮತ್ತೆ ಅದ್ರ ದೇವತೆ ಬಂದು ಗುರು ಇರ್ತಾನೆ. ಗುರುದು ಸ್ಟೋರಿ ಚೆನ್ನಾಗಿಲ್ಲ ಅಥವಾ ಶನಿದೇವದ ಸ್ಟೋರಿ ಚೆನ್ನಾಗಿಲ್ಲ. ಗುರು ಸ್ಟೋರಿಗಳು ನೋಡಿದ್ರೆ ಮಲ್ಟಿಪಲ್ ಅಫೇರ್ಸ್, ಶನಿ ನೋಡಿದ್ರೆ ಒಂಥರ ಡ್ರೈ ಪ್ಲಾನೆಟ್. ಸೊ ಆದ್ರಿಂದ ಅಷ್ಟು ಚೆನ್ನಾಗಿ ಇದು ಮದುವೆಗಳಿಗೆ ಪ್ರಶಸ್ತ ಅಲ್ಲ, ಒಳ್ಳೆಯ ಕಾರ್ಯಗಳಿಗೆ ಚೆನ್ನಾಗಿ ಕೆಲಸ ಮಾಡ್ಬೋದು. ಸೊ ಕೆಟ್ಟ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಲಿ, ಆದ್ರೆ ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಇದು ಯೂಸ್ ಮಾಡೋಕ್ಕಾಗಲ್ಲ ಸಾರಿ. ಸೊ ಹೆಸರುಗಳು ತಿಷ್ಯ ಮತ್ತು ಸಿದ್ಯ ಮೆಡಿಸಿನ್ಸ್ ಗೆ ಬೇಕಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಪುಷ್ಯಾಮೃತ, ಯಾಕಂದ್ರೆ ಇದು ಹೇಳಿನಲ್ಲ ಒಂಥರ 200 ವರ್ಷದ ಜೀವ ಒಂದು ಬೀಜನೇ ಜರ್ಮಿನೇಟ್ ಆಗುತ್ತೆ ಅಂದ್ರೆ ಇದರಲ್ಲಿ ಎಷ್ಟು ಜೀವದ ತಾಕತ್ ಇರ್ಬೋದು, ಒಂದು ಅಣು ತೃಣವೇನಲ್ಲೂ ಯಾವ ಜೀವ ತಾಕತ್ ಇರ್ಬೋದು ಅನ್ನೋದು ನೀವು ಗಮನಿಸಿರುತ್ತೆ. ಸೊ ಗುರುಗ್ರಹ ಒಂಥರ ಗೋಲ್ಡನ್ ಕಾಂಪ್ಲೆಕ್ಷನ್. ಆಮೇಲೆ ರವಿ ಪುಷ್ಯಾಮೃತ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ರವಿ ಪುಷ್ಯಾಮೃತ ಯೋಗನ ಯೂಸ್ ಚಿನ್ನದ ಕೆಲಸ, ಯೂಸ್ ಟು ಬೈ ಗೋಲ್ಡ್, ಏನೋ ಒಂದು ಚಿನ್ನ ತಗೋಬೇಕು ಅವಾಗ ರವಿ ಪುಷ್ಯಾಮೃತ ಚೆನ್ನಾಗಿ ಕೆಲಸ ಮಾಡುತ್ತೆ. ಗುರು ಪುಷ್ಯಾಮೃತ ಯೋಗಕ್ಕೆ ಒಂದೇನೋ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು ಅಥವಾ ಮೆಡಿಸಿನ್ಸ್ ಅಥವಾ ಏನೋ. ನಂದು ನಿಮ್ಮೆದ್ರಿಗೆ ಬಂದಿದ್ದು May 10 ಬಟ್ ನನ್ನ ಪ್ರೋಗ್ರಾಮ್ ಲಾಂಚ್ ಆಗಿದ್ದು ಗುರು ಪುಷ್ಯಾಮೃತ ಯೋಗ ದಿನಾನೇ, ನಮ್ಮ ಜೂರಿ ಮೆಂಬರ್ಸ್ ಎಲ್ಲ ಸೇರಿ ಲಾಂಚ್ ಮಾಡಿದ್ದು. ಗುರು ಪುಷ್ಯಾಮೃತ ಯೋಗ ದಿನಾನೇ ಒಳ್ಳೆ ದಿನ ಲಾಂಚ್ ಆಗಿರೋದು, ಗುರುವಾರ ದಿನದಲ್ಲಿ ಲಾಂಚ್ ಆಗಿರೋದು. ಅಷ್ಟೇ ಪ್ರೋಗ್ರಾಮು, ಅದಕ್ಕೆ ಫಂಕ್ಷನ್ ಅಷ್ಟು ಒಳ್ಳೆ ಕಂಟೆಂಟ್ ಇಂದ ಗುರುವಿನ ಕಂಟ. ಗುರು ಅಂದ್ರೆ ಚೆನ್ನಾಗಿ ಹಿಗ್ಗಿಸೋನು, ಫಲ ಕೊಡೋನು. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸಸ್ ಅಲ್ಲಿ ದಿನ ಒಂದು ಕಾನ್ಸ್ಟೆಂಟ್ ನಂಬರ್ ಅಲ್ಲಿ ಕನ್ಸಿಸ್ಟೆನ್ಸಿ ಅಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಅಂದ್ರೆ ಗೋಲ್ಡ್ ಇಸ್ ದ ಎಲಿಮೆಂಟ್, ಚಿನ್ನ ಒಂದು ಗುರುವಿನ ಒಂದು ಅಂಶ ಅಂತ. ಆಮೇಲೆ ಇನ್ನೊಂದು ನೋಡಿ, 9ನೇ ನಕ್ಷತ್ರ ರೇವತಿಯಿಂದ ಪರಮಮಿತ್ರ ನಕ್ಷತ್ರ ಬಂದು ಗುರು ಆಗಿರ್ತಾನೆ. ಸೊ ತೀರ್ಥಯಾತ್ರೆಗಳನ್ನ ಮಾಡ್ಲಿಕ್ಕೆ ಪರಮಮಿತ್ರ ತಾರೆಗಳನ್ನು ಗೊತ್ತಿದೆ ನಿಮಗೆಲ್ಲ, ಅದೆಲ್ಲ ಏನೆಲ್ಲ ಇಲ್ಲಿ ಘಟಾನುಘಟಗಳಿದ್ದೀರಾ, ಒಳ್ಳೆ ಜ್ಯೋತಿಷನ್ ಕಲ್ತಾರೆ. ಸೊ 9th ಫ್ರಮ್ ದ ರೇವತಿ ಅಂದ್ರೆ ಇವನು ಯಾರು, ನಮ್ಮ ಪುಷ್ಯ ನಕ್ಷತ್ರ ತೀರ್ಥಯಾತ್ರೆಗಳನ್ನು ಮಾಡ್ಲಿಕ್ಕೆ ಹೇಳಿ ಮಾಡಿಸಂತಹ. ಸೊ ನೋಡಿ, ಆಗಿನ ಕಾಲದಲ್ಲಿ ಗುರುವಿಗೆ ಏನಿತ್ತು, ಏನಾಗಿತ್ತು, ಮಲ್ಟಿಪಲ್ ಅಫೇರ್ಸ್ ಇತ್ತು. ಅಥವಾ ಆತರ ರಾಜರಿಗೆ ಏನಾಗಿತ್ತು, ಬಹುಪತ್ನಿತ್ವ, ಪಾಲಿಗಾಮಿ ಅಂತಾರೆ, ಬಹುಪತ್ನಿತ್ವ ಅನ್ನೋದಿತ್ತು. ಬಟ್ ಈಗಿನ ಕಾಲದಲ್ಲಿ ಅದು ತಪ್ಪು, ಆಗಿನ ಕಾಲದಲ್ಲಿ ಅದು ಸರಿ. ಆಗಿನ ಕಾಲದಲ್ಲಿ ಏನ್ ತಪ್ಪಾಗಿತ್ತು, ಈಗಿನ ಕಾಲದಲ್ಲಿ ಸರಿ. ಈಗಿನ ಕಾಲದಲ್ಲಿ ಏನ್ ತಪ್ಪಾಗಿದೆ, ಆಗಿನ ಕಾಲದಲ್ಲಿ ಸರಿ ಆಗಿತ್ತು ಅದು. ಸೊ ಇವನು ಪೊಲಿಟಿಕಲ್ ಅಡ್ವೈಸರು, ಸೊ ಪೊಲಿಟಿಕಲ್ ಅಡ್ವೈಸರು. ಆಮೇಲೆ ನಮ್ಮ ಶುಕ್ರ, ಗುರು ಶುಕ್ರ. ನಾನು ಅದಕ್ಕೆ ಹೇಳೋದು, ನಿಮ್ಮ ಜಾತಕ ಹೇಗೆ ಇರಲಿ, ಒಂದು ಜನರಲ್ ಟಿಪ್ ಏನ್ ಹೇಳೋದು ಅಂದ್ರೆ, ನಿಮ್ಮ ಜಾತಕ ಹೇಗೆ ಇರಲಿ, ಜಾತಕದಲ್ಲಿ ಗುರು ಮತ್ತೆ ಶುಕ್ರ ಇದ್ದಾಗ ನಿಮ್ ಜಾತಕ ಹೇಗಿರ್ಲಿ ಗೆಲ್ಲ. ಯಾಕಂದ್ರೆ ಗುರುಗ್ರಹ ಅನೇಕ ಮನೆಗಳಿಗೆ 2, 5, 9, 11, 10 ಮನೆಗೆ ಕಾರಕತ್ವಗಳನ್ನು ಹೊಂದಿರತಕ್ಕಂತ ಗುರು. ಶುಕ್ರ ಅಂದ್ರೆ ನಿಮಗೊಂದು ಜೀಲ ಅಂತರೋಣ, ಅಂತಂದ್ರೆ ಒಂದು ಏನಂದ್ರೆ ಒಂಥರ ಹಣ್ಣಿನ ರಸ ತರ ಶುಕ್ರ, ಹಣ್ಣಿನ ಜ್ಯೂಸ್. ಕಿಡ್ನಿ ಅಂದ್ರೆ ಏನ್ ಮಾಡ, ಫಿಲ್ಟ್ರೇಷನ್ ಮಾಡುತ್ತಲ್ಲ ಹಣ್ಣು. ಹೇಗೆ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ತೊಗಟೆನ ತೆಗೆದು ಹೇಗೆ ಹಿಂಡಿ ಹಣ್ಣು ಮಾಡಿದಾಗ ಲಾಸ್ಟ್ ಒಂದು ಲೋಟದಲ್ಲಿ ಕುಡಿತಾರಲ್ಲ, ಅದು ಶುಕ್ರ. ಸೊ ಇವೆರಡಕ್ಕೆ ಬೇಕಾಗಿ ನೀವು ಏನಾದ್ರು ರೆಮಿಡಿ ಮಾಡ್ತು ಅಂದ್ರೆ, ಸೊ ಗುರುವಿಗೆ ಒಂದು ರೆಮಿಡಿ ಮಾಡ್ತು. ನಾನು ರೆಮಿಡಿ ಬಗ್ಗೆ ಇನ್ನೊಂದ್ಸತಿ ಹೇಳ್ತೀನಿ ಲಾಸ್ಟಿಗೆ. ಸೊ ಪುರುಷ ಸೂಕ್ತ ಅನ್ನೋದಿಲ್ಲ, ಗುರುವಿಗೆ ಎಟ್ ಮೋಸ್ಟ್ ಫೈನಲ್ ಆಗಿ ಕೆಲಸ ಮಾಡುತ್ತೆ. ದಯವಿಟ್ಟು ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ, ಪುರುಷ ಸೂಕ್ತ ಅನ್ನೋದು ಗುರುವನ್ನ ಸರಿ ಮಾಡ್ಲಿಕ್ಕೆ ಬೇಕಾದಂತ. ನೀವೊಂದು ಯಾವ್ದೋ
ಸುದೀಪ್ ಒಂದ್ ಫಿಲ್ಮ್ ಯಾವ್ದೋ ಒಂದ್ ಹಾಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ, ಸಹಸ್ರ ಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೋವಿಂ ವಿಶ್ವತೋ ಗುತ್ವ ಅತ್ಯತಿಷ್ಠ ದಶಾಂಗುಳಂ ಅಂತ ಬರುತ್ತೆ, ವಿಷ್ಣುವರ್ಧನ್ ಫಿಲ್ಮ್. ಸೊ ಹಾಗೆ ನೋಡಿ ಆ ತರ ಸುದೀಪಿಗೆ ಅಷ್ಟು ಎನರ್ಜಿ ಕೊಟ್ಟಿದೆ. ಸೊ ಪುರುಷ ಸೂಕ್ತಮ ಅನ್ನೋದು ಇದೆಯಲ್ಲ, ಗುರುಗ್ರಹಕ್ಕೆ ಹೇಳಿ ಮಾಡಿಸಿದಂತಹ ಒಂದು ರೆಮಿಡಿ. ನಿಮ್ಮ ಗುರುಗ್ರಹ ಕೆಟ್ಟಿದ್ಯಾ, ಈ ರೆಮಿಡಿ ಮಾಡಿ ಫಸ್ಟ್ ಹೇಳ್ತೀನಿ. ಅದು ನಿಮಗೆ ಎಷ್ಟು ಚೇಂಜಸ್ ಕೊಡುತ್ತೆ ಅನ್ನೋದನ್ನ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಯಾವ ಕ್ರೊನಾಲಜಿಯಲ್ಲಿ ನೀವು ರೆಮಿಡಿ ಮಾಡ್ಬೇಕು ಅನ್ನೋದನ್ನ ನಾ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಹೀಗೆ, ಯಾಕಂದ್ರೆ ಶುಕ್ರ ಅಸುರಗಳಿಗೆ ದೇವತೆ. ಒಂದು ಶುಕ್ರ ಅಂದ್ರೆ ಏನಂದ್ರೆ ಒಂಥರ ಸಿಸ್ಟಮ್ಯಾಟಿಕ್, ಒಂದೊಂಥರ ಗುರುಗ್ರಹ ಅಂದ್ರೆ ಏನಂದ್ರೆ ಒಂದು ಧಾರ್ಮಿಕತೆಯಲ್ಲಿ ಮುಂದುವರಿಯೋನು ಅಡ್ವೈಸರು. ಶುಕ್ರ ಸಿಸ್ಟಮ್ ಇಷ್ಟೇ ಅಚ್ಚುಕಟ್ಟಾಗಿರ್ಬೇಕು, ಪೂಜೆ ಮಾಡೋ ಮುಂಚೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು, ನಿರ್ಮಾಲಿನ ತೆಗಿಬೇಕು, ಎಲ್ಲಿ ಒರೆಸ್ಕೋಬೇಕು. ಅವ್ರದ್ದು ಪ್ರಿಪರೇಷನ್ನೇ ಒಂದ್ ಎರಡು ವಾರ ಇರುತ್ತೆ ಶುಕ್ರಂದ ಕಂಟೆಂಟ್ ಹೆಚ್ಚಿಗೆ ಇತ್ತು ಅಂದ್ರೆ. ಸೊ ಹಾಗೆ ಗುರುಗ್ರಹ ಏನ್ ಮಾಡ್ತಾನೆ ಅಂದ್ರೆ ತಾನಿರೋ ಮನೆಯನ್ನ ಸ್ವಲ್ಪ ಹಾಳು ಮಾಡ್ತಾನೆ ಅವಾಗ, ಬಟ್ ನೋಡೋ ಮನೆಯನ್ನ ಚೆನ್ನಾಗಿ ಮಾಡ್ತಾನೆ. ಇದು ಜನರಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಶನಿ ಇದಕ್ಕೆ ತದ್ವಿರುದ್ಧ, ತಾನಿರೋ ಮನೆಯನ್ನ ಉದ್ಧಾರ ಮಾಡಿ ತಾನು ನೋಡೋ ಮನೆಯನ್ನ ಹಾಳು ಮಾಡ್ತಾನೆ ಶನಿದೇವ ಹೀಗೆ. ಸೊ ಅದಕ್ಕೆ ನಾನು ಹೇಳೋದು, ಗುರುಗ್ರಹ ಯಾರ್ದಾರು ಕೆಟ್ಟಿತ್ತು ಅಂದ್ರೆ ಪುರುಷ ಸೂಕ್ತನ ದಯವಿಟ್ಟು ಅಡಾಪ್ಟ್ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಇದ್ರ ಬಗ್ಗೆ ರೀತಿ ರಿವಾಜುಗಳ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಕಾರಕ ಭಾವನಾಶಯ ಅನ್ನೋದು ಚೆನ್ನಾಗಿ, ಯಾಕಂದ್ರೆ ಎರಡು ಐದು ಒಂಬತ್ತನ ಐದು ಮನೆಗೂ ಕಾರಕತ್ವ ಹೊಂದಿರತಕ್ಕಂತ ಗುರು. ಯಾವ್ದೋ ಮನೇಲಿ ಗುರುಗ್ರಹ ಸೇರ್ಕೊಂಡಾಗ ಅದ್ರ ಕಾರಕತ್ವ ಪೆಟ್ಟು ತಿನ್ನುತ್ತೆ, ಯಾಕಂದ್ರೆ ಪರಾಶರ ವರಸ್ತರು ಕಾರಕ ಬರ ಭಾವನಾಶಯದ ಬಗ್ಗೆ ನಮಗೆ ಗೊತ್ತಿದೆ. ಸೊ ಗುರುಗ್ರಹ ಈ ತರ ಆದ್ರೆ, ಗುರು ಅಂದ್ರೆ ಕನ್ನಿಂಗ್ ಒಂಥರ, ಅವ್ರದ್ದು ಏನಂತ ನೀವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕೊನೆವರೆಗೂ. ಸೊ ಶ್ರೀಧರ ಸ್ವಾಮಿಗಳು ಇದ್ರಲ್ಲ ನಮ್ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ, ಕೆಲವರು ಹೇಳ್ತಾರಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು ಒಂದೊಂದ್ ಹೊತ್ತಿಗೆ ಒಂದೊಂದರ, ಬಟ್ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಅನ್ನೋದು ಇರ್ತಿತ್ತು. ಸೊ ಹಾಗೆ, ಯಾಕಂದ್ರೆ ಹಾಳ್ಬಾವಿಗೆ ಹೋಗಿ ಬೀಳು ಅಂದ್ರೆ ಬೀಳ್ಬೇಕು, ಗುರು ಹೇಳ್ದ ಅಂದ್ರೆ ಬೀಳ್ಬೇಕಷ್ಟೇ. ಹಾಳ್ಬಾವಿಗೆ ಹೋಗಿ ಬೀಳು ಅಂದ್ರೆ ಬೀಳ್ಬೇಕು, ಯಾಕಂದ್ರೆ ಹಿಂದ್ಗಡೆ ಹುಲಿ ಇರೋದು ಗುರುಗ್ ಮಾತ್ರ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ಸೊ ಗುರುಗ್ರಹ ಅಂದ್ರೆ ವೆರಿ ಕನ್ನಿಂಗ್, ಅದು ಅವ್ರದ್ದು ಏನಂತ ನೀವು ಗೇಜ್ ಮಾಡಕ ನೀವು ನೋಡಿರ್ತಿರಬೇಕಾದ್ರೆ, ನಿಮ್ಮ ಎಷ್ಟೋ ತಿಳಿದವರು ಇದಿರಲ್ಲ, ಗುರು ಹೇಗ್ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರು ಯಾವ್ದೋ ಒಂದ್ ಮಠಾಧಿಪತಿಗಳು ಯಾವ್ದೋ ನಿಮ್ಮನ್ನ ತಿದ್ದಿ ತಿಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಹೊತ್ತಿಗೆ ಒಂದೊಂದರ ಇರ್ತಾರ ಅವ್ರು. ಒಂದೊಂದ್ಸತಿ ಪ್ರೀತಿಯಿಂದ ಮಾತಾಡ್ಸಿದ್ರು ಮಾತಾಡ್ಸಿದ್ರೆ, ಇಲ್ಲ ಕಪ್ಪಾಳ ಬಾರಿಸಿದ್ರು ಬಾರಿಸಿದ್ರೆ ಅನುಭವ ಪಟ್ಟಿರೋರು ಇರ್ತೀರ ನಿಮಗೆ, ಯಾಕಂದ್ರೆ ಗುರು ಕಂಟೆಂಟೇ ಆಗಿ ಆತರ ಕೆಲಸ ಮಾಡ್ತಿರುತ್ತೆ. ಬಟ್ ನಮ್ ಶುಕ್ರ ಹೇಗಂದ್ರೆ ಒಂಥರ ಶೇರಿಂಗ್ ಲಾಯಲ್ ಆಗಿ ಒಂಥರ ಪ್ಲೀಸೆಂಟ್ ತುಂಬಾ ಹಾಗೆ ಆತರ. ಸೊ ಹಾಗೆ ಆಮೇಲೆ ಇದು ಹೇಳಿದೆ, ಕರ್ಕಟಕ ರಾಶಿ ತಾಯಿಯ ಗರ್ಭಕ್ಕೂ ಸಂಬಂಧಪಟ್ಟು. ಆಮೇಲೆ ಇನ್ನೂ ಒಂದು ಫೈನೆಸ್ಟ್ ಏನಂದ್ರೆ, ನಾಲ್ಕನೇ ಮನೆ ಚಂದ್ರನಿಂದ ನಾಲ್ಕನೇ ಮನೆ ಮತ್ತೆ ಸೂರ್ಯನಿಂದ ಒಂಬತ್ತನೇ ಮನೆ ಹೇಗಿದೆ ಅಂತಾನು, ತಾಯಿ ಹೇಗಿದ್ದಾರೆ ಅಂತ ಇದೊಂದು ಟಿಪ್ ಆಗ್ತಾವಳಿ. ಇನ್ನೂ ಒಂದು ಫೈನ್ ರಿಫೈನ್ಮೆಂಟ್ ಅಂದ್ರೆ ಚಂದ್ರನಿಂದ ನಾಲ್ಕನೇ ಮನೆ ಹೇಗಿದೆ ನೋಡಿ, ಮತ್ತೆ ಭಾವತ್ಭಾವ ಕಾನ್ಸೆಪ್ಟ್, ತದನಂತರ ಸೂರ್ಯನಿಂದ ಒಂಬತ್ತನೇ ಮನೆ ಹೇಗಿದೆ ನೋಡಿ. ಸೊ ಹೀಗೆ ಆಮೇಲೆ ನಾ ಹೇಳಿದೆ ಒಂಬತ್ತನೇ ಮನೆ ಅಂದ್ರೆ ನಿಮಗೆ ತಂದೆಗೆ ಸಂಬಂಧಪಟ್ಟಿದ್ದು ಅಂದ್ರೆ, ಒಂಬತ್ತನೇ ಮನೆಗೆ ಎರಡನೇ ಮನೆ ಏನಾಗಿ ಕೆಲಸ ಮಾಡುತ್ತೆ, ಕಾರ ಅಂದ್ರೆ ಇದು ಮಾರಕ ಸ್ಥಾನವ ಕೆಲಸ, ತಂದೆಗೆ ಮಾರಕ ಸ್ಥಾನ. ಒಂಬತ್ತನೇ ಮನೆ ಅಂದ್ರೆ ತಂದೆ, ತಂದೆಗೆ ಮಾರಕ ಸ್ಥಾನ ಹತ್ತನೇ ಮನೆ. ಸೊ ತಂದೆ ಏನಾದ್ರು ಮೃತರಾದ್ರು ಅಂದ್ರೆ ಅವರ ಪ್ರೊಫೆಷನ್ ಅನ್ನು ನೀವು ಕ್ಯಾರಿ ಮಾಡ್ತೀರಾ, ಅವರ ಹತ್ತನೇ ಮನೆ ಅವರ ಮಾರಕ ಸ್ಥಾನ ನಿಮಗೆ ಪ್ರೊಫೆಷನ್ ಆಗಿ ಬಂದಿದೆ. ಯಾಕಂದ್ರೆ ಒಂಬತ್ತನೇ ಮನೆ ಅಂದ್ರೆ ನಿಮ್ಮ ತಂದೆ, ಒಂಬತ್ತನೇ ಮನೆಗೆ ಎರಡನೇ ಮನೆ ಅಂದ್ರೆ ಹತ್ತನೇ ಮನೆ, ಅದು ನಿಮಗೆ ಪ್ರೊಫೆಷನ್ ಆಗಿ ಬರುತ್ತೆ ಸರಿನಾ. ಸೊ ಅಲ್ಲಿ ಶನಿದೇವ, ಆದ್ರಿಂದ ಶನಿ ಕರ್ಮಕಾರಕ, ತಂದೆಯ ಕರ್ಮಗಳು ನಿಮಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಏನಂದ್ರೆ ಅದು ಜನರಲ್ ಆಗಿ ತಂದೆಯ ಈಗ ಯಾರೋ ಒಬ್ರು ಗೋಲ್ಡ್ ಸ್ಮಿತ್ ಆಗಿದ್ರೆ ಆ ಕಾರ್ಯನ ಇವನು ಮಗ ಮುಂದುವರ್ಸ್ಕೊಳ್ಳುತ್ತೆ. ಅಂದ್ರೆ ತಂದೆಯ ಮಾರಕ ಸ್ಥಾನ ಮಗನಿಗೆ ಪ್ಲಸ್ ಆಯ್ತು. ಧನುರಾಶಿ ಒಂಬತ್ತನೇ ಮನೆಯಾಗಿ ಬಂದಿತ್ತು ಅಂದ್ರೆ ಹತ್ತನೇ ಮನೆ ಯಾವ್ದಾಗಿ ಬಂತು, ತಂದನಿಗೆ ಮಗನಿಗೆ ಕಾರ್ಯಕ್ಷೇತ್ರ ಆಗಿ ಬಂತು. ಸೊ ಇದೊಂದು ರೀತಿಲಿ. ಆಮೇಲೆ ಪರಶುರಾಮನ ಕೊಡ್ಲಿ ಕೂಡ ಒಂಥರ ಶುಕ್ರನ ಅಂಶಕ್ಕೆ ಸಂಬಂಧಪಟ್ಟಿದೆ. ಎಲ್ಲಿ ಶುಕ್ರ ಇರ್ತಾನೆ, ಯಾವ ಭಾವ ಇದೆ, ಅಲ್ಲಿ ತಕ್ಕಂಗೆ ಒಂದು ಕಚ್ಚು ಮಾರ್ಕ್ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ನೀವು ಚೆಕ್ ಮಾಡ್ತೀವಿ. ಸೊ ಹೀಗೆ ಗುರುವಿನ ಅಂಶಗಳು ಹೆಚ್ಚಿಗೆ ಆಯ್ತು ಅಂದ್ರೆ ಅಡ್ವೈಸರ್ಸು, ಗುರುಸು, ಆಮೇಲೆ ಹಾಸ್ಪಿಟಾಲಿಟಿ, ರೆಸ್ಟೋರೆಂಟು, ರೆಸಾರ್ಟ್ಸು ಎಲ್ಲ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಿದೆ. ಅಟ್ ಮೋಸ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಕೂಡ. ಆಮೇಲೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದ ಕಂಟೆಂಟ್ಸ್ ಇದಂದ್ರೆ ಅವರು ಮಂತ್ರಗಳನ್ನು ಹೇಳೋದು, ಆಮೇಲೆ ಡಿಫ್ರೆಂಟ್ ಸ್ಕ್ರಿಪ್ಚರ್ಗಳನ್ನು ಓದೋದನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಪುಷ್ಯ ಅಂದ್ರೆ ಕನೆಕ್ಟೆಡ್ ಟು ಗ್ರೀನ್, ಸ್ವಲ್ಪ ಜೀವಕಾರಕ ಅಲ್ಲ, ಒಂದು ಅಲ್ಲಿ ಕಲ್ಲರ್ನ ತತ್ವ ಬುಧ ಇರ್ಬೋದು, ಬಟ್ ಅವನು ಜೀವಕಾರಕ ಗುರು. ಸೊ ಏನಾಗುತ್ತಂದ್ರೆ ಈಗ ವೀಟ್, ರೈಸ್, ಬಾರ್ಲಿ ಅವೆಲ್ಲ ಗುರುವಿಗೆ ಸಂಬಂಧಪಟ್ಟಿದ್ದಾಗುತ್ತೆ, ಅದ್ರಲ್ಲಿ ಜೀವ ಕಂಟದ. ಸೊ ಹಿಂದಿನ ಕಾಲದಲ್ಲೆಲ್ಲ ನೋಡಿದಿರ ನೀವು, ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರಣಿ ಅಂತ ಬರ್ತಿತ್ತಲ್ಲ, ಬರಣಿ ಉಪ್ಪಿನಕಾಯಿ ಎಲ್ಲ ಹಾಕ್ತಾ ಇದ್ರಲ್ಲ. ಸೊ ಬರಣಿ ಅಂದ್ರೇನೋ ನಿಮಗೆ ಗೊತ್ತಿದೆ, ಯಮ. ಸೊ ಬರಣಿನ ಏನ್ ಮಾಡ್ತಿದ್ರಿ ನೀವು, ಬರಣಿನ ಏನ್ ಮಾಡ್ತಾ ಇದ್ರು, ಅಲ್ಲಿ ಹಸಿರು ಹಸಿರು ಪ್ಲಾನೆಟ್ ಗಳಿಂದ ತುಂಬಿ ಇಡ್ತಾ ಇದ್ರು ಯಾವಾಗಲೂ, ಹಸಿರು ಹಸಿರು ಪ್ಲಾನೆಟ್ ಗಳಿಂದ ತುಂಬಿ ಇಡ್ತಾ ಇರುತ್ತೆ. ಸೊ ಯಮ ಮನೆಗೆ ಬರಲ್ಲ ಅಂತ ಒಂದು ನಂಬಿಕೆ ಇತ್ತು ಹಿಂದಿನ ಕಾಲದಲ್ಲಿ, ಇದೆಲ್ಲ ಓದ್ದೆ ನಾನು. ಸೊ ಜಾರ್ ಫಿಲ್ಡ್ ವಿತ್ ಗ್ರೀನಶ್ ಅಂದ್ರೆ ಅದು ಹಾಗೆ ಕೆಲಸ ಮಾಡುತ್ತೆ ಅಂತ. ಸೊ ಈಗ ಮತ್ತೆ ಇನ್ನೊಂದು ನೋಡಿರ್ಬೋದು. ಸೊ ಗುರು ಅಂದ್ರೆ ಹೀಗೆ ಜೀವಕಾರಕ ಅಂತ ಹೇಳಿದೆ, ಗುರು
ಜೀವಕಾರಕನ ಬಗ್ಗೆ ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಅವನು ಪುಷ್ಯ ನಕ್ಷತ್ರ ಅಧಿಪತಿ, ಅದಕ್ಕೋಸ್ಕರ ನ್ಯಾಚುರಲ್ ರಾಜಯೋಗ. ಪುಷ್ಯ ಅಂದ್ರೆ ಶನಿದೇವ, ಅದಕ್ಕೆ ಒಡೆಯ 9-10 ಮನೆಗಳು ಆಕ್ಟಿವ್ ಆಗಿರುತ್ತೆ ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರದ. ಸೊ ಇದು ಭರಣಿ ಒಂದು ಗ್ರೀನಿಶ್ ಆಗಿ ತುಂಬಿಟ್ಟಾಗ ಏನಾಗುತ್ತೆ, ಅವರು ಈ ತರ ಇರ್ತಾರೆ. ಅಂದ್ರೆ ಆ ಮನೆಗೆ ಯಮನ ಪ್ರವೇಶ ಹೆಚ್ಚಿಗೆ ಆಗಲ್ಲ, ಅಚಾನಕ್ ಆಗಲ್ಲ ಅನ್ನೋದು ಒಂದು ನಂಬಿಕೆ ಇತ್ತು. ಆಮೇಲೆ ನೀವು ನಾನೊಂದು ಹಲವು ರಮಣೆ ಮಾಡ್ತೀನಿ, ಯಾಕಂದ್ರೆ ಕಳಸಕ್ಕೆ ನೀರ್ ಹಾಕ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಗುರುಗ್ರಹ ಅರ್ಶನ ಅಂದ್ರೆ ಏನು, ಗುರುಗ್ರಹ ಅದನ್ನ ನೀರಿಗೆ ಹಾಕ್ದಾಗ ಏನಾಗುತ್ತೆ, ಅಲ್ಲಿ ಕರ್ಕಟಕ ರಕ್ಷೆ ಬರುತ್ತೆ. ಕರ್ಕಟಕ ರಕ್ಷೆ ಅಂದ್ರೆ ಸೊ ಅಲ್ಲಿ ಗುರುಗ್ರಹ ಉಚ್ಚ ಆಗ್ತಾನೆ. ಈ ತರ ರೆಮಿಡೀಸು ಮಾಡ್ಕೋಬಹುದು ನೀವು. ನಿಮ್ಗೆ ಗುರುಗ್ರಹ ನೀಚ ಆಗಿದೆ ಅಂದ್ರೆ ನೀರಿಗೆ ಸ್ವಲ್ಪ ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇರ್ಬೇಕಲ್ಲ, ಮನೆ ಪೂಜೆ ಮಾಡುತ್ತೆ, ಅದಕ್ಕೆಲ್ಲ ಬೇರೆ ಬೇರೆ ವಿಧಿವಿನ ಇರುತ್ತೆ. ಸೊ ಅಲ್ಲಿ ಅರ್ಶನ ಹಾಕ್ದಾಗ ಏನತ್ತೆ, ಗುರುಗ್ರಹ ಉಚ್ಚನಾಗ್ತಾನೆ. ಆಮೇಲೆ ನೀವು ಮದ್ವೆ ಮನೆಗಳಲ್ಲಿ ಅಕ್ಷತೆಗಳನ್ನ ಹಾಕ್ತಿರಲ್ಲ, ಅಕ್ಕಿ ಅಂದ್ರೆ ಏನು, ಒಂಥರ ಬ್ಲೆಸ್ಸಿಂಗ್, ಅಕ್ಕಿ ಅಂದ್ರೆ ಬ್ಲೆಸ್ಸಿಂಗ್. ಅದಕ್ಕೆ ಏನ್ ಮಾಡ್ತೀರ, ಅರ್ಶನ ಪುಡಿನ ಮಿಕ್ಸ್ ಮಾಡಿರ್ತಾರೆ, ಗುರುಗ್ರಹದ ಆಶೀರ್ವಾದನ ಅಲ್ಲಿ ಮಾಡ್ತಿರ. ಸೊ ಗುರುಗ್ರಹ ಎಲ್ಲ ಕಡೆ ಬೇಕು. ಆಮೇಲೆ ತದನಂತರ ಏನಾಗುತ್ತಂದ್ರೆ, ಈ ಕೃತಿಕಾ ವಿಶಾಖ ಜ್ಯೇಷ್ಠ ಪುಷ್ಯ ನಕ್ಷತ್ರಗಳು ಹೆಚ್ಚಿಗೆ ಎಲ್ಲಿ ಕನೆಕ್ಟ್ ಆಗುತ್ತೆ, ಸ್ವಲ್ಪ ಫಾರೆಸ್ಟ್ ಕನೆಕ್ಟ್ ಆಗುತ್ತೆ. ಸೊ ತುಂಬಾ ಹೆಸರು ಗಳಿಸ್ತಾ ತುಂಬಾ ಮಾಡ್ದಂದ್ರೆ ನಂಗೆ ಏನು ಬೇಡಪ್ಪ, ಫಾರೆಸ್ಟ್ ಹೋಗಿ ನಾನು ಕಾಡಿಗೆ ಹೋಗಿ ನಾನು ಜಪಮಾಲೆ ಮಾಡ್ತಾ ಕೊಡ್ತೀನಿ ಅಂತ ಕೂತ್ರು. ಸೊ ಕೃತಿಕಾ ವಿಶಾಖ ಜ್ಯೇಷ್ಠ ಪುಷ್ಯ ನಕ್ಷತ್ರಗಳು ಸ್ವಲ್ಪ ಕಾಡಿಗೆ ರಿಲೇಷನ್ ಕೊಡುತ್ತೆ, ಕಾಡು. ಸೊ ಹೀಗೆ. ಆಮೇಲೆ ನಾನ್ ಗಮನಿಸಿದಾಗೆ ಸ್ವಲ್ಪ ನೋಡ್ಕೊಳ್ಳಿ, ಇದು ಜನರಲ್ ಟ್ರೆಂಡ್. ಪುಷ್ಯ ನಕ್ಷತ್ರದಲ್ಲಿ ಒಂದ್ ಸ್ವಲ್ಪ ಪ್ರಭಾವ ಹೆಚ್ಚು, ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಡ್ತಾ ಇರೋದ್ರಿಂದ ಒಂಚ ಫ್ರೆಂಚ್ ಬಿಟ್ಟಿರ್ತಾರೆ, ಗಡ್ಡ ಇರ್ತಾರೆ, ಒಂಚ ಫ್ರೆಂಚಿಶ್ ಆಗಿರುತ್ತೆ, ಫ್ರೆಂಚಿಶ್ ಆಗಿ ಅದನ್ನ ನೋಡಿ. ಆಮೇಲೆ ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ ಅಂದ್ರೆ ಅಲ್ಲಿ ಏನಾಗುತ್ತೆ, ಅದು ಬ್ರಾಹ್ಮಣ ತತ್ವ ಅಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಸ್ವಲ್ಪ ಅವ್ರು ನೋಡಕಂಗಿರ್ತಾರೆ. ಈಗ ಚಾಣಕ್ಯ ನೆನ್ಸ್ಕೊಳ್ಳೋ ಯಾವ್ದೋ ಒಂದು ಧಾರಾವಿ ಬರ್ತಾ ಇತ್ತು ಹಿಂದಿ, ಅವನ್ ಹೇಗಿರ್ತಾರೆ ನೋಡಕ್ಕೆ ದಪ್ಪ ಗುಂಡುಡುಕೆ ಚಬ್ಬಿ ಫ್ಲಶಿ ಆಗಿರ್ತಾರೆ. ಸೊ ಆ ತರ ಆಗಿರ್ತಾರೆ. ಸೊ ಪುಷ್ಯ ನಕ್ಷತ್ರ ಅವರು ತುಂಬಾ ಹೇಗಿರ್ತಾರೆ ಅಂದ್ರೆ, ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರದ ಪ್ರಭಾವ ಹೆಚ್ಚಿಗೆ ಇತ್ತು ಅಂದ್ರೆ, ಸೊ ಅಲ್ಲಿ ಯಾವುದೇ ಅಫ್ಲಿಕ್ಷನ್ ಇಲ್ಲ ಅಂದ್ರೆ, ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ ಶುದ್ಧವಾಗಿತ್ತು ಅಂದ್ರೆ ಅವ್ರು ಹೇಗಿರ್ತಾರೆ ಅಂದ್ರೆ, ನೀವು ನೋಡಿರ್ಬೋದು ಅವ್ರು ಹೇಗಿರ್ತಾರೆ ಗೊತ್ತಾ, ಒಂಥರ ವೆಜಿಟೇಬಲ್ಸ್, ಹಾಲು ಹಣ್ಣು ತರಕಾರಿ ಜ್ಯೂಸ್. ನಾನ್ ವೆಜ್ ಇಷ್ಟಪಡಲ್ಲ ಇದು, ಹಾಲು ಹಣ್ಣು ತರಕಾರಿ ಜ್ಯೂಸ್ ನಾನ್ ವೆಜ್ ಇಷ್ಟಪಟ್ಟರೆ ಸಹಿತ ಆಮೇಲೆ ಹೋಗ್ತಾ 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 ಅದನ್ನ ಬಿಟ್ಬಿಡ್ತಾರೆ. ಆಮೇಲೆ ವೆಜಿಟೇಬಲ್ಸ್ ಫ್ರೂಟ್ಸ್, ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ವೆಜಿಟೇಬಲ್ಸ್ ಫ್ರೂಟ್ಸ್ ಇವ್ರಿಗೆ ಬೇಕೇ ಬೇಕು. ಆಮೇಲೆ ಯಾವಾಗೂ ಫುಡ್ಡಿ ಆಗಿರ್ತಾರೆ, ಒಳ್ಳೊಳ್ಳೆ ಫುಡ್ ಬೇಕು ಇವರಿಗೆ, ಎಳ್ನೀರು ಈ ತರ ಗೋಡಂಬಿ ದ್ರಾಕ್ಷಿ ಕೆಂಪಗೆ ಇರ್ಬೇಕಲ್ಲ ಇವರಿಗೆ. ಸೊ ಹೀಗೆ. ಆಮೇಲೆ ಅಕಸ್ಮಾತ್ ಕರ್ಕಾಟಕ ನಕ್ಷತ್ರ ಪುಷ್ಯ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಏನಾದ್ರೆ ಒಂಥರ ಮಾಲ್ಫಿಕ್ ಪ್ಲಾನೆಟ್ ಅಂತಂದ್ರೆ, ಕ್ರೂರ ಗ್ರಹಗಳು ಬಂದ್ರೆ ಇವರಿಗೆ ಪೋಷಣೆ ಸರಿ ಇರಲ್ಲ. ಸೊ ಹೀಗೆ ಒಂದು ನೀವು ನೋಡ್ಬೋದು. ಆಮೇಲೆ ಇವ್ರು ಹೇಗಂದ್ರೆ, ಒಂದು ಸರಿಯಾಗಿ ತಿಂತಾರೆ, ಹೊಟ್ಟೆಗೂ ಸರಿಯಾದ ಊಟ ಬೇಕು, ಮತ್ತೆ ತಲೆಗೂ ಸರಿಯಾದ ಜ್ಞಾನ ಬೇಕು. ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದ ಒಂದು ಕಂಟೆಂಟ್ ನಿಮ್ಮಲ್ಲಿ ಚೆನ್ನಾಗಿತ್ತು ಅಂದ್ರೆ, ಒಂದು ಅಂಶ ನಿಮ್ಮಲ್ಲಿ ಚೆನ್ನಾಗಿತ್ತು ಅಂದ್ರೆ, ಅವ್ರಿಗೆ ಏನ್ ಬೇಕು, ಒಂದು ಜ್ಞಾನ ದಹನ ಇರುತ್ತೆ, ಹೊಟ್ಟೆ ದಹನ ಇರುತ್ತೆ ಅವರಿಗೆ. ಸೊ ಇದನ್ನೆಲ್ಲ ನೀವು ನೋಡ್ಬೋದು. ತದನಂತರ ನೋಡಿ, ನೀವು ಯಾವಾಗ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆ ದಶೆ ನಡೆಯಿತೋ, ಅಥವಾ ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹದ ದಶೆ ನಡೀತೋ, ಅಥವಾ ಚಂದ್ರ ದಶೆ ನಡೀತೋ, ಅವಾಗ ಏನಾಗುತ್ತೆ ನಿಮಗೆ, ಅವ್ರು ಕಂಫರ್ಟಬಲ್ ಆಗಿರಕ್ ನೋಡ್ತಾರೆ, ಆರಾಮ ಇರಕ್ ನೋಡ್ತಾರೆ. ಯಾರ ಬೇಡಪ್ಪ, ಯಾಕಂದ್ರೆ ಅಲ್ಲಿ ಶಾಂತಿ ನೆಮ್ಮದಿ ಸುಖಸ್ಥಾನ ನ್ಯಾಚುರಲ್ ಆಗಿ ಆಕ್ಟಿವೇಟ್ ಆಗಿರುತ್ತೆ. ಸೊ ನಾಲ್ಕನೇ ಮನೆ ದಶೆ, ಅಥವಾ ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂತಹ ಗ್ರಹಗಳ ದಶೆ, ಅಥವಾ ಚಂದ್ರ ದಶೆ, ಇದು ಏನ್ ಮಾಡ್ತಾರೆ, ಮೋಸ್ಟ್ ಕಂಫರ್ಟ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತಾರೆ. ನಾನಾಯ್ತು, ನನ್ ಪಾಡಾಯ್ತಪ್ಪ, ಏನು ಬೇಡ, ಆರಾಮಾಗಿ ಶಾಂತಿ ನೆಮ್ಮದಿ ಇರೋಣ, ಆರಾಮಾಗಿ ಮಲ್ಕೊಂಡಿರೋಣ, ಆರಾಮಾಗಿ ಏನು ವೈದಿಕ ಕಾರ್ಯಗಳಿದೆ, ಮಂತ್ರ ಪಠನೆಗಳಿದೆ, ಬೆಳಗ್ಗೆ ಹೇಳೋಣ, ವಿಧಿ ವಿಧಾನಗಳನ್ನ ಮಾಡೋಣ, ತಿಂಡಿ ತಿನ್ನೋಣ, ನನ್ ಪಾಡಿದ್ರೆ ಇರೋಣ, ಬೇರೆ ಹೊರಗಿಂದ ಏನೋ ಸಮಸ್ಯೆಗಳು ಬೇಡ, ಜಂಜಾಟ ಬೇಡ, ಈ ತರ ಇರ್ತಾರೆ. ಸೊ ಸೆಲ್ಫ್ ಸೆಂಟರ್ ಈ ತರ. ಆಮೇಲೆ ಗೊತ್ತಿದೆ, ಪುಷ್ಯ ನಕ್ಷತ್ರ ದೋಷಪೂರಿತ ಆದಾಗ ಏನಾಗುತ್ತೆ, ಇದಕ್ಕೆಲ್ಲ ಹೊಡೆತ ಬಿಡುತ್ತೆ. ಆಮೇಲೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಪಂಚಮಾಧಿಪತಿ ಏನಾದ್ರು ಅಂದ್ರೆ, ಅವರು ತಮ್ಮ ಮಕ್ಕಳಿಗೆ ಹೆಚ್ಚಿಗೆ ಒಂದ್ 2-3 ವರ್ಷದ ತನಕ ಎದೆ ಹಾಲು ಊಟ ಮಾಡಿಸಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಏನಾದ್ರು ಮಾಲ್ಫಿಕ, ಫಾರ್ ಎಕ್ಸಾಂಪಲ್ ಶನಿದೇವ ಬಂದ ಅಂದ್ರೆ, ಅವರು ಅಡ್ವೈಸರ್ಸ್ ಆಗ್ಬಾರ್ದು. ಅವ್ರದ್ದು ಅಡ್ವೈಸ್ ಕೊಟ್ರು ಅಂದ್ರೆ ಬಯಸ್ಕೋತಾರೆ, ನಾನು ಚೆಕ್ ಮಾಡ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಗುರುಗ್ರಹ ಏನಾದ್ರು ಎಲ್ಲಿಗಾದ್ರೂ ಹೋಯ್ತು ಅಂದ್ರೆ, ಅಲ್ಲಿ ಕನ್ಯಾ ರಾಶಿಗೆ ಹೋಯ್ತಾ, ಕನ್ಯಾ ರಾಶಿ ಅಂದ್ರೆ ಏನು, ತುಂಬಾ ಲಾಜಿಕಲ್, ಅಲ್ಲಿ ಬುಧ ಗ್ರಹ ಉಚ್ಚ ಆಗ್ತಾನೆ, ಅಲ್ಲಿ ಗುರುಗ್ರಹ ಹೋಯ್ತು ಅಂದ್ರೆ ಕೆಲಸ ಮಾಡಲ್ಲ. ಸೊ ಗುರುಗ್ರಹ ಎಲ್ಲಿ ಧನುರಾಶಿಯಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿ ಎಮೋಷನಲ್ ಬೇಸಿಸ್ ಮೇಲೆ ನಮ್ಮ ಗುರುಗ್ರಹ ಕೆಲಸ ಮಾಡ್ತಾನೆ. ಸೊ ಒಂದು ಟಿಪ್ ಅಂತ ತಗೊಳ್ಳಿ, ಯಾರಿಗೆ ಕನ್ಯಾ ರಾಶಿಯಲ್ಲಿ ಗುರು ಇದೆ, ಅಥವಾ ಗುರು ವಕ್ರನಾಗಿದ್ದಾನೆ, ಅಥವಾ ಎರಡನೇ ಮನೇಲಿ ಗುರು ಇದೆ, ಇವರಿಗೆ ಯಾವತ್ತೂ ಅಡ್ವೈಸ್ ಗಳನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ಚೆಕ್ ಮಾಡ್ಕೊಳ್ಬೇಕಾರೆ, ಕನ್ಯಾ ರಾಶಿಯಲ್ಲಿ ಗುರು, ಗುರು ವಕ್ರಾಗತ, ಅಥವಾ ಗುರು ಎರಡನೇ ಮನೇಲಿ ಇದ್ದಾನೆ, ಇವರಿಗೆ ಅಡ್ವೈಸ್ ಗಳನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಅಡ್ವೈಸ್ ಕೊಟ್ಟರೆ ನಿಮಗೆ 10 ಕ್ವಶನ್ ಆಗ್ತಾರೆ, ಅಥವಾ ನಿಮಗೆ ಕನ್ಸಲ್ಟೇಷನ್ ಫೀಸ್ ಬರಲ್ಲ, ಅಷ್ಟನ್ನು ಬರ್ದಿಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕಂದ್ರೆ. ಆಮೇಲೆ ಒಂಥರ ಗುರುಗ್ರಹ ಅಂದ್ರೆ ಅಶ್ವಥ ಮರ ಅಂತ. ಸೊ ಹಿಂದಿನ ಕಾಲದಲ್ಲಿ ಈ ಮರದ ಕೆಳಗೆ ಏನ್ ಮಾಡ್ತಿದ್ರು,
ಕುದುರೆಗಳ ಅಶ್ವ ಅಂದ್ರೆ ಕುದುರೆ ನೀವು ಮುಂಚೆನೆ ಕಲ್ತಿದ್ರು ಕುದುರೆಗಳನ್ನ ಇವರು ಕಟ್ಟ ಹಾಕ್ತಾ ಇದ್ರು. ಸೊ ಆದ್ರಿಂದ ಇದನ್ನ ಏನಂತ ಕರೀತಾರೆ ಅಶ್ವತ್ಥ ಮರ. ಈಗ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಏನು ಗುರುಕುಳಗಳನ್ನ ಎಲ್ಲಿ ಮಾಡ್ತಾ ಇದ್ರು ಅಶ್ವತ್ ಮರದ ಕೆಲ ಮಾಡ್ತಿದ್ರು. ಯಾಕಂದ್ರೆ 24/7 ಅದು ಏನ್ ಮಾಡುತ್ತೆ ತನ್ನ ಆಕ್ಸಿಜನ್ ಕಂಟೆಂಟ್ ನ ಹೊರಗಡೆ ಕೊಡ್ತಾ ಇರುತ್ತೆ ಅಲ್ಲಿ. ಸೊ ಆದ್ರಿಂದ ಏನಾಗುತ್ತೆ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಅನ್ನು ತುಂಬಾ ಬರ್ತಾ ಇರುತ್ತೆ. ಸೊ ಅದ್ರ ಕೆಳಗೆ ನಿಮ್ ಟೀಚರ್ ಕೂತ್ ಪಾಠ ಮಾಡ್ತಿದ್ರು, ನೀವೆಲ್ಲ ಕೂತು ಏನ್ ಮಾಡ್ತಾ ಇದ್ರಿ ಪಾಠಗಳನ್ನು ಕೇಳ್ತಾ ಇದ್ರಿ, ನಾವೇ ಸಾರಿ ನಮ್ಮ ಹಿಂದಿನ ಪೂರ್ವಜರೆಲ್ಲ ಕೂತು ಪಾಠ ಕೇಳ್ತಾ ಇದ್ರು. ಸೊ ಅವಾಗ ಏನಾಗ್ತಿತ್ತು ನಿಮಗೆ, ಅವಾಗ ತುಂಬಾ ಏನಂದ್ರೆ ಜೀವಕಾರಕ ಆಕ್ಸಿಜನ್ ಅಂದ್ರೆ ಗುರು. ಸೊ ನಿಮಗೆ ಏನಂತ ಮೈಂಡ್ ಫ್ರೆಶ್ ಇರ್ತಾ ಇತ್ತು. ಈಗಿನ ತರ ಆನ್ಲೈನ್ ಕ್ಲಾಸಸ್ ಅವೆಲ್ಲ ಇರ್ತಾರೆ. ಸೊ ಮೈಂಡ್ ಫ್ರೆಶ್ ಇದ್ದಾಗ ಏನಾಗ್ತಿತ್ತು, ಒಂದ್ 5 ನಿಮಿಷ ಪಾಠ ಮಾಡ್ತಿದ್ರು ತರ ಕೊಟ್ಟು ಹೋಗ್ತಾ ಇತ್ತು. ಸೊ ಅದ್ರ ಕೆಳಗಡೆ ಏನ್ ಮಾಡ್ತಾ ಇದ್ರು, ಕುದುರೆಗಳನ್ನ ಕಟ್ತಾ ಇದ್ರು. ಕುದುರೆನ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇತ್ತು. ಸೊ ಕುದುರೆ ಮೊದ್ಲೇ ಶಕ್ತಶಾಲಿ ಕೊನೆ, ಹಾರ್ಸ್ ಪವರ್ ಅಂದ್ರೆ ಏನಂತ ಗೊತ್ತಿದೆ. ಸೊ ಅದ್ರ ಕೆಳಗೆ ಆಕ್ಸಿಜನ್ ತಗೊಂಡು ತಗೊಂಡು ಕುದುರೆ ಇನ್ನೆಷ್ಟು ಎನರ್ಜೆಟಿಕ್ ಆಗ್ತಿತ್ತು ಅಂತ ನಿಮಗೆ ಗೊತ್ತಿದೆ. ಸೊ ಟ್ರಾನ್ಸಿಟ್ ಅಲ್ಲಿ ಏನಾದ್ರೂ ಶನಿದೇವ ಧನುರಾಶಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೆ ನಾನು ಅಂದ್ರೆ ಧನುರಾಶಿಯಲ್ಲಿ ಚಲಿಸ್ತಿರ್ಬೇಕಾದ್ರೆ ಇನ್ನೊಂದು ಟಿಪ್ ಹೇಳ್ತೇನೆ ಏನಂದ್ರೆ, ಯಾವ ಫಾರ್ ಎಕ್ಸಾಂಪಲ್ ನಿಮ್ ದಶಾಭಕ್ತಿ ಏನೋ ಒಂದು ನಡೀತಾ ಇದೆ, ಯಾವ್ದೋ ಒಂದು ಗ್ರಹ ಚಾಲ್ತಿಯಲ್ಲಿದೆ ಅಂತ ಕೊಟ್ಟು, ಸೊ ಅವನು ಯಾವ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ, ಆಮೇಲೆ ಇವನ ಆಧಿಪತ್ಯ ಇರ್ತಕ್ಕಂತಹ ನಕ್ಷತ್ರಗಳು ಎಷ್ಟನೇ ಮನೆ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಶನಿದೇವ ಈಗ ಧನುರಾಶಿಯಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾನೆ ಅಂತ, ಯಾವ ನಕ್ಷತ್ರದಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾನೆ ನೋಡ್ಕೊಳ್ಳಿ. ತದನಂತರ ಅವನ ಆಧಿಪತ್ಯ ಇರ್ತಕ್ಕಂತಹ ನಕ್ಷತ್ರ ಯಾವುದು, ಪುಷ್ಯ ನಕ್ಷತ್ರ. ಅವನಿಗೆ 8ನೇ ಮನೆಯಾಗಿ ಬಂತು, 8ನೇ ಮನೆಗೆ ಬಂತು ಪುಷ್ಯ ನಕ್ಷತ್ರ ಧನುರಾಶಿಯ ಶನಿಗೆ 8ನೇ ಮನೆಯಾಗಿ ಬಂತು. ಸೊ ಅಕ್ಕಲ್ಟ್ ಅಲ್ಲಿ ತುಂಬಾ ಮುಂದುವರಿತಾರೆ ಟ್ರಾನ್ಸಿಟ್ ಅಲ್ಲಿ, ಅವಾಗ ಇದ್ ಮಾಡ್ತಾರೆ. ಸೊ ಹೀಗೆ ಇದೊಂದು ಜನರಲೈಸ್ಡ್ ಆಗಿ ನೀವು ತಗೊಳ್ಳಿ, ಯಾವ ಪ್ಲಾನೆಟ್ ಯಾವ ನಕ್ಷತ್ರದಲ್ಲಿ ಹೋಗ್ತಾ ಇದೆ ಅಥವಾ ತನ್ನ ಆಧಿಪತ್ಯ ಇರ್ತಕ್ಕಂತಹ ನಕ್ಷತ್ರಗಳು ಎಷ್ಟನೇ ಮನೆಯಾಗಿ ಬಂದಿದೆ ಅದು ಫಲಗಳನ್ನು ಕೊಡುತ್ತೆ. ಸೊ ಹೇಳ್ದೆ ನೀನು ಅಶ್ವತ್ಥ ಮರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ದೆ. ಸೊ ಔದುಂಬರ ವೃಕ್ಷ ಕೂಡ, ಆಮೇಲೆ ಫ್ರೆಶ್ ಆಕ್ಸಿಜನ್, ಗೌತಮ ಬುದ್ಧನಿಗೂ ಕೂಡ ಈ ಮರದ ಕೆಳಗೆ ಒಂದು ಏನಾಗಿದ್ದು ಜ್ಞಾನೋದಯ ಆಗಿದ್ದು. ಸೊ ಗುರುಗ್ರಹ ಅಂದ್ರೆ ನಮ್ಮ ಪುಷ್ಯ ನಕ್ಷತ್ರಕ್ಕೆ ದೇವತೆ ಆಗಿರ್ತಕ್ಕಂಥ ದೇವ ಡಿವಿನಿಟಿ ಆಗಿರ್ತಕ್ಕಂಥ ಗುರುಗ್ರಹದ ಒಂದು ಸಾಮರ್ಥ್ಯ ಇತ್ತು. ಈಗ ನೋಡಿ ನಾವು ಏನಾಗ್ತದ್ರಿ, ಸ್ವಲ್ಪ ಹಸಿರಿನ ಮೇಲೆ ಈಗ ನಮ್ಮ ಮನೇಲಿ ಸಾಕೆಟ್ಸ್ ಇರುತ್ತೆ ಗೊತ್ತಾ, ಇದು ಎಲೆಕ್ಟ್ರಿಕಲ್ ಸಾಕೆಟ್ಸ್, ಏನಾಗುತ್ತೆ ಅಲ್ಲಿ ಗ್ರೌಂಡ್ ಪಿನ್ ಅಂತ ಒಂದಿರುತ್ತೆ, ಅಲ್ಲಿ ಪ್ಲಗ್ ಹೊತ್ತಾಗ ಏನಾಗುತ್ತೆ ಒಂದು ಬಲ್ಬ್ ಹತ್ತಿ ಉಳಿದಿದ್ದ ಕರೆಂಟ್ ಗ್ರೌಂಡ್ ಹೋಗುತ್ತೆ. ಸೊ ಹಾಗೆ ಒಂದ್ ಸ್ವಲ್ಪ ನೀವ್ ಏನ್ ಮಾಡಿ ಬೆಳಗ್ಗೆ ಎದ್ದು ಹಸಿರು ಹುಲ್ಲಿನ ಮೇಲೆ ನಡೆದಾಗ ಏನಾಗುತ್ತೆ, ಸೂರ್ಯನ ಎನರ್ಜಿ ಏನಾಗುತ್ತೆ ನಿಮ್ಮ ಬಾಡಿ ಮೂಲಕ ಗ್ರೌಂಡಿಗೆ ಹೋಗುತ್ತೆ. ಸೊ ಇವರ್ ಕನೆಕ್ಟೆಡ್ ಟು ಎಟರ್ನಲ್ ಅಂಡ್ ಇಂಟರ್ನಲ್, ಗ್ರೌಂಡಿಗೆ ಕನೆಕ್ಟ್ ಆಗ ನೀವು ಬೆಳಗ್ತೀರಾ ಬಲ್ಪಿನ ತರ. ಸೊ ಅದನ್ನು ನೀವು ಮಾಡ್ಕೋಬಹುದು. ಆಮೇಲೆ ಇದರಿಂದ ಸ್ಟೋರಿ ಇದೆ ಏನಾಗುತ್ತೆ ಅಂದ್ರೆ, ಒಮ್ಮೆ ಇದು ಗೊತ್ತಾಯ್ತು. ಸೊ ಸ್ವಲ್ಪ ಬೆಳಗ್ಗೆ ಎದ್ದು ಬೇಗ ಬೇಗ ಎದ್ದು ವಾಕ್ ಮಾಡೋದ್ರಿಂದ ಏನಾಗ್ತಾನೆ, ಶನಿದೇವ ತನ್ನ ಪ್ರಭಾವವನ್ನು ಕಡಿಮೆ, ಶನಿ ಅಂದ್ರೆ ಲೇಸಿನೆಸ್, ನಿಧಾನ, 2.5 ವರ್ಷ ಬೇಕಲ್ಲ ತಿರುಗಾಕೆ. ಸೊ ನಿಧಾನವಾಗಿ ಹೋಗುವಂತದ್ದು ನೀವು ತುಂಬಾ ಆಕ್ಟಿವ್ ಆಗ್ತೀರ, ಬೆಳಗ್ಗೆ ಎದ್ದಾಗ ತುಂಬಾ ಆಕ್ಟಿವ್ ಆಗಿ ನೀವು ಕೆಲಸ ಮಾಡ್ತೀರಾ. ಸೊ ಅಲ್ಲಿ ನೀವು ಬೆಳಗ್ಗೆ ಎದ್ದು ಹೋದಾಗ ಸೂರ್ಯನ ಎನರ್ಜಿ ನಿಮ್ಮ ದೇಹದ ಮೂಲಕ ಭೂಮಿಯನ್ನು ಪ್ರಶ್ನಿಸಿದಾಗ ನೀವೇ ಬಲ್ಬ್ ಅಂತ ತಿಳ್ಕೊಂಡಾಗ ಅದು ನೀವು ಬೆಳಗ್ತೀರಾ ಅಂತ. ಸೊ ಅಲ್ಲಿ ಗ್ರೌಂಡಿಂಗ್ ಅನ್ನೋದಾಗುತ್ತೆ ನಿಮಗೆ. ಸೊ ಜೀವಾತ್ಮ ಪರಮಾತ್ಮ ಅಂತ ಒಂದು ಕಾನ್ಸೆಪ್ಟ್ ಇದ್ರಲ್ಲಿ. ಸೊ ಹೀಗೆ ಒಂದು ಏನಂದ್ರೆ ಒಂದು ಚಿಕ್ಕ ಸ್ಟೋರಿ ಇದೆ ಇದ್ರಲ್ಲಿ. ಏನಂದ್ರೆ ನೀವು ಚಿಕ್ಕ ಸ್ಟೋರಿ ಏನಪ್ಪಾ ಅಂದ್ರೆ, ಗುರು ಶನಿದೇವ ಬಂದು ಕೇಳ್ತಾನೆ ನಿನ್ನಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯೆಯನ್ನು ಕಲ್ಸ್ಕೊಡು ಅಂತ. ಸೊ ಗುರು ದೇವ ಕಲ್ಸ್ಕೊಡ್ತಾನೆ, ಬಟ್ ಗುರು ಬೃಹಸ್ಪತಿ ಏನ್ ಮಾಡ್ತಾನೆ, ನಮ್ಮ ಶನೇಶ್ವರನ ಹತ್ರ ದಕ್ಷಿಣೆ ಇಸ್ಕೊಳ್ಳಲ್ಲ, ನೀವು ಈ ಜ್ಞಾನನ ಎಲ್ಲೂ ನೀನು ಅಪ್ಲಿಕೇಬಲ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ಏನಾಗುತ್ತೆ, ಗುರು ಶನೇಶ್ವರನಿಗೆ ಸಿಟ್ಟು ಬಂದ್ಬಿಡುತ್ತೆ, ಅಯ್ಯೋ ಕಲ್ಸೋದೆಲ್ಲ ಕಲ್ಸ್ಬಿಟ್ಟು ಎಲ್ಲೂ ಅಪ್ಲಿಕೇಬಲ್ ಮಾಡೋದಿಲ್ಲ ಅಂದ್ರೆ ಹೇಗೆ ಕತೆ ಇದೆ. ಸೊ ಅವಾಗ ಶನಿದೇವ ಲೆಕ್ಕ ಹಾಕ್ತಾನೆ, ಸೊ ಬಾಬಾ ಬರ್ತೀಯ ಎಲ್ಲಿ ಹೋಗ್ತೀಯಾ, ಅದಕ್ಕೆ ಏನಾಗುತ್ತೆ ಗುರುಗ್ರಹ ಎಲ್ಲಿ ಮಕರ ರಾಶಿಯಲ್ಲಿ ನೀಚ ಆಗ್ತಾನೆ, ಶನಿ ಮನೆಯಲ್ಲಿ ಕೆಲಸ ಮಾಡಲ್ಲ, ಅಥವಾ ಪುಷ್ಯ ನಕ್ಷತ್ರದಲ್ಲಿ ಶನಿದೇವ ಬಂದ್ರೆ ನೀವು ಅಡ್ವೈಸರ್ ಆಗಿ ಕೆಲಸ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಗುರುದೇವನಿಗೆ ಗುರು ಬೃಹಸ್ಪತಿಗೆ ರಿಸ್ಟ್ರಿಕ್ಷನ್ ಅನ್ನೋದು ಬರುತ್ತೆ, ಯಾಕಂದ್ರೆ ಈ ತರ ಮಾಡ್ಬಿಟ್ನಲ್ಲ ನಮ್ಮ ಗುರು. ಸೊ ಎಲ್ಲದ್ರಿಂದ ಒಂದು ಕಥೆ ಅನ್ನೋದಿರುತ್ತೆ. ಸೊ ನೋಡಿ, ಎಲ್ಲಾ ಗ್ರಹಗಳು ನೀಚ ಆದ್ರೆ ಒಂದು ಒಳ್ಳೆ ಒಂದ್ ಲೆಕ್ಕಕ್ಕೆ ಒಳ್ಳೇದು, ಯಾಕಂದ್ರೆ ನೀವು ತುಂಬಾ ಫೌಂಡೇಶನ್ ಲೆವೆಲ್ ಇಂದ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ್ಲೂ ತುಂಬಾ ಸ್ಕ್ರಾಚ್ ಲೆವೆಲ್ ಇಂದ ಅಂತ ಹೇಳ್ತೀವಲ್ಲ, ತುಂಬಾ ಬೇಸಿಕ್ ಲೆವೆಲ್ ಇಂದ ಕೆಲಸ ಮಾಡ್ತೀವಿ. ಗುರುಗ್ರಹ ನೀಚ ಆಗೋದು ಏನ್ ಮಾಡ್ತೀರಾ, ತುಂಬಾ ಬೇಸ್ ಲೆವೆಲ್ ವಿಸ್ಡಮ್ ಇಂದ ನೀವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಗುರುಗ್ರಹ ಅಂದ್ರೆ ಏನು, ಮಕರ ರಾಶಿ ಅಂದ್ರೆ ಚಿನ್ನ, ಅಲ್ಲಿ ಗುರುಗ್ರಹ ಇದ್ದ ಅಂದ್ರೆ ಏನ್ ಮಾಡ್ತೀರಾ, ತುಂಬಾ ನೀವು ಬೇಸ್ ಲೆವೆಲ್ ಅಲ್ಲಿ. ಸೊ ಇವ್ರೇನಂದ್ರೆ ಗುರುಗಳಿಗೆ ಸೇವೆ ಮಾಡ್ತಾರೆ, ಯಾಕಂದ್ರೆ ಮಕರ ರಾಶಿಯ ಇನ್ನೊಂದು ಪ್ರಾಪರ್ಟಿ ಏನಂದ್ರೆ, ಇನ್ನೊಂದು ಗುಣಲಕ್ಷಣ ಏನಂದ್ರೆ, ಅಲ್ಲಿ ನಿರುಪಯುಕ್ತ ಆಗ್ಬಿಡುತ್ತೆ. ಯಾವೇ ಗ್ರಹ ಹೋದ್ರೂ ಅಲ್ಲಿ ಏನಾಗುತ್ತೆ, ನಿರುಪಯುಕ್ತ, ಯೂಸ್ಲೆಸ್ ಆಗ್ಬಿಡುತ್ತೆ, ಮೊಸಳೆ ಬಾಯಿಗೆ ಸಿಕ್ಕಾಗ್ಬಿಡುತ್ತೆ. ಸೊ ಅಲ್ಲಿ ಗುರುಗ್ರಹ ಆಯ್ತು ಅಂದ್ರೆ, ನಿಮ್ಮ ಜಾತಕದಲ್ಲಿ ಗುರುಗ್ರಹ ಮಗ ನೀಚ ಆಗಿತ್ತಂದ್ರೆ ನೀವು ಯಾವ್ದೋ ಒಂದು ಗುರುಗಳಿಗೆ ಹೆಲ್ಪ್ ಮಾಡ್ತೀರಾ,
ಅವರು ಅವರನ್ನೇ ಅಪ್ಲಿಫ್ಟ್ ಮಾಡಿ ಟ್ರೈ ಮಾಡ್ತೀರಾ. ಸೊ ಹಾಗೆ ಆಮೇಲೆ ಗುರುಗ್ರಹ ಮಕರ ರಾಶಿ ಅಂತ ಚಿನ್ನ, ಅಲ್ಲಿ ಗುರುಗ್ರಹ ಇತ್ತು ಅಂದ್ರೆ ಏನೋ ನಾಲೆಡ್ಜ್ ನ ಅಷ್ಟು ಸುಲಭಕ್ಕೆ ಶೇರ್ ಮಾಡಲ್ಲ, ಯಾಕಂದ್ರೆ ಶನಿದೇವ ಅಂದ್ರೆ ಆಡಲ್ಲ, ವಿದ್ಯೆನ ಅಷ್ಟು ಸುಲಭಕ್ಕೆ ಹಂಚಿಕೊಳ್ಳಲ್ಲ. ಗುರುಗ್ರಹ ನೀಚ ಆಯ್ತು ಅಂದ್ರೆ ವಿದ್ಯೆನ ಅಷ್ಟು ಸುಲಭಕ್ಕೆ ಯಾವತ್ತು ಹಂಚಿಕೊಳ್ಳಕ್ ಇಷ್ಟಪಡಲ್ಲ ಅವರು. ಸೊ ಹೀಗೆ ಏನಾಗುತ್ತೆ, ಸೊ ನೀವು ಯಾವ್ದೋ ಒಂದು ಗುರುವಿಗೆ ಸಹಾಯ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಆ ತರ ಇರ್ತೀರ, ನಿಮ್ ಜಾತಕದಲ್ಲಿ ಗುರು ನೀಚ ಇತ್ತು ಅಂದ್ರೆ. ಸೊ ಹೀಗೆ, ಸೊ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಶನಿ ಬಂದ ಅಂದ್ರೆ ಕೂಡ ನೀವು ಅಡ್ವೈಸರ್ ಆಗಿ ಕೆಲಸ ಮಾಡಬಾರ್ದು. ಮತ್ತೆ ನಾ ಹೇಳಿದೆ ಗುರು ಗ್ರಹ ಏಳನೇ ಮನೇಲಿ ಬಂತ ಅಂದ್ರೆ ತಾನಿರೋ ಮನೆಯನ್ನ ನಾಶ ಮಾಡ್ತಾನೆ. ಸೊ ಹಾಗೆ ಏಳನೇ ಮನೇಲಿ ಬಂತಂದ್ರೆ ಜನ್ಮಗುರು ನರೋದುಕ್ಕಂ, ಲಗ್ನದಲ್ಲಿ ಯಾವ ಗುರು ಗುರು ಇದ್ದ ಜನ್ಮ ಗುರು ನರೋದುಕ್ಕಂ ಅಂತ ಒಂದು ನಾನುಡಿ ಎಲ್ಲ ಕೇಳಿದೀನಿ, ನಾನುಡಿ ಎಲ್ಲ ಅದು ಬರುತ್ತೆ ಪರಾಶರ ಹೊರಸ್ ಹತ್ರ ಬರುತ್ತೆ. ಸೊ ಏನ್ ಮಾಡ್ತಾನೆ, ನಿಮ್ಮ ಲಗ್ನಾಂಶದಲ್ಲಿ ಗುರು ಬಂತಂದ್ರೆ ಅವ್ನು ಯಾವ ಭಾವದಲ್ಲಿ ಇರ್ತಾನೆ ಅದನ್ನ ನರಳುವಂತೆ ಮಾಡ್ತಾನೆ ಅಂತ. ಸೊ ನೀವು ಜೀವನ ಪೂರ್ತಿ ನರಳ್ತೀರಾ ಬತ್ತಿ ಇತರರಿಗೆ ಬೆಳಕಾಗಿರ್ತೀರಾ ಅಂತ. ಸೊ ಏಳನೇ ಮನೇಲಿ ಬಂದ, ಏಳನೇ ಮನೆ ಹಾಳಾಯ್ತು, ತಾನು ನೋಡೋ ಭಾವ ಉದ್ಧಾರ ಆಯ್ತು. ಸೊ ಹಾಗೆ, ಸೊ ಗುರುಗ್ರಹ ಶುಕ್ರ ಗ್ರಹ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುವಂತದ್ದು. ಶುಕ್ರ ಗ್ರಹ ಅಂದ್ರೆ ತುಂಬಾ ಸಂಜೀವಿನಿ ವಿದ್ಯೆ, ಯಾಕಂದ್ರೆ ಸತ್ತವರನ್ನ ಬದುಕಿಸೋ ಅಂದ್ರೆ ಭಾರ್ಗವ ಮನೆಗೆ ಸತ್ತವರನ್ನ ಬದುಕಿಸುವಂತ ತಾಕತ್ತಿರುವುದು ಶುಕ್ರ ಗ್ರಹಕ್ಕೆ ಸಂಜೀವಿನಿ. ಯಾಕಂದ್ರೆ ವೀರ್ಯಾಣು ಅಂದ್ರೆ ಶುಕ್ರ, ಅದು ನೋಡ್ಲಿಕ್ಕೆ ಎಷ್ಟೋ ಮೈಕ್ರಾನ್ ಲೆವೆಲ್ ಅಲ್ಲಿ ಇರುತ್ತೆ, ಬಟ್ ಅದರಲ್ಲಿ ಎಷ್ಟು ಜೀವಾಂಶ ಇರುತ್ತೆ, ನೀವು ಬದುಕಿ ಸಾಯವರೆಗೂ ಜೀವಾಂಶ ಇರುತ್ತೆ. ಕಮಲದ ಬೀಜ ಎಷ್ಟು ಸಣ್ಣಕ್ಕಿರುತ್ತೆ, 200 ವರ್ಷ ಆದ್ರೂ ಜರ್ಮಿನೇಷನ್ ಆಗುತ್ತೆ. ಸೊ ಹೀಗೆ ಜೀವ ತಾಕತ್ ಅನ್ನೋದು ಹೀಗೆ. ಪುಷ್ಯ ನಕ್ಷತ್ರದ ಶನಿ ಅಂದ್ರೆ ಹಳೆಯದು ಒಂಥರ ಆಯುರ್ವೇದ ಒಂಥರ ಚೇಂಜ್ ಮಾಡ್ಲಿಕ್ಕೆ ಆಗದೆ ಇರೋದು, ಓವಿರಾಯನ್ ಕಾಲದ್ದು ಮೆಕಾನಿಸಮ್ಸ್ ಹಳೆಯದು ಅಂತಿರಲ್ಲ ಅದು ಶನಿಗ್ರಹ. ಸೊ ಹೀಗೆ ಹಿಮಕುಂದ ಋಣಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಅಂತ. ಸೊ ಗುರುಗ್ರಹ ಮತ್ತೆ ಶುಕ್ರಗ್ರಹಗಳು ಅಷ್ಟು ಮುಖ್ಯ. ಪುಷ್ಯ ನಕ್ಷತ್ರದ ಅಧಿಪತಿ ದೇವತೆ ಆಗಿರ್ತಕ್ಕಂತ ದೇವನಾಗಿರ್ತಂತ ಶನಿದೇವ ಈ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಸೊ ನಮ್ಮ ಇವನು ನೋಡಿದ್ರಲ್ಲ ಹೇಗೆ, ಸೊ ಇದ್ ನೋಡಿ ಒಂದು ಜಾತಕನ ಒಂದ್ 2 ನಿಮಿಷ ಅನಾಲಿಸಿಸ್ ಮಾಡೋಣ. ಯಾಕಂದ್ರೆ ಇಷ್ಟು ದಿನ ನಾನೇನ್ ಮಾಡ್ತೇನೆ ಬರೀ ಹೇಳ್ತಾ ಇದ್ದೇವೆ, ಒಂದೆರಡು ಟಿಪ್ಸ್ ಗಳನ್ನ ಪ್ರೆಡಿಕ್ಷನ್ ಗೆ ತಕ್ಕಂತೆ ನಿಮಗೆ ಕೊಟ್ಟಾಗ ಏನಾಗುತ್ತೆ ಅನ್ನೋದು ನಿಮಗೆ ಹೇಳ್ತೇನೆ. ನೋಡಿ ಇಲ್ಲಿ ನೋಡಿ ಪುಷ್ಯ ನಕ್ಷತ್ರದಲ್ಲಿ ಎಷ್ಟು ಗ್ರಹಗಳಿದೆ ಅನ್ನೋದು ನೋಡಿ. ಸೊ ಈ ಜಾತಕ ಏನಾಗುತ್ತೆ ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿ 5 ಗ್ರಹಗಳಿದೆ. ತದನಂತರ ಇದು ಏನಾಗುತ್ತೆ ಅಂದ್ರೆ ಆಗಸ್ಟ್ ಇಂದ ಏನಾಗುತ್ತೆ, ಕೇತು ದಶೆ ಅನ್ನೋದು ಪ್ರಾರಂಭ ಆಗುತ್ತೆ. ಈಗ ಬುಧ ದಶೆ ನಡೀತಿದೆ, ಸೊ ಅಸ್ಟ್ರಾಲಜಿ ಎಲ್ಲ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬುಧ ಅಂದ್ರೆ ಏನ ಹೇಳಿ. ಸೊ ಇಲ್ಲಿ ಏನಾಗಿದೆ ವಿಶ್ಲೇಷಣೆ ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಲಗ್ನಾಂಶ ಚಿತ್ತ ನಕ್ಷತ್ರದಲ್ಲಿದೆ. ಸೊ ಲಗ್ನಾಂಶನು ಯಾವ ನಕ್ಷತ್ರದಲ್ಲಿದೆ ಅಂತ ನೋಡ್ಕೋಬೇಕು ಅಂತ ಹೇಳಿದೆ. ಸೊ ಇವ್ರ ದೇಹ ಎಲ್ಲ ಯಾವ್ದಕ್ಕೆ ಅಷ್ಟಮ ಸ್ಥಾನ ಲಗ್ನಾಂಶ ಚಿತ್ತ ನಕ್ಷತ್ರದಲ್ಲಿದೆ, ಅದ್ರ ಅಧಿಪತಿ ಕುಜ ಎಲ್ಲಿದ್ದಾನೆ, ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ. ಸೊ ಲಗ್ನಕ್ಕೆ ಅಷ್ಟಮದಲ್ಲಿದೆ. ಸೊ ಅಕ್ಕಳ ಸೈನ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಸೊ ಆಯ್ತು ಲಗ್ನಾಂಶ ಆಯ್ತು. ತದನಂತರ ಚಂದ್ರ ಎಲ್ಲಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಎಲ್ಲಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ತದನಂತರ ಲಗ್ನಾಧಿಪತಿ ಬುಧ ಎಲ್ಲಿದ್ದಾನೆ. ಸೊ ಆತ್ಮ ಮನಸ್ಸು ದೇಹ ಒಂದಕ್ಕೊಂದು ಸಪೋರ್ಟ್ ಆಗಿದೆ. ಸೊ ಒಂದು ಸ್ಪಿರಿಚುವಲ್ ಅಲ್ಲಿ ಹೋಗ್ಬೋದು. ಆತ್ಮ ದೇಹ ಮನಸ್ಸು, ಸೂರ್ಯ ಅಂದ್ರೆ ಆತ್ಮ, ಚಂದ್ರ ಅಂದ್ರೆ ಮನಸ್ಸು, ಲಗ್ನಾಧಿಪತಿ ಬುಧ ಇದ್ರೆ. ಸೊ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಡಿಗ್ರಿ ವೈಸ್ ಇದ್ರದ್ದು ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಒಂದಕ್ಕೊಂದು. ಸೊ ಲಗ್ನಾಂಶ ಏನಾಗಿದೆ, ವರ್ಗೋತ್ತಮ ಆಗಿದೆ. ಲಗ್ನಾಂಶ ವರ್ಗೋತ್ತಮ ಆದಾಗ ಏನಾಗುತ್ತೆ, ಸೊ ನಿಮ್ದು ಲಗ್ನಾಂಶ ಎಲ್ಲಿ ಹೋಗಿದೆ, ನವಾಂಶದಲ್ಲಿ ಎಲ್ಲಿ ಹೋಗಿದೆ ಅಂತ ನೋಡ್ಕೊಳ್ಳಿ. ಸೊ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಂದಿಲ್ಲಿ ಏನಾಗಿದೆ, ಕನ್ಯಾ ಲಗ್ನ. ಅಕಸ್ಮಾತ್ ಇಲ್ಲಿ ನವಾಂಶದಲ್ಲಿ ನಿಮ್ಮ ಲಗ್ನಾಂಶ ಏನಾದ್ರೂ ಬೈ ಚಾನ್ಸ್ ವೃಶ್ಚಿಕಕ್ಕೆ ಹೋಗಿತ್ತು ಅಂದ್ರೆ 3 ಮನೆ ಶಿಫ್ಟ್ ಆಯ್ತು ಲಗ್ನಾಂಶ. ಇದೊಂದು ಜನರಲ್ ಟಿಪ್. 3 ಮನೆ ಶಿಫ್ಟ್ ಆದ್ರೆ ಏನು, 3 ಜನ್ಮದ ಕರ್ಮಗಳನ್ನ ನೀವು ಇಲ್ಲಿ ಅನುಭವಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅರ್ಥ. ಸೊ ಇಲ್ಲಿ ಏನಾಯ್ತು, ಲಗ್ನಾಂಶ ವರ್ಗೋತ್ತಮ ಆಗಿದ್ರಿಂದ ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲೇ ಲಾಭ. ಸೊ ಅಷ್ಟು ಫ್ರೀ ವಿಲ್ ಇರುತ್ತೆ. ಸೊ ನಿಮಗೆ ನವಾಂಶದಲ್ಲಿ ಲಗ್ನ ಎಷ್ಟು ಶಿಫ್ಟ್ ಆಗಿದೆ ಅಷ್ಟು ಜನ್ಮದ ಕರ್ಮಗಳನ್ನ ನೀವು ಅನುಭವಿಸ್ಬೇಕು. ಸೊ 9 ನವಾಂಶ ತಕ್ಕ ಹೋಗುತ್ತೆ, ಆಮೇಲೆ ನಂಗೆ ಗೊತ್ತಿಲ್ಲ. ಸೊ ಅಷ್ಟು ಜನ್ಮದ ಕರ್ಮ ಫಲನ ನೀವು ಇಲ್ಲಿ ಅನುಭವಿಸ್ಲಿಕ್ಕೆ ಬಂದಿರ್ತೀರಾ. ಸೊ ಇಲ್ಲಿ ಏನಾಯ್ತು, ಕನ್ಯಾ ಲಗ್ನ ನವಾಂಶ. ಸೊ ಈಗ ಒಳ್ಳೆ ಕಾರ್ಯ ಮಾಡಿದ್ರೆ ಇಲ್ಲೇ ಬಹುಮಾನ ಇಲ್ಲೇ ಅಡ್ರ. ಸೊ ಏನಾಯ್ತು, ಇಷ್ಟು ಆಯ್ತು. ತದನಂತರ ಏನಾಗುತ್ತೆ, ಕೇತು ದಶೆ ಪ್ರಾರಂಭ ಆಗುತ್ತೆ ಆಗಸ್ಟ್ ಇಂದ. ಕೇತು ಎಲ್ಲಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿ ಇದ್ದಾನೆ. ಅದು ಜಲತತ್ವ ರಾಶಿಯಾದಂತಹ ನಾಲೆಡ್ಜಿಗೆ ಬೇಕಾದಂತಹ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ. ಅವನ ಏನ್ ಮಾಡಿದ್ದಾನೆ, ಬುಧನನ್ನ ದಾಟಿ ಚಂದ್ರನನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ಏನಾಗುತ್ತೆ, ಚಂದ್ರ ಮತ್ತೆ ಕೇತು ಇತಿ ಏನ ಒಂಥರ ಔಟ್ ಆಫ್ ಬಾಕ್ಸ್, ಔಟ್ ಆಫ್ ಕಂಟೆಂಟ್, ಔಟ್ ಆಫ್ ವರ್ಲ್ಡ್ ಅಂತಾರಲ್ಲ. ಸೊ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ,
ಸೂರ್ಯ ಅಲ್ಲಿ ಬೆಳಕು ಕೊಡ್ತಾ ಇದ್ದಾನೆ, ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ ಹಿಂದಿಂದ, ಚಂದ್ರಂಗೆ ಬೆಳಕು ಕೊಡ್ತಾ ಇದ್ದಾನೆ, ಅಲ್ಲಿ ಕೇಂದ್ರ ಟಚ್ ಮಾಡ್ತಾ ಇದ್ದಾನೆ. ಕೇತು ಏನ್ ಮಾಡ್ತಾ ಇದ್ದಾನೆ, ಬುದ್ಧಿಕಾರಕ ಬುಧವನ್ನ ದಾಟಿ ಚಂದ್ರನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೇತು ಚಂದ್ರ ಯುತಿ ಹೇಗಂತ ನಿಮಗೆ ಗೊತ್ತಿದೆ, ಎಷ್ಟು ಸೈಕಿಕ್ ಪವರ್ ಕೊಡುತ್ತೆ ಅನ್ನೋ ನಿಮಗೆ ಗೊತ್ತಿದೆ ಅಕಲ್ಟ್ ಅಲ್ಲಿ. ಸೊ ಲಗ್ನಾಧಿಪತಿ ಲಗ್ನ ಇರ್ತಕ್ಕಂತ ಲಗ್ನಾಂಶ ಇರ್ತಕ್ಕಂತ ಏನಾಗಿದೆ ಚಿತ್ತ ನಕ್ಷತ್ರ ಆಲ್ರೆಡಿ ಅಷ್ಟಮದಲ್ಲಿ ಇದ್ದಾನೆ. ಕೇತು ದಶ ಪ್ರಾರಂಭ ಆಗ್ತದೆ, ಕೇತು ಬುಧನನ್ನ ತಟ್ಟಿ ಚಂದ್ರನನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೇತುವಿನ ದೃಷ್ಟಿ ಎಲ್ಲಿದೆ, ವೃಶ್ಚಿಕ ರಾಶಿಗಿದೆ. ತದನಂತರ ಮಕರ ರಾಶಿಗಿದೆ, ಮೀನ ರಾಶಿಗಿದೆ. ಸೊ ಅಲ್ಲಿ ಏನಾಯ್ತು, ಜಲತತ್ವ ರಾಶಿಗಳು ಆಕ್ಟಿವ್ ಆಯ್ತಾ. ತದನಂತರ ಲಗ್ನಾಂಶ ಇರ್ತಕ್ಕ ಮತ್ತೆ ನೋಡಿ, ಕೇತು ಪುಷ್ಯ ನಕ್ಷತ್ರದಲ್ಲಿದೆ, ಮತ್ತೆ ಕೇತುವಿನ ನಕ್ಷತ್ರದಲ್ಲಿ ಯಾರಿದ್ದಾರೆ, ಒಬ್ಬ ಕುಜ ಬೇರೆ ಆಲ್ರೆಡಿ ಇದೆ. ಕೇತುವಿನ ನಕ್ಷತ್ರ ಯಾರು, ಅಶ್ವಿನಿ ನಕ್ಷತ್ರ. ಸೊ ಅವನು ಏನ್ ನೋಡ್ತಾ ಇದ್ದಾನೆ, ಮತ್ತೆ ಲಾಭಸ್ಥ ಯಾರದೇ ಜಾತಕದಲ್ಲಿ ನಿಮಗೆ ಅಕ್ಕಳ್ ಸೈನ್ಸ್ ಲಾಭ ಕೊಡುತ್ತಾ ಇಲ್ಲ ಅಂತ ನೋಡ್ಬೇಕಂದ್ರೆ, ಹತ್ತನೇ ಮನೆಗೂ ಮತ್ತೆ ಅಷ್ಟಮ ಸ್ಥಾನಕ್ಕೂ ಕನೆಕ್ಟಿವಿಟಿ ಇದ್ರೆ ಮಾತ್ರ ನೀವು ಅಕ್ಕಲ್ಟ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅದ್ರಲ್ಲಿ ಒಂದು ನಾಲೆಜ್ ಪಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ ಅಷ್ಟಮಾಧಿಪತಿ ಏನಾಗುತ್ತೆ, ಏನ್ ನೋಡ್ತಾ ಇದ್ದಾನೆ, ಹನ್ನೊಂದನೇ ಮನೆಗೆ ದೃಷ್ಟಿ ಕೊಡ್ತಾ ಇದ್ದಾನೆ. ತದನಂತರ ಎರಡನೇ ಮನೆಗೆ ದೃಷ್ಟಿ ಕೊಡ್ತಾ ಇದ್ದಾನೆ. ತದನಂತರ ಮೂರನೇ ಮನೆ ಕಮ್ಯುನಿಕೇಶನ್ ಅಂದ್ರೆ ಅಷ್ಟು ವಾಯ್ಸ್ ಕಠೋರವಾಗಿರುತ್ತೆ ಅಂತ, ಮಾತಾಡಿದ್ರೆ ಮುಗೀತು ಅಂತ. ಸೊ ಹಾಗೆ, ಸೊ ಅಷ್ಟಮಾಧಿಪತಿ ಲಾಭಸ್ಥಾನಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ, ಧನಸ್ಥಾನಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ, ಮೂರನೇ ಮನೆಗೆ ದೃಷ್ಟಿ ಕೊಡ್ತಾ ಇದ್ದಾನೆ. ಸೊ ಲಗ್ನ ಅಂಶ ಇರ್ತಕ್ಕಂಥ ಚಿತ್ತ ನಕ್ಷತ್ರ ಎಲ್ಲಿದೆ, ಕುಜನಲ್ಲಿದೆ. ಸೊ ಹೀಗೆ ನಿಮಗೆ ಯಾವಾಗಲೂ ಒಂದು ಅಕ್ಕಳ್ ಸೈನ್ಸ್ ದೈವಿಕ ವಿದ್ಯೆಗಳ ಫಲ ಕೊಡಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು, ನೀವು ಹೀಗಿರ್ಬೇಕು, ಯಾವಾಗ್ಲೂ ಈ ತರ ಇರ್ಬೇಕು. ಅಷ್ಟಮಾಧಿಪತಿಗೂ ಮತ್ತು ದಶಮಾಧಿಪತಿಗೂ ಮತ್ತೆ ಧನಾಧಿಪತಿಗೂ ಒಂದಕ್ಕೊಂದು ಸಂಬಂಧ ಇತ್ತು ಅಂದ್ರೆ, ನೀವು ಅಕ್ಕಳ್ ಸೈನ್ಸ್ ಅಲ್ಲಿ ಮುಂದುವರೆದು ಆ ಪ್ರೊಫೆಷನ್ ತಗೊಂಡು ಅದರಲ್ಲಿ ಇದು. ಸೊ ಇಲ್ಲಿ ಏನಾಗಿದೆ ನೋಡಿ, ಸುಖಸ್ಥಾನ ಯಾವ್ದ್ರಿಂದ ಇವ್ರಿಗೆ ಸುಖ ಸಿಗುತ್ತೆ, ಯಾಕಂದ್ರೆ ಈಗ ಸುಖಸ್ಥಾನದ ಬಗ್ಗೆ ಇಷ್ಟೊತ್ತು ಮಾತಾಡೋದು. ಸುಖಸ್ಥಾನದಲ್ಲಿ ಇಷ್ಟು ಗ್ರಹಗಳಿದೆ ಆಲ್ರೆಡಿ, ಅಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗ್ರಹಗಳಿದೆ ಆಯ್ತಾ. ಬಟ್ ಇಲ್ಲಿ ಸುಖಸ್ಥಾನ ಯಾವ್ದಾಗಿ ಬಂದಿದೆ ಇವರಿಗೆ, ಧನುರಾಶಿ ಸುಖಸ್ಥಾನ ಆಗಿ ಬಂದಿದೆ. ಧನುರಾಶಿ ಅಂದ್ರೆ ಏನು, ಫಸ್ಟ್ ಬೇಸ್ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ. ಧನುರಾಶಿ ಅಂದ್ರೆ ಏನ್ ಕೆಲಸ ಮಾಡುತ್ತೆ, ಧರ್ಮದ ರಾಶಿ, ಧರ್ಮಕ್ಕೆ ಸಂಬಂಧಪಟ್ಟದ ಕೆಲಸ ಅನ್ನ ಮಾಡಿದ್ರೆ ಮಾತ್ರ ಇವರಿಗೆ ಸುಖ. ಅಲ್ಲಿ ನಾಲ್ಕನೇ ಮನೆ ಬಂದಿದೆ, ನಾಲ್ಕನೇ ಮನೆ ಲಾಭಸ್ಥಾನಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿ ನಾಲ್ಕನೇ ಮನೆಯಾಗಿ ಧನುರಾಶಿ, ಧರ್ಮಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಸುಖ ಆಯ್ತಾ. ಅಲ್ಲಿ ಕರ್ಮಕಾರನಂತ ಸುಖ ಇದೆ. ಸೊ ಇವರು ಮನೆಯೇ ಕಾರ್ಯಕ್ಷೇತ್ರ ಆಗಿರ್ಬೇಕು. ಅಲ್ಲಿ ಶನಿದೇವ ಇದ್ದಾನೆ, ಶನಿದೇವ ಅಂದ್ರೇನು, ಕರ್ಮಕಾರಕ ಶನಿ, ವಕ್ರಗತನಾಗಿದೆ. ವಕ್ರ ಅಂದ್ರೆ ಏನ್ ಗೊತ್ತಾ, ಸಮಥಿಂಗ್ ಒಂಥರ ಇಂಟೆನ್ಸ್ ರಿಸಲ್ಟ್ ಅಂತ, ನಿಧಾನ ಹೋಗೋದ್ರಲ್ಲ ಶನಿ ಹೋಗೋದ ನಿಧಾನ, ಅಂಧದ್ರಲ್ಲೂ ನಿಧಾನ. ಶನಿ ಮಾಂದಿಯುಕ್ತನಾಗಿ ನಾಲ್ಕನೇ ಮನೆಯಲ್ಲಿ ಧರ್ಮ. ಸೊ ಇದೇನು ಇವರ ಪ್ರೊಫೆಷನ್ ಹೇಗಿರ್ಬೇಕು, ಮನೆಯಲ್ಲಿ ಕೆಲಸ ಮಾಡ್ಬೇಕು, ಧರ್ಮಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡ್ಬೇಕು, ಮನೆನೇ ಇವರ ಕಾರ್ಯಕ್ಷೇತ್ರ ಆಗಿರ್ಬೇಕು. ಸೊ ಇದಾಯ್ತು. ತದನಂತರ ಶನಿದೇವ ಎಲ್ಲೆಲ್ಲಿ ದೃಷ್ಟಿ ಕೊಡ್ತಾ ಇದ್ದಾನೆ, ಒಂದು ಎರಡು ಮೂರು. ತದನಂತರ ಮೂರು ಏಳನೇ ಮನೆ, ಹತ್ತನೇ ಮನೆ ಇವರ ಪ್ರೊಫೆಷನ್. ತದನಂತರ ಮೂರು ಏಳು ಹತ್ತನೇ ಮನೆಗೆ ಲಗ್ನಕ್ಕೆ ದೃಷ್ಟಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಜಾತಕನ ವಿಮರ್ಶೆ ಮಾಡೋದಾದ್ರೆ ಹೇಗೆ ಬೇಕಾದ್ರೂ ವಿಮರ್ಶೆ ಮಾಡ್ಬೋದು. ಸೊ ನಾನು ಹೇಳಿದೆ, ನಿಮ್ಮ ಲಗ್ನಾಂಶ ಯಾವ ನಕ್ಷತ್ರದಲ್ಲಿದೆ, ನಿಮ್ಮ ಲಗ್ನಾಂಶದ ಡಿಗ್ರಿ ಮೇಲೆ ಯಾವ್ಯಾವ ನಕ್ಷತ್ರಗಳ ಪ್ರಭಾವ ಬೀರ್ತಾ ಇದೆ. ಸೊ ಹೀಗೆ ಇದು ಯಾರ್ದೋ ಅಲ್ಲ ಜಾತಕ, ನಂದೆ ಎಷ್ಟು ನಿಮಗೊಂದು ಹೇಗೆ ಹೇಳ್ಬೇಕಂತ ಹೇಳಿದೆ ಅಷ್ಟೇ. ತದನಂತರ ಇನ್ನೊಂದು ಎರಡು ನಿಮಿಷ ಹೇಳಿ ಏನ್ ಮಾಡ್ತೀನಿ. ಸೊ ಇದು ನೋಡಿ, ಇದೊಂದು ಜಾತಕ. ಇಲ್ಲಿ ನೋಡಿ ಇವರಿಗೇನು ಗುರುದಶೆ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಗುರು ಇವ್ರದ್ದು ನೋಡಿ, ಗುರುದಶೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಗುರು ಬಂದು ವ್ಯಯಾಧಿಪತಿ ಮತ್ತೆ ತೃತೀಯಾಧಿಪತಿ, ವ್ಯಯಾಧಿಪತಿ ಮತ್ತೆ ತೃತೀಯಾಧಿಪತಿಯಾಗಿ ಏನಾಗುತ್ತೆ, ಗುರುಗ್ರಹ ವಕ್ರಗತನಾಗಿ ಅಷ್ಟಮಕ್ಕೆ ಹೋಗ್ತಾನೆ. ಸೊ ವ್ಯಯಾಧಿಪತಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ರಾಜಯೋಗ ಅನ್ನೋದನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟಮಾಧಿಪತಿ ಅಂದ್ರೆ ಅಕ್ಕಲ್ಟ್, ಅದು ಸೂರ್ಯನ ಮನೆ, ಸಿಂಹರಾಶಿ, ಅಲ್ಲೊಂದು ಚೇರ್ ಅನ್ನೋದು ಸಿಗುತ್ತೆ, ಅಲ್ಲೊಂದು ಅವರಿಗೆ ಒಂದು ಪ್ರಮೋಷನ್. ಐದನೇ ಮನೆ ಅಂದ್ರೆ ಸಿಂಹ ಅಲ್ವಾ, ಸಿಂಹರಾಶಿ ಅಲ್ವಾ, ಬೇಸ್ ಲೆವೆಲ್ ಅಲ್ಲಿ ರಾಶಿಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಐದನೇ ಮನೆ ಅಂದ್ರೆ ಸಿಂಹ ಕುರ್ಚಿ. ಸೊ ಅಲ್ಲಿ ಏನಾಗುತ್ತೆ, ಅಷ್ಟಮ ಸ್ಥಾನವಾಗಿ ಬಂದಿದೆ. ಸೊ ಅಷ್ಟಮ ಸ್ಥಾನದ ಚೇರ್ ಇವರಿಗೆ ಸಿಗುತ್ತೆ. ಅಲ್ಲಿ ಏನಾಗಿದೆ, ವ್ಯಯಾಧಿಪತಿ ಮತ್ತೆ ತೃತೀಯಾಧಿಪತಿ ಆದಕ್ಕಂತ ಗುರು ಹೋಗಿದ್ದಾನೆ. ವ್ಯಯಾಧಿಪತಿ ಅಷ್ಟಮಕ್ಕೆ ಹೋಗ, ಅಲ್ಲೊಂದು ವಿಪರೀತ ಸರಳ ರಾಜಯೋಗ ಅನ್ನೋದು. ಇಲ್ಲಿಯ ಡಿಸ್ಪಾಸಿಟರ್ ಯಾರು, ಸೂರ್ಯ. ಇಲ್ಲಿಯ ಅಧಿಪತಿ ಯಾರು, ಸೂರ್ಯ. ಎಲ್ಲಿಗೆ ಹೋಗ್ತಾನೆ, ಸೂರ್ಯ ಮತ್ತೆ ತನ್ನಿಂದ ಆರನೇ ಮನೆಗೆ ಹೋಗ್ತಾನೆ, ಮಕರ ರಾಶಿಗೆ ಹೋಗ್ತಾನೆ, ಲಗ್ನಾಂಶಕ್ಕೆ ಹೋಗ್ತಾನೆ. ಸೊ ಅಲ್ಲೊಂದು ಎರಡು ರಾಜಯೋಗಗಳು ಇಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಸೊ ಹೀಗೆ ಒಂದು ಒಂದು ಕಡೆ ಹಳೆ ಜಾತಕದಲ್ಲಿ ಕೇತು ದಶೆ, ಇನ್ನೊಂದು ದಶೆಯಲ್ಲಿ ಗುರು ದಶೆ, ವಕ್ರಗತನಾಗಿದ್ದಾನೆ, ಸಮಥಿಂಗ್ ಸ್ಪೆಷಲ್ ರಿಸಲ್ಟ್. ಸೊ ಇಲ್ಲಿ ಏನಾಗುತ್ತೆ, ಗುರು ಇದ್ದಾನೆ, ಮಕ ನಕ್ಷತ್ರ ಅಶ್ವಿನಿ ಮಕ ಮೂಲ, ಮತ್ತೆ ಕೇತುವಿನ ನಕ್ಷತ್ರದಲ್ಲಿ ಗುರು ಇರೋದು. ಕೇತು ಎಲ್ಲಿದ್ದಾನೆ, ಸೊ ಕೇತು ಇಲ್ಲಿ ನೋಡಿ 7 8 9. ಕೇತು ಗುಳಿಕಾಯುಕ್ತನಾಗಿ ಲಾಜಿಕ್ ರಾಶಿಯಲ್ಲಿ
ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಸೊ ಇಲ್ಲೊಂದು, ಸೊ ಗುರು ಎಲ್ಲೆಲ್ಲಿ ನೋಡ್ತಾ ಇದ್ದಾನೆ, ಒಂದು ಎರಡು ಮೂರು ಇಲ್ಲಿ ಬಂತ, ಇವ್ರದ್ದು ಪ್ರೊಫೆಷನ್ ಬಂತ, ಮೂರನೇ ಮನೆ ನೋಡ್ತಾ ಇದ್ದ, ಸಾರಿ ಮೂರನೇ ಮನೆ ನೋಡಲ್ಲ, ಸಾರಿ ಐದನೇ ಮನೆ ನೋಡ್ತಾ, ಒಂದು ಎರಡು ಮೂರು ನಾಲ್ಕು ಐದು, ಐದು ಏಳು ಧನಸ್ಥಾನ ನೋಡ್ತಾ ಇದ್ದಾನ, ವ್ಯಯಸ್ಥಾನ ನೋಡ್ತಾ ಇದ್ದಾನ, ತದನಂತರ ಒಂಬತ್ತನೇ ಮನೆ, ಸೆವೆನ್ ಏಟ್ ನೈನ್, ಸೊ ಸುಖ ಸಿಗುತ್ತೆ ಅವರಿಗೆ. ಸೊ ಅಲ್ಲಿ ಸುಖ. ಸೊ ನಿಮಗೆ ಅಸ್ಟ್ರಾಲಜಿ ಅಕಲ್ಟ್ ಕೆಲಸ ಮಾಡ್ಬೇಕಂದ್ರೆ ಅಷ್ಟಮಕ್ಕೂ ದಶಮಕ್ಕೂ ಅಷ್ಟಮಾಧಿಪತಿಗೂ ಮತ್ತೆ ಲಾಭಸ್ಥಾನಕ್ಕೂ ಒಂದು ಲಿಂಕೇಜ್ ಕನೆಕ್ಷನ್ ಅಂದಿರಬೇಕು. ಇದು ಯಾರ್ದು ಜಾತಕ ಅಲ್ಲ, ನಂದು ಪಾರ್ಟ್ನರ್ ಆಗಿರ್ತಕ್ಕಂಥ ಶ್ರೀಯುತ ಆದಿತ್ಯ ಆರ್ ಕುಂದಾಪುರ. ಸೊ ಒಂದು ಕಂದ್ರೆ ಗುರುದಶೆ, ಇನ್ನೊಂದು ಕಡೆಗೆ ಕೇತು ದಶೆ. ಯಾರೋ ಇಬ್ರು ದುಡ್ಡಿನಿಂದ ಹೋಗಂಗಿಲ್ಲ. ಹೇಗೆ ನಾಲೆಡ್ಜ್ ಬರುತ್ತೆ, ಗುರು ಒಂದು ಜ್ಞಾನಕಾರಕ, ಕೇತು ಒಂದು ಮೋಕ್ಷಕಾರಕ, ಗುರು ಕೇತು ಎರಡು ಸೇರಿ ಒಂದು ಸಮೃದ್ಧಿ ಅನ್ನೋ ಸಂಸ್ಥೆಯನ್ನ ಮುನ್ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಇದರ ಒಂದು ಅರ್ಥ. ಸೊ ಇಲ್ಲಿವರೆಗೆ ಹೇಳಿದೆ. ಇನ್ನೊಂದು ರೆಮಿಡಿ ಹೇಳ್ಬೇಕಂತ ಹೇಳಿದೆ ನಾನು. ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವುದೇ ನಕ್ಷತ್ರದವ್ರು ಇರಲಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವುದೇ ನಕ್ಷತ್ರದವ್ರು ಇರಲಿ, ನಿಮಗೆ ಹೇಳಿದೆ ನಾನು, ಫಸ್ಟ್ ಗಜೇಂದ್ರ ಮೋಕ್ಷನ ಬಾಯಲ್ಲಿ ಹೇಳ್ಬಿಟ್ಟು ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ಟು ದೇವರಿಗೆ ದೀಪ ಹಚ್ಚಿ 40 ದಿನಗಳ ಅನುಷ್ಠಾನ ಮಾಡಿ, ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ನಿಮ್ಮ ಕರ್ಮ ಫಲ ಸರಿ ಇದ್ರೆ. ಯಾಕಂದ್ರೆ ಎಷ್ಟೋ ಜನ ಕೊಟ್ಟಿದ್ದೀವಿ, ಅವರೆಲ್ಲ ಪಾಸಿಟಿವ್ ರಿಸಲ್ಟ್ ಅಲ್ಲೇ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಗಜೇಂದ್ರ ಮೋಕ್ಷ ಪಾರಾಯಣ ಅದೊಂದಾಗಿ. ಸೊ ಇದ್ರ ನಂತರ ಏನ್ ಹೇಳ್ಬೇಕು, ಗುರುಗ್ರಹ ಆಕ್ಟಿವೇಟ್ ಆಗ್ಬೇಕಂದ್ರೆ ಪುರುಷ ಸೂಕ್ತಂ ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಗಜೇಂದ್ರ ಮೋಕ್ಷ ಕಲೀಲಿಕ್ಕೆ ತುಂಬಾ ದಿನ ಬೇಕು, ನಿಮಗೆ ಒಂದು ಮಿನಿಮಮ್ ಒಂದು ವಾರ ಬೇಕು. ಸೊ ಪುರುಷ ಸೂಕ್ತ ನೆಕ್ಸ್ಟ್ ನೀವು ರೆಕಾರ್ಡ್ ಹಾಕೊಳ್ಳಿ, ಮೊಬೈಲ್ ಅಲ್ಲಿ ಹಾಕೊಳ್ಳಿ, ಲ್ಯಾಪ್ಟಾಪ್ ಅಲ್ಲಿ ಪ್ಲೇ ಮಾಡಿ, ಏನೇ ಮಾಡಿ. ತದನಂತರ ವಿಷ್ಣು ಕವಚ ಹಾಕಿ, ತದನಂತರ ಗಾಯತ್ರಿ ಮಂತ್ರನ ಯಾರತ್ರ ದೀಕ್ಷೆ ತಗೊಂಡು ಹೇಳಿ. ಸೊ ಇದಿಷ್ಟು ಮಾಡಿ, ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ನಿಮ್ ಜೀವನದಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅನ್ನೋದನ್ನ ನೀವು ಸ್ವತಃ ಫೀಲ್ ಮಾಡಿ ನೀವೇ ಹೇಳ್ಬೇಕು. ಯಾಕಂದ್ರೆ ನಾನು ಒಂದ್ ತಿಂಗಳ ಹಿಂದೆ ಹೀಗಿರ್ಲಿಲ್ಲ, ಈಗ ಎಷ್ಟು ಚೇಂಜಸ್ ಆಗಿದೆ. ಯಾರೊಬ್ರು ಕೇಳಿದ್ರು ನಾನು ಬ್ರಾಹ್ಮಣನ ಅಂತ, ಸತ್ಯವಾಗ್ಲೂ ನಾನು ಬ್ರಾಹ್ಮಣ ಅಲ್ಲ, ಯಾಕಂದ್ರೆ ಜಾತಿ ವಿಷಯ ತರ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಂದು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ. ಸೊ ನಾನು ಬ್ರಾಹ್ಮಣ ಅಲ್ಲ. ಸೊ ಅದು ಎಷ್ಟು ಆ ನಕ್ಷತ್ರ ಎಷ್ಟು ಪ್ರಭಾವ ಬೀಳುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ಅಷ್ಟು ಬ್ರಾಹ್ಮಣ ತತ್ವಗಳು ನಿಮಗೆ ಬರುತ್ತೆ. ನಾನ್ ವೆಜ್ ಅನ್ನು ಬಿಡ್ತಾರೆ, ನಾನು ನಾನ್ ವೆಜ್ ಹತ್ತನೇ ಕ್ಲಾಸ್ ಇರ್ತಾ ನಾನ್ ವೆಜ್ ಬಿಟ್ಟೆ, ಹೆಚ್ಚು ಕಮ್ಮಿ 2 ತಿಂಗಳಿಂದ ಎಗ್ ತಿಂತಾ ಇದ್ದೆ, ಎಗ್ಗನ್ ಕೂಡ ಬಿಟ್ಟೆ. ಸೊ ಅಷ್ಟು ಬ್ರಾಹ್ಮಣ ತತ್ವಗಳು ಬರುತ್ತೆ. ಸೊ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ನಾನು ಬ್ರಾಹ್ಮಣ ಅಲ್ಲ, ಬಟ್ ನಾನ್ ವೆಜ್ ತಿನ್ನೋ ಅಂತ ಜಾತಿಯಲ್ಲೇ ಇರೋದು, ಬಟ್ ನಾನ್ ವೆಜ್ ಅನ್ನು ಮುಟ್ಟಲ್ಲ. ಸೊ ಯಾವ್ದೇ ಬ್ಯಾಡ್ ಆಗ್ಬೇಕು. ಸೊ ಹೀಗೆ. ಸೊ ಇದಿಷ್ಟು ಫಸ್ಟ್ ಗಜೇಂದ್ರ ಮೋಕ್ಷ, ತದನಂತರ ಪುರುಷ ಸೂಕ್ತಂ, ತದನಂತರ ವಿಷ್ಣು ಕವಚ. ಪುರುಷ ಸೂಕ್ತ ಮತ್ತೆ ವಿಷ್ಣು ಕವಚ ಅನ್ನ ನೀವು ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಅಥವಾ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ಕೊಳ್ಳಿ. ಗಜೇಂದ್ರ ಮೋಕ್ಷ ಮಾತ್ರ ನೀವು ಬಾಯಲ್ಲಿ ಹೇಳಲಿಕ್ಕೆ ಮಾಡಿ, ತದನಂತರ ಯಾರ ಹತ್ರನಾರು ಒಳ್ಳೆಯವ್ರ ಹತ್ರ ದೀಕ್ಷೆ ತಗೊಂಡು ಗಾಯತ್ರಿ ಮಂತ್ರನ ಪಾರಾಯಣ ಮಾಡಿ. ಇವಾಗ ನೀವು ಏನ್ ಮಾಡ್ಬೇಕು, ನಾನ್ ವೆಜ್ ಅನ್ನು ಬಿಡ್ಬೇಕಾಗುತ್ತೆ 40 ದಿನ, ಆಯ್ತಾ. ಸೊ ನಿಮ್ಮ ಲೈಫ್ ಅಲ್ಲಿ ಏನ್ ಚೇಂಜಸ್ ಬರುತ್ತೆ, ಈ ವೇದಿಕೆಯಲ್ಲಿ ಏನ್ ಹೇಳಿದೀನಿ ನೀವು ಚೆಕ್ ಮಾಡ್ಕೊಂಡು ನೀವು ನಮ್ ಕ್ರಾಸ್ ಚೆಕ್ ಮಾಡಿ. ಸೊ ಇದಿಷ್ಟು ಇಲ್ಲಿ ಒಂದು ವಿಶೇಷತೆ ಆಗಿತ್ತು ಇಲ್ಲಿವರೆಗೆ. ಸೊ ನಾವು ಈಗ ಏನೋ ಒಂದು ನಕ್ಷತ್ರಗಳ ಬಗ್ಗೆ ಎಷ್ಟು ಡೀಪ್ ಹಾಕೋದ್ರೆ ಏನ್ ಹೇಳ್ತೀವಿ ಅಂತ ನಿಮ್ಗೆ ಜಸ್ಟ್ ಒಂದು ಹೈಲೈಟ್ ಹೇಳಿದ್ದೆ ಅಷ್ಟೇ. ಸೊ ಇಲ್ಲಿ ನೋಡಿ, ಒಂದನೇ ಪಾದ ಕರ್ಕಾಟಕ ಪುಷ್ಯ ನಕ್ಷತ್ರದ ಒಂದನೇ ಪಾದದ ಒಂದ್ಸತಿ ಪಾರ್ವತಿ ದೇವಿ ಏನ್ ಮಾಡ್ತಾಳೆ ಅಂದ್ರೆ ಪರಮೇಶ್ವರನಿಗೆ ಕೇಳ್ತಾಳೆ, ಭೂಲೋಕದಲ್ಲಿ ಯಾಕೆ ಇಷ್ಟು ಜನರು ಏನು ಇಷ್ಟು ದೋಷಗಳಿಂದ ನರಳ್ತಾ ಇದ್ದಾರೆ ಅಂತ ಕೇಳ್ತಾಳೆ ಪಾರ್ವತಿ ದೇವಿ. ಸೊ ಅವಾಗ ನಮ್ಮ ಪರಮೇಶ್ವರ ಹೇಳ್ತಾನೆ, ಅದನ್ನ ಕರ್ಮ ವಿಪಾಕ ಸಂಹಿತದಲ್ಲಿ ಎಲ್ಲಾ ನಕ್ಷತ್ರಗಳಿಗೂ ದೋಷಗಳನ್ನ ವಿವರಿಸಿದೆ. ಗೊತ್ತಾಯ್ತಾ, ಕರ್ಮ ವಿಪಾಕ ಸಂಹಿತದಲ್ಲಿ ಎಲ್ಲಾ ನಕ್ಷತ್ರಗಳಿಗೂ ದೋಷಗಳನ್ನ ವಿವರಿಸಿದೆ. ಸೊ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದ ದೋಷ ಏನಿರುತ್ತೆ, ಫಸ್ಟ್ನೇ ಪಾದದ ದೋಷ ಏನಿರುತ್ತೆ, ಅವರು ಎಮ್ಮೆಗಳನ್ನ ಸಾಯಿಸಿರ್ತಾರೆ. ತದನಂತರ ಎರಡನೇ ಪಾದದ ದೋಷ ಏನಿರುತ್ತೆ, ಅವರು ಅಶ್ವತ್ಥ ಮರನ ಕಡ್ದಿರ್ತಾರೆ ಮತ್ತೆ ಪರಿಸರನ ಹಾಳು ಮಾಡಿರ್ತಾರೆ. ಎರಡನೇ ಪಾದದ ದೋಷ ಅಶ್ವತ್ಥ ಮರನ ಕಡ್ದಿರ್ತಾರೆ ಅಥವಾ ಪರಿಸರನ ಹಾಳು ಮಾಡಿರ್ತಾರೆ. ಆಮೇಲೆ ಒಂದನೇ ಪಾದದ ದೋಷ ಎಮ್ಮೆಗಳನ್ನ ಸಾಯಿಸಿರ್ತಾರೆ. ಮೂರನೇ ಪಾದದ ದೋಷಗಳೇನಂದ್ರೆ, ಪುಷ್ಯ ನಕ್ಷತ್ರದ ಮೂರನೇ ಪಾದದ ದೋಷ ಏನಂದ್ರೆ, ತಮ್ಮ ಹತ್ರಕ್ಕೆ ಬಂದವ್ರನ್ನ ಅವರು ದೂರ ಓಡಿಸಿರ್ತಾರೆ, ಅವರಿಗೆ ಒಂದು ಅಡ್ವೈಸಸ್ ಅಥವಾ ಸಲಹೆಗಳನ್ನ ಅವರು ನೀಡಿರೋದಿಲ್ಲ. ತದನಂತರ ನಾಲ್ಕನೇ ಪಾದದ ದೋಷ ಏನಂದ್ರೆ, ಅವರು ಒಂದು ಬಾಣಂತಿ ಬೆಕ್ಕನ್ನು ಸಾಯಿಸಿರ್ತಾರೆ. ಸೊ ಇದಿಷ್ಟು ಕರ್ಕಾಟಕ ರಾಶಿಗೆ ಸಂಬಂಧ, ಪುಷ್ಯ ನಕ್ಷತ್ರಕ್ಕೆ ನಾಲ್ಕು ಪಾದಗಳಿಗೆ ಸಂಬಂಧಪಟ್ಟಂತಹ ದೋಷಗಳು. ಸೊ ಇದು ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಇದೆಲ್ಲ ನಿಮಗೆ ಗೊತ್ತಾಗಿದೆ. ಸೊ ಇದಿಷ್ಟು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಸೊ ಈಗ ನಾಳೆ ಒಂದು ಏನಂದ್ರೆ, ಒಂದು ನಕ್ಷತ್ರ ಬರ್ತೀನಿ ನಾಳೆ, ಎಲ್ರಿಗೂ ಡಿಸ್ಕಷನ್ ನಾನು ದಯವಿಟ್ಟು ಅವಕಾಶ ಮಾಡಿಕೊಡ್ತೀನಿ. ನಿಮ್ಮ ಒಪಿನಿಯನ್ಸ್ ಹೇಳ್ಬೋದು, ನಮ್ ಕರೆಕ್ಷನ್ ಏನಿದೆ ಅದೆಲ್ಲ 100% ನೀವು ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಕರ್ಕಾಟಕ ರಾಶಿ.
ದಯವಿಟ್ಟು ರೆಮಿಡಿಯನ್ನು ಫಾಲೋ ಮಾಡಿ, ಯಾಕಂದ್ರೆ ಫ್ರೀ ಆಗಿ ಹೇಳಿದೀವಿ ಅಂತ ಇಗ್ನೋರ್ ಮಾಡ್ಬಿಡಿ, ಅದು ಅಷ್ಟು ಪವರ್ಫುಲ್ ಆಗಿದೆ ರೆಮಿಡಿ. ದಯವಿಟ್ಟು ನಿಮ್ ಜೀವನದಲ್ಲಿ ಏನೋ ಒಂದ್ ಚೇಂಜಸ್ ಬರಬೇಕು, ನಿಮ್ ಜೀವನದಲ್ಲಿ ಏನೋ ಒಂದು ಝೀಲ್ ಬರಬೇಕು, ನಿಮ್ ಜೀವನ ಉದ್ಧಾರ ಆಗ್ಬೇಕಂದ್ರೆ ದಯವಿಟ್ಟು. ಯಾಕಂದ್ರೆ ಒಂದ್ ಕಡೆ ಗುರುಗ್ರಹನ ಆಕ್ಟಿವೇಟ್ ಮಾಡ್ಕೊಂಡ್ರಿ ಪುರುಷ ಸೂಕ್ತದಲ್ಲಿ, ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದೀರಾ ಅವಾಗ ಹೇಳಿದೆ ವಿಷ್ಣು ಸ್ವರೂಪ ಯಾಕೆ ಬೇಕು ಅಂದ್ರೆ ನಿಮ್ ಜೀವನವನ್ನ ಮೇಂಟೈನ್ ಮಾಡ್ಲಿಕ್ಕೆ ಬೇಕು. ಸೊ ಗಜೇಂದ್ರ ಮೋಕ್ಷದಲ್ಲಿ ಏನಾಗುತ್ತೆ, ನಿಮ್ಮ ವಿಷ್ಣು ಸ್ವರೂಪ ಮೇಂಟೈನ್, ನಿಮ್ಮ ಜೀವನ ಮೇಂಟೈನ್. ಸೊ ಇದಿಷ್ಟು ಆದಾಗ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಲವಲವಿಕೆ ತೇಜಸ್ ಅನ್ನೋ ಬರುತ್ತೆ. ಇಲ್ಲಿ 100 ಜನ ಇದ್ದೀರಾ, ಅದ್ರಲ್ಲಿ ಟ್ರೈ ಮಾಡಿ ನೋಡಿ, ಅದ್ರಲ್ಲಿ ಎಷ್ಟು ಜನಕ್ಕೆ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೀವು ಮುಂದಿನ ದಿನಗಳಲ್ಲಿ ಹೇಳಬೇಕು. ಸೊ ನಾಳೆ ಎಲ್ರಿಗೂ ನಾನು 100% ಡಿಸ್ಕಷನ್ಗೆ ಅವಕಾಶ ಮಾಡ್ತೀನಿ. ನಿಮ್ ನಿಮ್ಮ ಏನೇನಿದೆ, ನಿಮ್ ನಿಮ್ಮ ಒಪಿನಿಯನ್ ಆಗಿರ್ಬೋದು, ನಮ್ಮ ನಮ್ಮ ಲೋಪದೋಷಗಳಾಗಿದೆ, ಏನೇನಿದೆ ಎಲ್ಲದನ್ನ ಹೇಳ್ಬೋದು. ಸೊ ಹಾಗೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಏನಕ್ಕಂದ್ರೆ ಅದು ಸುಖಸ್ಥಾನ. ಸುಖಸ್ಥಾನದ ಸತ್ಯನಾರಾಯಣ ಕಥೆ ನಿಮ್ಮ ಹತ್ರಿಗೆ ಇಟ್ಟೇ ಇವತ್ತು. ಸೊ ನಿಮ್ ಜೀವನ ಇವತ್ತು ಇವತ್ತಿನಿಂದ ಸುಖಪ್ರದವಾಗಿರ್ಲಿ ಅನ್ನೋದು ನನ್ನ ಆಶಯ. ಸೊ ಎಲ್ರು ಸುಖದಿಂದ ನಿದ್ದೆ ಮಾಡಿ, ಎಲ್ರು ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ನಾನು ಈ ಸೆಷನ್ ಮುಗಿಸ್ತಾ ಇದ್ದೇನೆ. ಕೆಲವರು ಮಾಡಿ ಮೆಸೇಜ್ ಮಾಡಿದ್ದಾರೆ, ಒಂದ್ ನಿಮಿಷ ಅಂತ ಹೇಳಿದ್ರೆ ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ಯಾವ್ದು ನಮ್ಮ ಇದು ಗಜೇಂದ್ರ ಮೋಕ್ಷದ ಬಗ್ಗೆ ಫಸ್ಟ್ ಆಫ್ ಆಲ್ ಅದೇ ನೀವು ಹೇಳಿದ ಹಾಗೆ ಗಜೇಂದ್ರ ಮೋಕ್ಷ ಪ್ಲೇ ಸ್ಟೋರ್ ನಲ್ಲಿ ಸಿಗ್ತದೆ, ಅದನ್ನ ಹೇಳ್ಬಿಡಿ ಆಯ್ತಾ. ಒಂದು ಅಲ್ಲಿ ಕೆಲವರು ಅದು ಇದು ಯಾವ್ದು ಪುರುಷ ಸೂಕ್ತ ಆದ ಮೇಲೆ ಏನು ಅಂತೇಳಿ ಎಲ್ಲ ಹಾಕಿದ್ದಾರೆ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ. ಫಸ್ಟ್ ಅದೇ ಫಸ್ಟ್ ಗಜೇಂದ್ರ ಮೋಕ್ಷ, ದೆನ್ ನೆಕ್ಸ್ಟ್ ಗಾಯತ್ರಿ ಮಂತ್ರ ದೀಕ್ಷೆ ತಗೊಂಡ್ ಅದೊಂದು ಪರ್ಟಿಕ್ಯುಲರ್ ಹೇಳಿದೀರಾ, ದೆನ್ ನಾರಾಯಣ ಕವಚಂ ನೆಕ್ಸ್ಟ್ ಪುರುಷ ಸ್ತೋತ್ರ, ಅದೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ಬಿಡಿ. ಹೌದು ಸರ್, ಅದೇ ಹೇಳಿದ್ನಲ್ಲ ಗಜೇಂದ್ರ ಮೋಕ್ಷನ ಏನ್ ಮಾಡಿ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಸಾರಿ ನಾನು ಒಂದು ಅದನ್ನ ಲಿಂಕ್ ನ ನಾನು ನನ್ನ ಸಮೃದ್ಧಿ ಪ್ಯಾಲೇಜನ ಹೋಗಿ ಅಲ್ಲಿ ನಾಳೆ ಬೆಳಗ್ಗೆ ನಾನು ಅಪ್ಲೋಡ್ ಮಾಡಿರ್ತೀನಿ ಹೆಂಗ್ ಹೋಗ್ಬೇಕು. ಪ್ಲೇ ಸ್ಟೋರ್ ಅಲ್ಲಿ ಇದೆ, ಕನ್ನಡ ವರ್ಡಿಂಗ್ ಸಮೇತ ಇದೆ. ಗಜೇಂದ್ರ ಮೋಕ್ಷನ ನೀವು ಹೇಳೋದಲ್ದೆ ಬನ್ನಂಜೆ ಅವ್ರದ್ದು ಅದ್ರ ಬಗ್ಗೆ ಒಂದು ಹರಿಕತೆ ಇದೆ, ಅದನ್ನ ಕೇಳಿ ಅದ್ರ ಅರ್ಥ ಏನಂತ ತಿಳ್ಕೊಳ್ಳಿ. ಆಮೇಲೆ ಯಾಕಂದ್ರೆ ಒಂದು ಗಜೇಂದ್ರ ಮೋಕ್ಷ ಹೇಳ್ಬೇಕಾದ್ರೆ ಏನು ಅದ್ರದ್ದೊಂದು ಫೀಲ್ ನಿಮ್ಮಲ್ಲಿ ಬರ್ಬೇಕು, ಏನಾಯ್ತು. ಸೊ ಈಗ ನಾನು ಒಂದು ಜೀವನದಲ್ಲಿ ಸಿಲುಕಿದ್ದೀನಿ, ಸೊ ಈ ಕಷ್ಟಗಳಿಂದ ನಾವು ಹೊಲಗೆ ಬರ್ಬೇಕು ಅನ್ನೋದು ಒಂದು ಥಾಟ್ ನಿಮ್ಮ ಮೈಂಡಿಗೆ ಬರ್ಬೇಕು. ಯಾಕೆ ಸತ್ಯನಾರಾಯಣ ಕಥೆ ಏನಕ್ಕೆ ಮಾಡ್ತೀವಿ ನಾವು, ಎಷ್ಟು ಕಷ್ಟಗಳಿದ್ರು ಹೇಗೆ ಹೊರಗೆ ಬರ್ತಾರೆ ಅಂತ. ಸೊ ಗಜೇಂದ್ರ ಮೋಕ್ಷ ಏನಕ್ಕೆ ಮಾಡ್ತೀವಿ, ಎಷ್ಟು ಕಷ್ಟಗಳಿದ್ರು ಹೇಗೆ ಹೊರಗೆ ಬರ್ತೀವಿ ಅಂತ. ಸೊ ಗಜೇಂದ್ರ ಮೋಕ್ಷನ ಅರ್ಥ ತಿಳ್ಕೊಳ್ಳಿ. ಆ ಸಂಸ್ಕೃತ ಶಬ್ದದ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ. ಸೊ ತಿಳ್ಕೊಳ್ಳಿ, ಪ್ರೊನೌನ್ಸಿಯೇಷನ್ ಮೊದಲುಕೊಳ್ಳಿ. ಒಂದು ದಿನ ಒಳ್ಳೆ ದಿನ ನೋಡಿ, 40 ದಿನದ ಒಂದು ಚಾಲೆಂಜ್ ತಗೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಿ ದೇವರಿಗೆ ದೀಪ ಹಚ್ಚಿ 40 ದಿನದ ಚಾಲೆಂಜ್ ತಗೊಳ್ಳಿ. ತದನಂತರ ಇದಾದ ನಂತರ ಪುರುಷ ಸೂಕ್ತ ಬರಬೇಕು, ಅದು ಗುರುಗ್ರಹದ ರೆಮಿಡಿ. ಪುರುಷ ಸೂಕ್ತ ಬರುತ್ತೆ, ಸಹಸ್ರ ಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪ ಅಂತ. ಸೊ ಅದು ಪುರುಷ ಸೂಕ್ತದ್ದಾಯ್ತು. ತದನಂತರ ವಿಷ್ಣು ಕವಚ, ಇವೆರಡು ಪುರುಷ ಸೂಕ್ತ ಮತ್ತೆ ನಾರಾಯಣ ಕವಚ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ನಾರಾಯಣ ಕವಚ ವಿಷ್ಣುವಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ನಿಮ್ಮ ಜೀವನ ಮೇಂಟೈನ್ ಆಗುತ್ತೆ. ಮುಂದೆ ಬರ್ತಕ್ಕಂತಹ ಅಚಾನಕ್ ಆಗಿ ಬರ್ತಕ್ಕಂತಹ ಕಷ್ಟಗಳು ಎಂತಕ್ಕಂದ್ರೆ, ಒಂದು ಹೇಳ್ತೇನೆ ಒಂದ್ ನಿಮಿಷ, ಅದು ಅವಾಯ್ಡ್ ಆಗುತ್ತೆ, ಖಂಡಿತ ಅವಾಯ್ಡ್ ಆಗುತ್ತೆ. ಆಮೇಲೆ ಗಾಯತ್ರಿ ಮಂತ್ರನ ನಿಮಗೆ ಎಷ್ಟು ಸತಿ ಅನ್ಸುತ್ತೆ ಅದನ್ನ ಪಾರಾಯಣ ಮಾಡಿ, ಪಠನೆ ಮಾಡಿ. ಸೊ ಇದಿಷ್ಟು ನಿಮಗೆ ಚೇಂಜಸ್ ಅನ್ನೋದು ಬರುತ್ತೆ. ಇದಿಷ್ಟ ಇದಾಯ್ತು. ಏನಕ್ಕೆ ಹೇಳ್ತಿದ್ದೇನೆ ಅಂದ್ರೆ ನಿಮ್ ಜೀವನ ಮೇಂಟೈನ್ ಆಗ್ಬೇಕು. ಯಾಕಂದ್ರೆ ನಮ್ ಪರಿಚಯ ಇರೋರೊಬ್ರು, ಅವ್ರಿಗೆ ಏನಾಯ್ತು, 3 ಜನ ಹೆಣ್ಣು ಮಕ್ಕಳು, ಒಂದು ಗಂಡು ಮಗು. ಇದು ನೆನ್ನೆ ನಡೆದ ಸ್ಟೋರಿ ಹೇಳ್ತಾ ಇರೋದು ನಾನು. 3 ಜನ ಹೆಣ್ಮಕ್ಳು, ಒಬ್ಬ ಗಂಡ್ ಮಗ. ಗಂಡ್ ಮಗ ಸ್ವಲ್ಪ ಮೆಂಟಲಿ ಚಾಲೆಂಜ್. ದೊಡ್ಡ ಅಕ್ಕನಿಗೆ ಮದ್ವೆ ಸೆಟ್ ಆಯ್ತು. ಎರಡನೇ ಅವಳು ಏನ್ ಮಾಡಿದ್ಲು, ಯಾರನ್ನೋ ಒಬ್ಬನ್ನ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಾಗ ಏನಾಯ್ತು, ಅವಳು ಜಾತಕ ನೋಡಿದ್ರಾಗ ನಮಗೆ ಗೊತ್ತಾಯ್ತು, ನಾನು ಮತ್ತೆ ನಮ್ ಗುರು ವೈರ್ಯರ ನೋಡಿದ್ವಿ ಜಾತಕನ. ಸೊ ಇದು ಬಗೆಯರೆಲ್ಲ ಖಂಡಿತ ಅವಳು ಓಡ್ ಹೋಗ್ತಾಳೆ ಅಂತ ಅನ್ಸ್ತು. ಬಟ್ ಆದ್ರೂ ಏನ್ ಮಾಡಿದ್ವಿ ಅಂದ್ರೆ ನಾವು, ಸರ್ ಯಾರು ಅದನ್ನ ಯೂಸ್ ಮಾಡಿಲ್ಲ ನೋಡಿ ಸರ್, ನಾನು ತುಂಬಾ ಇರಿಟೇಟ್ ಮಾಡ್ತೀನಿ ಸರ್. J6 ಅಂಡ್ J7 ಸ್ಯಾಮ್ಸಂಗ್ ಗ್ಯಾಲಕ್ಸಿ J6 ಗ್ಯಾಲಕ್ಸಿ ಯಾರು ಸರ್? ಸರ್ ಸ್ಯಾಮ್ಸಂಗ್ ಮೊಬೈಲ್ ಎಲ್ಲರ ಹತ್ರ ಇದೆ ಅಂತ ನಮ್ಗೆ ಗೊತ್ತು ಸರ್, ದಯವಿಟ್ಟು ಮ್ಯೂಟ್ ಮಾಡಿ, ಬೇರೆಯವ್ರು ಡಿಸ್ಟರ್ಬ್ ಮಾಡ್ಬೇಡಿ. ಹೌದು, ಗ್ಯಾಲಕ್ಸಿ J6 ಯಾರು ಸರ್? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅಮೂಲ್ಯವಾದ ಸಮಯ ಇಲ್ಲ ಸರ್, ನೀನ್ ನಿಜ ಹೇಳ್ತೀನಲ್ಲ, ಇದು ರೆಮಿಡಿ ಹೇಳ್ತಾ ಇದೀನಲ್ಲ, ದಯವಿಟ್ಟು ಇದನ್ನ ಫಾಲೋ, ಯಾಕಂದ್ರೆ ಫ್ರೀ ಆಗಿ ಹೇಳ್ತಾ ಇದೀವಿ ಅಂತ ದಯವಿಟ್ಟು ಇಗ್ನೋರ್ ಮಾಡ್ಬೇಡಿ. ಇದ್ರ ತಾಕತ್ ಏನಂತ ನಿಮಗೆ ಗೊತ್ತಿಲ್ಲ, ಚಾಲೆಂಜ್ ಮಾಡಿ ಫೀಲ್ ಮಾಡ್ಕೊಳ್ಳಿ. ಫೀಲ್ ಆದ ನಂತರ ಗೊತ್ತಾಗುತ್ತೆ ನಿಮಗೆ. ನಿಮಗೆ ಅದನ್ನ ಅನುಷ್ಠಾನಕ್ಕೆ ತಂದು ಆಮೇಲೆ ಹೇಳಿ. 100 ಜನ ಇದಿರಲ್ಲ ಅನುಷ್ಠಾನ, ಯಾಕಂದ್ರೆ ಯಾರು ಹತ್ರ ಓಪನ್ ವೇದಿಕೆಯಲ್ಲಿ ಫ್ರೀ ಕ್ಲಾಸಸ್ ಅಲ್ಲಿ ಈ ತರ ಹೇಳಲ್ಲ. ನಿಮ್ ಜೀವನನೇ ಟರ್ನ್ ಆಗುತ್ತೆ ಅನ್ನೋ ಟರ್ನಿಂಗ್ ಪಾಯಿಂಟ್ಸ್ ಯಾವನು ಹೇಳಲ್ಲ, ಗೊತ್ತಾಯ್ತಾ? ಅದನ್ನ ನಾವು, ಯಾಕಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಹೇಳ್ತಾ ಇದೀವಿ ಅಂದ್ರೆ ನಮ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ ಇಂಟೆನ್ಷನ್ ನ ದಯವಿಟ್ಟು ಡಿಸ್ಟರ್ಬ್ ಮಾಡಿ. ಯಾಕಂದ್ರೆ ನಾನಿಲ್ಲಿ 45 ನಿಮಿಷ ಅಥವಾ 1 ಅವರ್ ಕ್ಲಾಸಿಗೆ ಬರ್ಬೇಕಂದ್ರೆ ಸುಮ್ನೆ ಹುಡುಗಾಟ ಆಡ್ಕೊಂಡು ಬರೋಕ್ಕಾಗಲ್ಲ. ದಿನ ಪೂರ್ತಿ ಅದ್ರ ಸ್ಟಡಿ ಮಾಡ್ಕೊಂಡು ಬೆಳಗ್ಗೆ ಎದ್ದು
ಒಂದು ಒಂದು ನಿಗದಿತ ಸಮಯಕ್ಕೆದ್ದು ಇದನ್ನೆಲ್ಲ ಈ ಸಂಸ್ಕಾರಗಳನ್ನ ಫಾಲೋ ಮಾಡಿ ಸಂಜೆ ಕೂಡ ದೇವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಈ ಸಂಸ್ಕಾರಗಳನ್ನ ಫಾಲೋ ಮಾಡಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ಈ ಸೀಟಲ್ಲಿ ಕೂರ್ಬೇಕು. ನಾನು ಸುಮ್ನೆ ಬಂದು ಹುಡುಗಾಟ ಮಾಡ್ಕೊಂಡು ಈ ಸೀಟಲ್ಲಿ ಕೂರಕ್ಕಾಗಲ್ಲ. ಸೊ ಆದ್ರಿಂದ ಏನಕ್ಕೆ ಹೇಳ್ತಾ ಏನ್ ಸ್ಟೋರಿ ಆಗ್ತದೆ ಆಯ್ತು, ಆ ಅಕ್ಕ ಏನ್ ಮಾಡಿದ್ಲು, ಮದ್ವೆ ಸೆಟ್ ಆಗಿದೆ ಪಾಪ, ತಂಗಿ ಏನ್ ಮಾಡಿದ್ಲು, ಯಾರನ್ನ ಇಷ್ಟಪಡ್ತೀವಿ, ನಾವು ಜಾತಕ ನೋಡಿದ್ವಿ, ನಾವು ನಮ್ಮ ಗುರುವರ್ಯರು ನೋಡಿದ್ವಿ ಸರ್, ಇದು ಬಗೆಹರಿಯೋದಲ್ಲ, ಓಡೋಗೋದು 100% ಆಯ್ತು, ಎರಡು ದಿನದ ಹಿಂದೆ ಓಡೋದು. ಬಟ್ ಆದ್ರೂ ನಾನು ರೆಮಿಡಿ ಕೊಟ್ಟೆ, ಯಾರಿಗೆ ಅಕ್ಕನಿಗೆ ರೆಮಿಡಿ ಕೊಟ್ಟೆ, ನೋಡಮ್ಮ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡು, ಯಾಕಂದ್ರೆ ಅವಳು ಇಂಪಾರ್ಟೆಂಟ್ ಅಲ್ಲ ನನಗೆ, ನೀನ್ ಇಂಪಾರ್ಟೆಂಟ್, ಯಾಕಂದ್ರೆ ನಿನ್ನ ಮದ್ವೆ ಸೆಟ್ ಆಗಿದೆ ಈಗ, ನಾಳೆ ದಿನ ಅವಳು ಓಡೋದ್ಲು ಅಂತ ನಿನ್ನ ಗಂಡ ನಿನ್ನ ಮದ್ವೆನು ಕ್ಯಾನ್ಸಲ್ ಆದ್ರೆ ನೀ ಏನ್ ಮಾಡ್ತೀಯ, ಓಡೋದಾಳು ಓಡ ಹೋಗ್ತಾಳೆ, ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಾಳೆ ದಿನ ನಿನ್ನ ಗಂಡ ನಿನ್ನ ಸಂಬಂಧ ಹಾಳಾಯ್ತಂದ್ರೆ ನಿಂಗ್ ಮದ್ವೆ ಸೆಟ್ ಆಗಿದೆ, ಮದ್ವೆ ಆಗ್ಬೇಕಿತ್ತು ಆಗಸ್ಟ್ ಅಲ್ಲಿ, ಅಕಸ್ಮಾತ್ ತಂಗಿನೇ ಹೀಗೆ ಅಕ್ಕ ಹೀಗೆ ಅಂತ ಬ್ಲಾಕ್ ಮಾರ್ಕ್ ಬಂದು ಓಡೋದ್ರೆ ಏನ್ ಮಾಡ್ತೀಯ. ಸೊ ಇರೋ ಜೀವನ ಮೇಂಟೈನ್ ಆಗ್ಬೇಕು, ನಿಮ್ಮ ಅಪ್ಪ ಅಮ್ಮಂದು ನಿನ್ನ ಇನ್ನೊಬ್ಳು ತಂಗಿದ್ದು ನಿಮ್ಮ ಅಣ್ಣಂದು ಮೇಂಟೈನ್ ಆಗ್ಬೇಕು, ಅವ್ಳು ಓಡೋಗಿ ದಯವಿಟ್ಟು ನೀನ್ ಏನೋ ಮಾಡ್ಬೇಡ, ಗಜೇಂದ್ರ ಮೋಕ್ಷನ್ ಹೇಳು ಅಂತ ಹೇಳಿ ಕೊಟ್ಟೆ. ಓಡೋದ್ಲು ಎರಡು ದಿನದ ಮುಂಚೆ, ಬಟ್ ನೈಟ್ ನಂಗೆ ಮೆಸೇಜ್ ಬಂತು, ಅವಳು ಹುಡುಗಿ ಮದ್ವೆ ಸೆಟ್ ಆದಂತ ಹುಡುಗಿ ಹೇಳಿದ್ ಅಣ್ಣ ನಂಗೆ ನಾಳೆಯಿಂದ ಯಾವ ದೇವರು ಇಲ್ಲ ಅಂತ ಹೇಳಿದ್ವಿ, ಬಟ್ ಅವಳದು ತಾಕತ್ ಎಷ್ಟಿದೆ, ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ಗಜೇಂದ್ರ ಮೋಕ್ಷ ಮಾಡಿದ್ಲು. ಸೊ ಅವಳಿಗೆ ನಂಬಿಕೆ ಅನ್ನೋದು ಎಷ್ಟಿತ್ತು ಅಂದ್ರೆ, ಸೊ ಸೆಟ್ ಹುಡುಗನ ಕಡೆಯವರಿಗೆ ವಿಷಯ ಗೊತ್ತಾಯ್ತು, ಯಾಕೆ ಮೊದಲನೇ ಅಕ್ಕನಿಗೆ ಮದುವೆ ಸೆಟ್ ಆದಂತ ಹುಡುಗನಿಗೆ ವಿಷಯ ಗೊತ್ತಾಯ್ತು. ಅವ್ರು ಹೇಳಿದ್ರು ಇಲ್ಲ ನಮಗೆ ಏನೋ ಚಿಂತೆ ಇಲ್ಲ, ಓಡೋದಾಳು ಹೋಗಲಿ ಅವಳ ಗುಣ ಹಾಗೆ, ಬಟ್ ನಾನು ನಿಮ್ಮ ಮೇಲೆ ಏನೋ ತಿಳ್ಕೊಳ್ಳಲ್ಲ, ದಯವಿಟ್ಟು ಸಮಾಧಾನವಾಗಿರಿ ಅಂತ ಹೀಗೆ ದೊಡ್ಡ ಅಕ್ಕನ ಗಂಡನ ಕಡೆಯವರು ಸಮಾಧಾನ ಮಾಡಿದ್ರು. ಸೊ ಹೋದವ್ರು ಹೋಗ್ತಾರೆ, ಇರೋ ಜೀವನ ಮೇಂಟೈನ್ ಆಗ್ಬೇಕಲ್ಲ, ಅವಘಡಗಳು ಆಗ್ಬಾರ್ದಲ್ಲ ನಿಮ್ ಜೀವನದಲ್ಲಿ, ಅಚಾನಕ ಕಷ್ಟಗಳು ಬರಬಾರ್ದಲ್ಲ ಜೀವನದಲ್ಲಿ. ಸೊ ಹೀಗೆ ಮೊದಲು ಗಜೇಂದ್ರ ಮೋಕ್ಷ, ಪುರುಷ ಸೂಕ್ತ, ನಾರಾಯಣ ಕವಚ, ತದನಂತರ ತಗೊಂಡು ನೀವು ಮಾಡ್ಬೇಕಾಗುತ್ತೆ. ತದನಂತರ ನಿಮಗೆ ಬೇಕು ಅಂದ್ರೆ ವಿಷ್ಣು ಸಹಸ್ರ, ಯಾಕಂದ್ರೆ ನಿಮ್ ಜೀವನ ಒಂದ್ ಲೆವೆಲ್ ಅಲ್ಲಿ ಶೋ ಆಗ್ತಾ ಹೋಗುತ್ತೆ, ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟ ಆಗಿತ್ತು, ಎಲ್ರಿಗೂ ಧನ್ಯವಾದಗಳು, ನಮಸ್ತೆ.